ಚಿನ್ನಾರಿ ಮುದ್ದಾತನೆ ಆಪ್ತರಾಗಿರುವ ಜೆಂಟಲ್ಮನ್ ಶ್ರೀ ವಿಜಯ್ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲ ಐ ಆಮ್ ಅ ಗುಡ್ ಬಾಯ್ ಅಂತ ಒಂದು ಬ್ಯಾಚ್ ಕಳಿಸ್ಯಾರ ನಿಮ್ಮ ಸ್ಕೂಲ್ ಅವರು. ಬಯಸದೆ ಬಂದ ಭಾಗ್ಯ ನನಗೆ, ಈ ಭಾಗ್ಯ ನನಗೆ ಸಾಕು. ರಾಘವೇಂದ್ರ ಇದುವರೆಗೂ ನಾವು ಹೇಳಿಕೊಟ್ಟು ಅಷ್ಟು ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಇಲ್ಲ ಸರ್. ನನ್ಗೆ ಇಷ್ಟ ಆಗಲ್ಲ, ಬಟ್ ಐ ಸೇ ಐ ಆಮ್ ಲಿವಿಂಗ್ ಟುಡೇಸ್ ಬಿಕಾಸ್ ಆಫ್ ಮೈ ಬ್ರದರ್ಸ್. ರಾಘವೇಂದ್ರ ಹಾಲಲ್ಲಾದರೂ ಹಾಕು. ಇವನಿಗೆ ದೇವಾನಂದ ಚಿಕ್ಕಪಡಿ ಭಯ. ಈವನ್ ಟುಡೇ ಅವನು ಮದುವೆ ಆಗಿದೆ, ಮಕ್ಕಳಾಗಿ ಎಲ್ಲ ಆಗಿದ್ರು ಕೂಡ ಅವ್ ಲೈಟ್ ಹಾಕೊಂಡೇ ಮಲಿಕೊಳ್ಳೋದು. ರಾಘವೇಂದ್ರ ನಾನು ಹೊರನಾಡು ಅನ್ನಪೂರ್ಣೇಶ್ವರಿ ಬೇಡ್ಕೊಂಡಿದ್ದೆ, ನನಗೆ ನಿಂತರ ಇರೋರು ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ. ನನಗೆ ಇವಳನ್ನ ನೋಡಿದಾಗ ಅದು ನೆನಪಾಯ್ತು, ಮದುವೆ ಆದ್ರೆ ಈ ಹುಡುಗಿನೇ. He knew it. She's like my strength. Chinnari Muttu ಮೊದಲನೇ ಬಾರಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು. ಕೊಟ್ರಿ ಶಿವನಸು ಗವಾಯಿಗಳ ಪಾತ್ರ ಮಾಡಿ ರಾಜ್ಯ ಪ್ರಶಸ್ತಿ ಗಳಿಸಿದರು. ಸುಮಾರು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಮೊದಲನೇ ವಿಜೇತರು. This weekend is with Sri Vijay Raghavendra. ವೀಕೆಂಡ್ ಆಯ್ತು, ನಾವು ಬಂದಾಯ್ತು, 9 ಗಂಟೆ ಆಯ್ತು, ಶುರು ಮಾಡೋಣ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ದಿಸ್ ಇಸ್ ಓಪೋ ಕ್ಯಾಮರಾ ಫೋನ್ಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3, ಕೋ ಪಾರ್ಟ್ ಬೈ ಡಾಲರ್ ಬೈಕ್ ಬಾಸ್, ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ, ಸ್ಪೆಷಲ್ ಪಾರ್ಟ್ನರ್ ಕ್ಲೋಸ್ ಅಪ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ವಾಸು ಅಗರ್ವಾತೀಸ್ ವಾಕ್ಮೇಟ್ ಫುಟ್ವೇರ್, ವಾಕ್ ವಿತ್ ಕಂಫರ್ಟ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಬೂಸ್ಟ್, ಕಿಂಗ್ಫಿಶರ್ ಮತ್ತು ಹರ್ಷೀಸ್. ಕನ್ನಡ ತೆಲುಗು ಎರಡೂ ಭಾಷೆಯಲ್ಲಿ ಒಂದು ಚಿತ್ರ ಮಾಡೋಣ ಅಂತ ಡಿಸೈಡ್ ಮಾಡಿದೆ, ಕತೆ ರೆಡಿ ಮಾಡಿದೆ. ಒಬ್ಬ ತೆಲುಗು ಸೂಪರ್ ಸ್ಟಾರ್ಗೆ ಕತೆ ಹೇಳಬೇಕು ಅಂತ ನಾನು ನನ್ನ ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ ಇಬ್ಬರು ಹೈದ್ರಾಬಾಡಿಗೆ ಹೊರಟ್ವಿ. ದಾರಿಲಿ ಅವ್ರ ಹತ್ರ ಹೇಳ್ತಿದ್ದೆ, ನಿಮ್ಮ ಸೂಪರ್ ಸ್ಟಾರ್ಗೆ ನನ್ನ ಕತೆ ಇಷ್ಟ ಆಗ್ಬಿಟ್ರೆ ಸಾಕ್ರಿ ಅಂದೆ. ಅದಕ್ಕೆ ಅವರು, ನಿನ್ನ ಕತೆ ಇಷ್ಟ ಆಗೋದು ಆಮೇಲೆ, ಮೊದಲು ಅವ್ರಿಗೆ ನೀನು ಇಷ್ಟ ಆಗಬೇಕು ಅಂದರು. ಆಗ ನನಗೆ ಹೌದಲ್ವಾ ಅನ್ನಿಸ್ತು. ಯಾಕಂದರೆ ಯಾರೊಬ್ಬರು ವ್ಯಕ್ತಿ ನಮ್ಗೆ ಇಷ್ಟ ಆಗ್ಬಿಟ್ರೆ ಅವ್ರು ಮಾಡೋ ಎಲ್ಲ ವಿಷಯಗಳು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಅದೇ ಒಬ್ಬ ವ್ಯಕ್ತಿ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ನಮ್ಮೇನೋ ದೊಡ್ಡ ಅಪರಾಧ ಥರ ಕಾಣುತ್ತಲ್ಲ. ಹಾಗಾಗಿ ಒಂದು ಹಿತವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಅನ್ಸುತ್ತೆ. ಇವತ್ತಿನ ನಮ್ಮ ಸಾಧಕರು ಆ ಥರನೇ, ಎಲ್ರಿಗೂ ಆಪ್ತರಾಗಿರೋ ಒಬ್ಬ ಅಪರೂಪದ ವ್ಯಕ್ತಿತ್ವ. ಬಾಲ್ಯದಲ್ಲೇ ಓಡ್ತಾನೆ ರಾಜ್ಯ ಪ್ರಶಸ್ತಿ ಪಡೆದ್ರು, ಕನಸು ಕಾಣ್ತಾ ರಾಷ್ಟ್ರ ಪ್ರಶಸ್ತಿ ಹೊಡೆದ್ರು. ಇವತ್ತಿಗೂ ಚಿನ್ನಾರಿ ಮುದ್ದಾತನೆ ಆಪ್ತರಾಗಿರುವ ಜೆಂಟಲ್ಮನ್. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಗೆಳೆಯ ಶ್ರೀ ವಿಜಯ್ ರಾಘವೇಂದ್ರ. ನಮ್ಮ ಸೀನಿಯರು ವಿಜಯ್ ರಾಘವೇಂದ್ರ ಅಂತ. ಯಾಕಂದ್ರೆ ಇವರು 37 ವರ್ಷ, 35 ವರ್ಷದಿಂದ ಸಿನಿಮಾದಲ್ಲಿದ್ದಾರೆ. ನಾನು ಬಂದು 20 ವರ್ಷ ಆಗಿದೆ ಅಷ್ಟೇ. ಏನಪ್ಪ, 2ನೇ ವರ್ಷದಲ್ಲ ಬಂದಿದ್ದು ಸಿನಿಮಾಗೆ, ನೀವು 3ನೇ ವರ್ಷ. ಮತ್ತೆ ಎಸ್, ಸೋ ಹ್ಯಾಪಿ ಟು ಹ್ಯಾವ್ ಯು ವಿಜಯ್. ರೈಟ್, ಇವರು ಶ್ರೀ ವಿಜಯ್ ರಾಘವೇಂದ್ರ ಅವರು ಮೇ 26,979 ಮೈಸೂರಲ್ಲಿ ಜನಿಸಿದ್ರು. ಇವರ ತಂದೆ ಶ್ರೀ S.A. ಚಿನ್ನೇಗೌಡರು, ಇವರ ತಾಯಿ ಶ್ರೀಮತಿ ಜಯಮ್ಮ ಅವರು, ಇವರ ಅಕ್ಕ ವೀಣಾ ಅವರು ಹಾಗೂ ಇವರ ತಮ್ಮ ಶ್ರೀ ಮುರಳಿ ಅವರು, ಇವರ ಶ್ರೀಮತಿ ಸ್ಪಂದನಾ ಅವರು, ಇವರ ಪುತ್ರ ಶೌರ್ಯ. ಇವರು ಮೊದಲನೇ ಬಾರಿಗೆ ಕ್ಯಾಮರಾನ ಫೇಸ್ ಮಾಡಿದ್ದು 3ನೇ ವರ್ಷದ ವಯಸ್ಸಲ್ಲಿ, ಅಣ್ಣವರ ಚಲಿಸುವ ಮೋಡಗಳು ಚಿತ್ರದಲ್ಲಿ. ಇವರು ಬಾಲನಟನಾಗಲಿ 9 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು 1993 ಬಿಡುಗಡೆಯಾದಂಥ ಚಿನ್ನಾರಿ ಮುತ್ತ. ಇದೇ ಚಿತ್ರಕ್ಕೆ ಮೊದಲನೇ ಬಾರಿಗೆ ವಿಜಯ ರಾಘವೇಂದ್ರ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು. ಅದರ ಮುಂದಿನ ವರ್ಷ 1994 ಕೊಟ್ರೇಶಿ ಕನಸು ಚಿತ್ರದ ಮೂಲಕ 15ನೇ ವಯಸ್ಸಲ್ಲಿ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಖ್ಯಾತಿ ವಿಜಯ್ ಅವರದು. ಅನಂತರ 2002ರಲ್ಲಿ ನಿನಗಾಗಿ ಅನ್ನೋ ಸೂಪರ್ ಹಿಟ್ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗಿ ನಮ್ಮೆಲ್ಲರಿಗೂ ಪರಿಚಯ ಆದರು. ಇವರ ಸಿನಿ ಪಯಣದಲ್ಲಿ ಒಟ್ಟು ಸರಿಸುಮಾರು 50 ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಕಳೆದ ವರ್ಷ 2016ರಲ್ಲಿ ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ ಚಿತ್ರದಲ್ಲಿ ಶ್ರೀ ಪುಟ್ಟರಾಜ್ ಗವಾಯಿಗಳ ಪಾತ್ರ ಮಾಡಿ ರಾಜ್ಯ ಪ್ರಶಸ್ತಿ ಗಳಿಸಿದ್ರು ವಿಜಯ ರಾಘವೇಂದ್ರ ಅವರು. ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಮೊದಲನೇ ವಿಜೇತರು ಇವರು. ನಮ್ಮ ಜಿ ಕುಟುಂಬದ ಡ್ರಾಮಾ ಜೂನಿಯರ್ಸ್ ನ ತ್ರಿವೇಣಿ ರತ್ನಗಳಲ್ಲಿ ಒಬ್ರು ವಿಜಯ ರಾಘವೇಂದ್ರ ಅವರು. ಸದ್ಯ ನಿರ್ದೇಶಕರಾಗಿ ತಮ್ಮ ಕಿಸ್ಮತ್ ಪರೀಕ್ಷೆಗೆ ರೆಡಿಯಾಗಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ವಿಜಯ್ ರಾಘವೇಂದ್ರ. ವಿಜಯ್, ಏನಂದ್ರೆ ನಾವೆಲ್ಲ ಸ್ಕೂಲಲ್ಲಿ ಹೇಳ್ಕೊಡೋ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಸ್ಕೂಲಲ್ಲೇ ಮರ್ತು ಬಿಡ್ತೀವಿ. ಎಷ್ಟೊಂದು ಜನ ಸಾಧಕರು ಬಂದವರು ಅಲ್ಲೇ ಫಾಲೋ ಮಾಡಿಲ್ಲ ಅದನ್ನ. ಆದ್ರೆ ಸ್ಕೂಲ್ ಮುಗಿದು ಕಾಲೇಜ್ ಮುಗಿದು ನಿಮಗೆ ಮಗು ಹುಟ್ಟ ಮೇಲೆ ಕೂಡ ನೀವು ಆ ರೂಲ್ಸ್ ರೆಗ್ಯುಲೇಷನ್ ಇವತ್ತುವರೆಗೂ ಫಾಲೋ ಮಾಡ್ತಿದ್ದೀರಾ, ತುಂಬಾ ಒಳ್ಳೆ ಹುಡುಗನ ತರ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಸ್ಕೂಲ್ ಅವರು ಒಂದು ಗಿಫ್ಟ್ ಕಳಿಸಿದ್ದಾರೆ. ದಯವಿಟ್ಟು ವಿಜಯ ರಾಘವೇಂದ್ರ ಕೊಟ್ಬಿಡಿ ಅಂತ, ಐ ಆಮ್ ಅ ಗುಡ್ ಬಾಯ್ ಅಂತ ಒಂದು ಬ್ಯಾಚ್ ಕಳಿಸಿದ್ದಾರೆ ನಿಮ್ಮ ಸ್ಕೂಲ್ ಅವರು. ಎಸ್, ದಿಸ್ ಸೇಸ್ ಐ ಆಮ್ ಅ ಗುಡ್ ಬಾಯ್. ಯಾಕಿದು ಸ್ಕೂಲ್ ಅವ್ರು ಹೇಳಿದ್ರು ಬಹಳ ಒಬಿಡಿಯಂಟ್ ಆಗಿದ್ರಂತೆ ಸ್ಕೂಲಲ್ಲಿ. ಚಿತ್ರರಂಗದವ್ರು ಅದನ್ನ ಹೇಳ್ತಾರಲ್ಲ ಸರ್, ಬಹಳ ಒಳ್ಳೆಯವರು. ಎಲ್ರ ಹೆಂಗ್ ಸರ್ ಇದು ಒಳ್ಳೆ ಸರ್ ತಗೊಳ್ತೀರ ನೀವು? ನಮ್ ತಂದೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಳ್ಳೆತನ ಎಲ್ರಿಗೂ ಇಡ್ಸುತ್ತೆ. ಐ ಥಿಂಕ್ ದಟ್ ಬಾಟ್ ಯು ದಿ ಚೇರ್. ಅದೇ ಅನ್ಕೋತಾ ಇದ್ದೆ, ದಿಸ್ ಚೇರ್ ಇಸ್ ರಿಯಲಿ ಬಿಗ್ ಫಾರ್ ಮಿ ಅಂತ. ಬರುವಂತಹ ಸಾಧಕರು, ಅವ್ರ ಸಾಧನೆ, ಆಮೇಲೆ ಅವರಿಂದ ನಾವ್ ಇನ್ಸ್ಪೈರ್ ಆಗೋದು, ಸೊ ಅದೆಲ್ಲ ನೋಡಿದಾಗ ನನಗೆ ಇದಕ್ಕೆ ಅಂತ ಕರೆ ಬಂದಾಗ ನನಗೆ ಇದು ಬಹಳ ಭಾರ ಆಯ್ತು. ನನಗೆ ಇಲ್ಲಿ ಕೂತ್ಕೊಳ್ಳೋಕೆ ಬಹಳ ಮುಜುಗರ. ನನಗೆ ಸೊ ಸ್ವೀಟ್ ಅದು ಒಂದೊಂದು ವಿಷಯಕ್ಕೆ ಜನಕ್ಕೆ ಸ್ಫೂರ್ತಿ ಆಗ್ತಾರೆ ಇಲ್ಲಿ ಕೂತವರು. ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಬಿಗ್ ಬಾಸ್ ಪ್ರೂವ್ಡ್ ಇಟ್. ನೀವು ಯಾರು ಅಂತ ನಾವೆಲ್ಲರೂ ಬಹಳ ಕ್ಲೋಸ್ ಅಪ್ ಅಲ್ಲಿ ನೋಡಿದೀವಿ. ಹಾಗಾಗಿ ವಿಜಯ್, ಲೆಟ್ಸ್ ಸ್ಟಾರ್ಟ್. ವಿ ಸ್ಟಾರ್ಟ್ ಫ್ರಮ್ ಯುವರ್ ಚೈಲ್ಡ್ಹುಡ್. ಅಪ್ಪ ಅಮ್ಮ ಬಾಲ್ಯ ಏನ್ ನೆನಪಾಗುತ್ತೆ ಫಸ್ಟ್ ನಿಮಗೆ? ಅಪ್ಪ ಅಮ್ಮ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ಅಮ್ಮ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಅಫ್ಕೋರ್ಸ್ ಸ್ಕೂಲಲ್ಲಿ ಇದ್ದಾಗ ಅಪ್ಪಾಜಿಗೆ ಫಸ್ಟು ಅಟೆಂಡೆನ್ಸ್. ಏನು ಹೊಟ್ಟೆ ನೋವು ಏನು ನೋವು ಅಂತ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರಿಂದ ಕರ್ಕೊಂಡು ಆಮೇಲೆ ಸ್ಕೂಲ್ ಕರ್ಕೊಂಡು ಹೋಗ್ಬಿಡೋರು 10 ಗಂಟೆಗೆ. ಆಮೇಲೆ ಡಿಸಿಪ್ಲಿನ್ನು, ಪಂಕ್ಚುಯಾಲಿಟಿ. ಅಂಡ್ ಅಮ್ಮನ ಬಗ್ಗೆ ನೆನಪಾಗೋದೆಲ್ಲ ನನ್ನನ್ನು ಡಿಫೆಂಡ್ ಮಾಡ್ತಾ ಇದ್ದಿದ್ದು. ನನಗೊಂಥರ ಕೋಟೆ ಥರ ಅಮ್ಮ. ನಾವು ಏನೇ ತುಂಟತನ ಏನೇ ಮಾಡಿದ್ರು ಅವ್ರು ತಡ್ಕೊಳಕ್ಕಾಗಲ್ಲ ಅಂದಾಗ ಈ ಸಂಧಿಗೆ ಒಂದು ಒಳಸುಂಟಿ ಅಂತ ಕೊಡ್ತಾರೆ, ಅದನ್ನು ಕೊಟ್ಬಿಡೋರು. ಅದು ಕೊಟ್ಟರೆ ಸರ್ ನೀಲ್ ಗಟ್ಕೊಂಡ್ಬಿಡ್ತಿತ್ತು ಇಲ್ಲಿ. ಆಮೇಲೆ ನಮ್ಮಮ್ಮ ನಮ್ಮನ್ನ ಕರ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ರು. ಇವಾಗ ಅಂದರೆ ಈ ರೋಡ್ ಅಲ್ವೇನೋ ಅನ್ನೋ ಅಷ್ಟು ಮಟ್ಟಿಗೆ ಚೇಂಜ್ ಆಗೋಗಿರೋ ರಾಜಾಜಿನಗರದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಕರ್ಕೊಂಡೋಗಿ ನಮಗೆ ಇಲ್ಲಿವರೆಗೂ ಚಡ್ಡಿ, ಅದು ಇಲ್ಲಿವರೆಗೂ ಅಲ್ಲ, ಇಲ್ಲಿವರೆಗೂ ಚಡ್ಡಿ ಕೊಡ್ಸೋರು. ರೈಟ್, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ವಿಡಿಯೋ ಪ್ಲೀಸ್. ಮಗನೇ ಚೆನ್ನಾಗಿದೆಯಪ್ಪ, ನೀನು ಮುದ್ದಿನ ಮಗ ಕಣೋ. ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಅವನು ಹುಟ್ಟಿದ್ದು. ನನಗೆ 12:10 ಡಿಲ್ವರಿ ಆಯಿತು. ಅವರು ಯಾರು ಗಂಡು ಮಗು ಆಯ್ತದೋ ಇಲ್ಲವೋ ಅಂದ್ಕೊಂಡಿದ್ರು. ನಾನು ಗಂಡು ಮಗು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನನಗೆ ಗಂಡು ಮಗ ಹುಟ್ಟುತ್ತ. ಆದರೆ ನೀನು ಹುಟ್ಟಿದ್ದೆ ಒಂದು ಆಗ್ತದೆ ಕಣೆಯ. ಈಗ ಸ್ವಲ್ಪ ಹಿಂಗೆ ಒಳ್ಳೆ ಗಡ್ಡ ಗಿಡ ಬಿಟ್ಕೊಂಡು ಅವ್ನು ಕಾಣ್ತಾನೆ. ಮೊದಲು ಅವ್ನು ಬಹಳ ಮುದ್ದಾದ ಬಡ್ಡಿ ಮಗ. ಸ್ವಲ್ಪ ನೋವಾದರೂ ಹಿಂಸೆ ಪಟ್ಕೊಳ್ಳುವೆ. ಅಯ್ಯೋ ನನ್ನ ಮಗ ಈಗಿರಬೇಕು, ನನ್ನ ಮಗ ಆಗಿರಬೇಕು. ಒಂದು ಸಾರಿ ನಾನು ಅಟ್ಟ ಗುಡಿಸೋದು ಅದು ಇದು ಮಾಡುವಾಗ ಆಗ ಅದು ಏಟು ಬಿದ್ದಿದ್ದು ಅವನಿಗೆ ಕಣ್ಣವು ಆಗ್ಬಿಟ್ಟಾಗೂ ತುಂಬ ಹತ್ಬಿಟ್ಟಿದ್ದೆ ನಾನು. ನೀನು ಇಷ್ಟಪಡೋದು ಉಪ್ಸಾರು, ಖಾರ, ಚಪಾತಿ, ಮೆಣಸಿಕಾಯಿನ ಚಟ್ನಿ, ಉರಿಟ್ಟು, ಇಷ್ಟು ಮಾತ್ರ ನಿನಗೆ ತುಂಬ ಇಷ್ಟ. ಆದರೆ ಅದು ಈಗಲೂ ನಿಮ್ಮಮ್ಮ ಮಾಡಿಕೊಟ್ರೆ ತಿಂತೀಯ ನೀನು. ಯಾಕೆ ಬರ್ತೀರ ಅಂದ್ಕೊಂಡು ಇರಲಿಲ್ಲ, ಕನಸಲ್ಲೂ ಕಂಡಿರಲಿಲ್ಲ. ಯಾಕೆ ಗೊತ್ತಾ, ನಾನೊಬ್ಬ ಮೇಷ್ಟ್ರ ಮಗ, ನೀನು ಈ ಮಟ್ಟಿಗೆ ಬರ್ತೀರಿ ಯಾರೇ ಕಂಡಿದ್ರು ಅಲ್ಲ. ನನಗೇನೋ ಇಷ್ಟ ಆದಾಗ, ಮನಸ್ಸಿದ್ದಾಗ, ನಾನು ಅವ್ನು ನೋಡಬೇಕು ಅಂತ ಅನ್ನಿಸ್ದಾಗ ಸುಮ್ಮನೆ ಬೇಜಾರಾಗಿರ್ತೀನಿ. ಅವ್ನು ಬರಲಿಲ್ಲ, ನಾನು ಮಾತಾಡಿಸ್ಲಿಲ್ಲ ಅಂತ. ಆವಾಗ ನಮ್ಮ ಯಜಮಾನ್ರು ಹೇಳ್ತಾರೆ, ಯಾಕೆ ನೀನು ದೊಡ್ಡ ಮಗ ಮಾತಾಡಿಸ್ಲಿಲ್ವ ನಿನಗೆ ಅಂತ. ಆಮೇಲೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾನೆ. ಅಣ್ಣವ್ರಿಗೆ ಎಲ್ಲ ತುಂಬ ಇಷ್ಟ ಮಕ್ಕಳು ಅಂದರೆ. ವಿಜಯ್ ರಾಘವೇಂದ್ರ, ದೊಡ್ಡ ರಾಘವೇಂದ್ರ ಇಬ್ಬರು ಗೊತ್ತಾಗಲ್ಲ ಅಂತ ಅವ್ರ ಮನೇಲಿದ್ದಾಗ ಇವನ್ನ ಗುಗ್ಗು ಅಂತ ಕರೆಯೋರು. ನಿನಗಾಗಿ ಆ ಮೂರ್ತಕ್ಕೆ ಅವರಿಗೆಲ್ಲ ಆಸೆ ಏನಿತ್ತಪ್ಪ, ರಾಜ್ಕುಮಾರ್ ಕರೆಸ್ಬೇಕು, ಪರ್ಫ್ಯೂಮ್ ಕರೆಸ್ಬೇಕು ಅಂತ. ಆಗ ನಮ್ಮ ಭಾವ್ರಿಗೆ ಸ್ವಲ್ಪ ಕಾಲು ನೋವಿತ್ತು. ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ದವರು ಕೊನೆ ನಮ್ಮ ಭಾವನ ಜೊತೆಲಿ ಬಂದುಬಿಟ್ರು. ಇವ್ರು ಆಗೋದಮ್ಮ ಈ ಪಿಕ್ಚರು, ಹೌದು ನಡಿ ನಾನು ಬರ್ತೀನಿ ಅಂತೇಳಿ. ಅಷ್ಟು ಕಷ್ಟ ಕೂಡ ನಮ್ಮ ಅಕ್ಕ ಭಾವ ಇಬ್ಬರು ಬಂದು ಕ್ಲಾಪ್ ಮಾಡಿ ಅವ್ನಿಗೆ ಹಾರಿಸಿ, ನನಗೆ ಒಳ್ಳೆದಲ್ಲಿ ಕಣಪ್ಪ ಅಂತ ಹೇಳ್ಬೋದು. ನನಗೆ ಹಿಂದೆ ಅದನ್ನು ಆ ದೃಶ್ಯವನ್ನು ನಾನು ಮರೆಯೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗಲಿ ನನ್ನ ಮಗ. ನೀನು ಹೇಗೆ ಎಲ್ಲೇ ಹೆಂಗಿದ್ರೂ ನನಗೆ ತುಂಬ ಇಷ್ಟ ರಾಗು ನೀನು. ಬರ್ಬೇಕು 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 ಸೋ ನೈಸ್. ಥ್ಯಾಂಕ್ ಯು ಸರ್ ಅಮ್ಮ ನಮಸ್ಕಾರಮ್ಮ. ನಾನೊಬ್ಬ ತಂದೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನನ್ನ ಮಕ್ಕಳು ಈ ಥರ ಬೆಳೆದ್ರಲ್ಲ ಅಂತ ಹೇಳಿ ಒಂದು ಖುಷಿ ಆಗುತ್ತೆ. ಅದಕ್ಕೆಲ್ಲ ಕಾರಣ ನೀವು ಕೊಟ್ಟ ಮೌಲ್ಯಗಳು ಅಂತ ಅವ್ರು ಹೇಳಿದ್ರು. ಈಗ ತಾನೆ ಕೂರಿಸ್ಬೇಕು ಅಂತ ನನಗೆ ಆಸೆ. ಖಂಡಿತವಲ್ಲ ಪ್ಲೀಸ್. ಆ ಜಾಗದಲ್ಲಿ ಎಂತೆಂಥ ಮಹಾನೀಯರು ಕೂರಿಸಿದ್ದೀರಾ ನೀವು. ಬನ್ನಿ ಕೆಲಸ ಮಾಡೋಣ. ಈ ಜಾಗದಲ್ಲಿ ನನಗಿಂತ ಅವ್ರ ತಾಯಿ ಕುತ್ಕೊಳ್ಳೋದು ಒಳ್ಳೇದು. ಯಾತಕ್ಕೆ ಹೇಳ್ತೀನಿ ಅಂದ್ರೆ ಈ ತಾಯಿಯಿಂದನೇ ಇದೆಲ್ಲ ಆಗಿರೋದು. ಇಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ಅಲ್ವಾ. ಇಲ್ಲ ಇಲ್ಲ ಹಂಗಾರೆ ಕೂತ್ಕೊಳ್ಳಿ ಬನ್ನಿ. ಈಗ ಅದಕ್ಕೆ ಬೆಲೆ ಬಂತ. ಇಷ್ಟೊಂದು ನಾನು ಇದು ಮಾಡಿದ್ರೆ ನೀವು. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅವ್ರನ್ನ ಕೂರಿಸಿ. ಮೆತ್ತಿಗಮ್ಮ ಥ್ಯಾಂಕ್ ಯು ಮ್ಯಾಮ್. ಮೊದಲೇ ಅವಾಗಲೇ ಕೇಳ್ತಾ ಇದ್ರು ಇಲ್ಲೊಂದು ಬ್ಯಾಟ್ ಜಾಕ್ಬಿಟ್ಟು ಐ ಆಮ್ ಅ ಗುಡ್ ಬಾಯ್ ಅಂತ ಹೆಂಗೆ ಹಿಂಗೆ ಅಂತ ಕೇಳ್ತಾ ಇದ್ರು. ಹೌದಾ ಅದಕ್ಕೆ ನೀವೇ ಅಂತ ಹೇಳಿದೆ. ಇಲ್ಲ ಅವ್ನು ನಿಜವಾಗ್ಲೂ ಗುಡ್ ಬಾಯ್ನೇ ಅವನು. ಯಾಕೆಂದರೆ ಭಾಳ ಚಿಕ್ಕವಾಗಿಂದಲೂ ಕೂಡ ಅವನು ಒಳ್ಳೆತನದಲ್ಲೇ ಬೆಳೆದ. ಅವನಲ್ಲಿ ನಾನು ಏನು ಯಾವ ವಿಧವಾದಂಥ ಇದನ್ನು ಕಾಣಿದ್ರೆ ನಿಮ್ಮ ತಮ್ಮ ಒಬ್ಬಿದ್ದ ಮುರಳಿ ಅವ್ನು ಸ್ವಲ್ಪ ಚೇಷ್ಟೆ, ಇವನು ಅಷ್ಟೇ ಸೌಮ್ಯ. ನೀವು ನೋಡಿರ್ಬೇಕು ಚಿಕ್ಕ ವಯಸ್ಸಿನಲ್ಲಿದ್ದಂಥ ಮುಖಗಳನ್ನ ಮುರಳಿ ರಾವ್ ಫೋಟೋಗಳು ನೋಡೋದು ಗೊತ್ತಾಗ್ತದೆ ಎಷ್ಟು ಮುದ್ದಾಗಿದ್ದ ಎಷ್ಟು ಚೆನ್ನಾಗಿದ್ದ. ನಾನು ಒಂದ್ಸರಿ ರಾಜ್ಕುಮಾರ್ ಅವ್ರನ್ನ ಯಾಕೆ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಏನಿದೆ ಅಂತ ಒಂದ್ಸರಿ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋದೆ. ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ಒಂದು ಫೋಟೋ ಸ್ಟುಡಿಯೋ ಇತ್ತು. ಆ ಫೋಟೋ ಸ್ಟುಡಿಯೋದಲ್ಲಿ ಒಂದು ಫೋಟೋ ಇತ್ತು ರಾಜ್ಕುಮಾರ್ ಅವ್ರದ್ದು. ಆ ಫೋಟೋ ನೋಡಿಬಿಟ್ಟು ನಾನು ಒಂಥರ ಆಗ್ಬಿಟ್ಟು ಈ ಫೋಟೋ ಕೊಡಿ ನನಗೆ ಅಂದೆ. ಯಾಕೆ ಯಾಕೆ ಅಲ್ಲ ಸರ್ ಇಷ್ಟು ಮುದ್ದಾದ ಮುಖವನ್ನು ನಮ್ಮ ಭಾವಂದನ್ನು ಹಿಡಿದ್ರೆ ಸರಿ ಹಿಡಿದಿರಲ್ಲ ನೀವು, ಎಷ್ಟು ಚೆನ್ನಾಗಿದೆ ಫೋಟೋ. ಅವಾಗ ಅಂದ್ಕೊಂಡೆ ನಾನು ಫೋಟೋ ನೋಡ್ಬಿಟ್ಟು ಬಿಡಲಿಲ್ಲ, ಆ ಫೋಟೋ ತೊಗೊಂಬಂದೆ ನಾನು. ಆ ಫೋಟೋ ನೋಡಿ ಅಂದ್ಕೊಂಡೆ ಯಾಕೆ ರಾಜ್ಕುಮಾರ್ ಜನ ಲೈಕ್ ಮಾಡ್ತಾರೆ, ಹೆಂಗಸರು ಗಂಡಸರು ಚಿಕ್ಕವ್ರು ದೊಡ್ಡ ಯಾಕೆ ಲೈಕ್ ಮಾಡ್ತಾರೆ ಅಂತ. ಆ ಮುಖದಲ್ಲಿದ್ದಂಥ ಮಂದಹಾಸ, ಆ ಮುಗುಳ್ನಗೆ, ಆ ಅಟ್ರಾಕ್ಷನ್ ಯಾರಿಗಿದ್ದಾರೆ ಈ ಕಾಲದಲ್ಲಿ. ಕನ್ನಡಕ್ಕೆ ಒಬ್ಬನೇ ತಂದೆ ರಾಜ್ಕುಮಾರ್ ಅಲ್ವಾ. ಸರಿ ಇವನು ನೋಡ್ತಾ ಇದ್ದೆ ನಾನು, ಇವನು ಬಡ್ಡಿ ಮಗ ಇವನು ಹಾಗೆ ಕಾಣ್ತಾ ಇದ್ದ, ನೋಡ್ತಾ ಇದ್ದೆ. ಆ ಪಾರ್ವತಿ ಅಂದ್ರೆ ಇವ್ನು ಕಂಡ್ರೆ ಭಾಳ ಆಸೆ, ತುಂಬ ಆಸೆ ಅಂದರೆ ಅಷ್ಟು ಆಸೆ. ಎಲ್ಲೂ ಜೊತೆ ಕರ್ಕೊಂಡೋಗ್ಬೇಕು ಇವನು. ಐ ಥಿಂಕ್ ಆ ಏಜ್ 3 ವರ್ಷ 4 ವರ್ಷ ಇರಬೇಕು. ಇಲ್ಲಿ ಚಾಮುಂಡಿ ಸ್ಟುಡಿಯೋದಲ್ಲಿ ಚಲಿಸ ಮಾಡೋ ಶೂಟಿಂಗು. ಆ ಶೂಟಿಂಗ್ ಟೈಮ್ನಲ್ಲಿ ಒಂದು ಹಾಡು ಬರುತ್ತೆ, ಮೈಲಾಡ ನವಾದ ಹೇಳಿ ಜಡ್ಜ್ ಅಂಬಿಕಾ ಅನ್ನೋ ಹಾಡಲ್ಲಿ. ಅವಾಗ ಯಾರು ಕುತ್ಕೊಂಡ ಸಂಗೀತಂ ಶ್ರೀನಿವಾಸರಾವ್ ಡೈರೆಕ್ಟ್ರು, ಅವರು ಸ್ವಲ್ಪ ಭಾಳ ಬುದ್ಧಿವಂತರು. ಅವ್ರೊಂದು ಕಾನ್ಸೆಪ್ಟ್ ಮಾಡಿದ್ರು ಈ ಥರ ಮಾಡೋಣ, ಬೇರೆಯವ್ರು ಕೂರಿಸೋದು ಬೇಡ ಅಂತೇಳಿ ಮಕ್ಳಿಗೆ ಕೂರಿಸೋಣ ಅಂತ. ಇವನು ಅಲ್ಲೇ ಆಟಾಡ್ತಾ ಇದ್ನಲ್ಲ, ಅಮ್ಮ ಅವರು ನಮ್ಮ ಅಕ್ಕರಿಗೆ ಪಾರ್ವತಮ್ಮ ಇವ್ರನ್ನ ಕೂರಿಸೋಣ ಅಲ್ಲಿ ಅಂತ. ಅಯ್ಯೋ ಅವ್ನು ಹೆದರ್ಕೋತಾನೆ ಅಳುತ್ತಾನೆ. ಇಲ್ಲ ಇಲ್ಲಮ್ಮ ಮಾಡೋಣ ಅಂಥೇಳಿ ಎಲ್ಲ ಸೇರಿಕೊಂಡು ಒಂದೊಳ್ಳೆ ಕೃಷ್ಣ ಇದ್ರಲ್ಲಿ ಎಲ್ಲ ಅವ್ನು ಕರ್ಕೊಂಡು ಮುದ್ದು ಮಾಡಿ ಇವನ್ನ ಸಾರಾ ಗೋವಿಂದ ಅವ್ನ ಮಗಳು ಬೆಳೆ ತನುಜಾ ಅಂತ ಅವಳು, ಇವನು ಇನ್ನೊಬ್ಬ ಹುಡುಗ, 3 ಜನನ ಕೂರಿಸಿದ್ರು. ಅಲ್ಲಿ ಕೂರಿಸಿದಾಗ ಇವರು ಒಂದು ಸಾರಿ ಆರ್ಡರ್ ಆರ್ಡರ್ ಅಂತ ಹೇಳಬೇಕು. ಅಲ್ಲಿ ಆರ್ಡರ್ ಅಂತ ಹೇಳಿ ನೋಡಿ ನನಗೆ ಗೊತ್ತಿಲ್ಲ. ಆಮೇಲೆ ಬಂದು ನಮ್ಮ ಅಕ್ಕ ಬಂದು ನಿನ್ನ ಮಗ ಭಾಳ ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣೋ ಹಾಗೆ ಹೀಗೆ, ಗೊತ್ತಲ್ಲ ನಮ್ಮ ಭಾವವ್ರು ಎಷ್ಟು ಮಟ್ಟಿಗೆ ಇದು ಮಾಡ್ತು ಪ್ರೀತಿ ಮಾಡಿದ್ರು ಅಂತ ಖುಷಿ ಆಯ್ತು ನನಗೆ. ನೋಡಿದೆ ಅವಾಗ ಅರೆ ಏನೇನು ಈಗಲೂ ಹಿಂಗೆ ಕಾಣ್ತಾನಲ್ಲ ಬಡ್ಡಿ ಮಗ. ಸರಿ ಅಷ್ಟಲ್ಲಿ ಓದಕ್ಕೆ ಶುರು ಮಾಡ್ದೆ. ಅವ್ನು ಸ್ವಲ್ಪ ಹೂಗಳು ಅಂದರೆ ತುಂಬ ಹೆದರ್ತಾ ಇದ್ದ ಅವನು. ಹೂಗಳು ಅಂದ್ರೆ ಹೆದರ್ತಾ ಇದ್ರ ಸರ್? ಗುಲಾಬಿ ಹೂವು ಅಂದರೆ ಭಯ. ಏನಕ್ಕೆ ಭಯ ಇತ್ತಂದ್ರೆ ಯಾವಾಗಲೂ ಒಂದ್ಸರಿ ಗುಲಾಬಿ ಹಿಡ್ಕೊಳಕ್ ಹೋದ ಗುಲಾಬಿ ಹೂವಿನ ಕೆಳಗಡೆ ಮುಳ್ಳು ಇರುತ್ತಲ್ಲ, ಆ ಮುಳ್ಳು ನೋಡಿಲ್ಲ ಅವನು, ಹಿಡಿದು ಚುಚ್ಚಿ ಬಿಡದೆ. ಅವನ ಗುಲಾಬಿ ನೋಡಿದ್ರೆ ಭಯ, ಗುಲಾಬಿ ಹೂ ಚುಚ್ಚುತ್ತೆ ನನಗೆ ಬೇಡ. ಅದು ಹಿಂಗ್ ಮುಖದಲ್ಲಿ ತಗೊಂಡ್ಬಂದ್ಬಿಡ್ತಾ ಇದ್ರು ಗುಲಾಬಿ ಹೂ. ನನಗೆ ಆ ಟೆಕ್ಸ್ಚರು ಭಯ ಆಗ್ತಿತ್ತು. ದೊಣ್ಣೆ ತೋರಿಸಿ ಎದುರಿಸೋ ನೋಡಿ ಸರ್, ಗುಲಾಬಿ ತೋರಿಸಿ ವಿಜಯರಾಘವೇಂದ್ರ ಎದುರಿಸ್ತಾರೆ ಜನ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಫಂಕ್ಷನ್ ಮಾಡಿ ಹಾರ ಹಾಕಿದ್ರು ಅವನಿಗೆ, ಗುಲಾಬಿ ಹಾರನ. ಅದು ಹಾಕಿಸ್ಕೋಬೇಕಾದ್ರೆ ಭಯ ಅವನಿಗೆ, ಹಾಕಿಸ್ಕೊಂಡಿದ್ದಾನೆ. ಒಂದ್ಸರಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇವನ್ನ. ಅಲ್ಲಿ ಎಲ್ಲ ತಣ್ಣೀರು ಸ್ನಾನ ಮಾಡಬೇಕು ಹೊಳೆಯಲ್ಲಿ. ಇವನು ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ ಆಟ ಮಾಡಿ. ಅವರು ನಮ್ಮಣ್ಣ ಹೋಗ್ಬಿಟ್ಟು ಇವನಿಗೆ ಮುಡಿ ಕೊಡಿಸಿದ್ದಾರೆ ಅಲ್ಲಿ ತಣ್ಣೀರು ಮುಳುಕಿಸ್ಬೇಕು ಅಂತ. ಆ ನೀರು ಕಾಯೋ ತನಕ ನಾ ಸ್ನಾನ ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ. ಹೊಳೆ ನೀರನ್ನ ಬಿಸಿ ಮಾಡಬೇಕು ಅಂತ ಕೂತಿದ್ದಂತೆ ಸರ್. ಬಹಳ ಚೆನ್ನಾಗಿದೆ ಸರ್. ಗುಲಾಬಿ ಅಂದ್ರೆ ಹೆದರ್ಕೊಳ್ತೀರಾ, ಹೊಳೆ ನೀರನ್ನ ಬಿಸಿ ಮಾಡಬೇಕು ಅಂತೀರಾ, ಬದ್ಬು ನೋಡಿ ಎಷ್ಟು ಚೆನ್ನಾಗಿ ಇರಲ್ಲ ಅದು ಮೆಲ್ಕ್ ಹಾಕ್ತಿರ್ಬೇಕಾದ್ರೆ ಏನೋ ದೇರ್ ಸೋ ನೈಸ್ ಮಾ ಥ್ಯಾಂಕ್ ಯು ಮಾ ಬಯಸದೆ ಬಂದ ಭಾಗ್ಯ ನನಗೆ ಈ ಭಾಗ್ಯ ನನಗೆ ಸಾಕು ಇಂಥ ತಂದೆ ತಾಯಿ ಅವನು ಪಡೆದಿದ್ದಾನೆ ಇಂಥ ಮಕ್ಕಳು ನಾವು ಪಡ್ತಿದ್ವಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ವಿಜಯರ ಇವ್ರು ಮಾತಾಡ್ದಲೇ ಗೊತ್ತಾಗುತ್ತೆ ನೀವು ನಿಮ್ಮ ಮನೇಲಿ ಬೆಳೆದಿದ್ದು ಜೊತೆ ಜೊತೆಗೆ ನಿಮ್ಮ ಕಸಿನ್ಸ್ ಮನೇಲಿ ಅಣ್ಣವ್ರ ಮನೆಯಲ್ಲಿ ಜಾಸ್ತಿ ಕಾಲ ಕಳೀತಿದ್ರಿ ಅನ್ಸುತ್ತೆ ಹಾಗೆ ನಿಮ್ಮ ಕಸಿನ್ಸ್ ಇಬ್ಬರು ಮಾತಾಡಿದ್ದಾರೆ ನಿಮ್ಮ ಬಗ್ಗೆ ನೋಡೋಣ ಏನು ಹೇಳಿದ್ದಾರೆ ಅಂತ ಯಸ್ ಪ್ಲೀಸ್ ಹಾಯ್ ರಘು ಚಿಕ್ಕ ವಯಸ್ಸಿಂದನೂ ನಾನು ರಾಘು ನೋಡ್ಕೊಂಡ್ ಬಂದೆ ನಾನು ರಾಘು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ನಾವು ತುಂಬಾ ಸಮಯದ ಕಾಲಗಳನ್ನ ಕಳೆದಿದ್ದೀವಿ ಒಂದು 8-9 ವರ್ಷ ಶಬರಿಮಲೆಗೆ ಜೊತೆಗೆ ಹೋಗಿದ್ದೀವಿ ಎಷ್ಟೊಂದು ಫುಟ್ಬಾಲ್ ಮ್ಯಾಚಸ್ಗಳು ಆಡಿದ್ದೀವಿ ಎಲ್ಲೆಲ್ಲೋ ಹೋಟೆಲ್ಗಳಲ್ಲೆಲ್ಲ ಹೋಗಿ ತಿಂದಿದ್ದೀವಿ ನಮ್ಮ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಶೇರ್ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಮಾತಾಡಬೇಕಾಗುತ್ತೆ ಫಸ್ಟ್ ನಾವು ಬೆಂಗಳೂರಲ್ಲಿ ಬಂದಾಗ ಚಿನ್ನಪ್ಪಣ್ಣನ ಮನೆ ಇರ್ತಿದ್ದು ಅವಾಗ ರಾಘುಲ ಇಷ್ಟಿದ್ದ ತುಂಬ ಮುದ್ದಾಗಿ ಕಾಣ್ತಿದ್ದೆ ಯಾವಾಗ ನಾನು ಅವಾಗ ಪಾನ್ ಆಗ್ತಾಯಿದ್ದೆ ಪಾನ್ ಹಾಕ್ಬೇಕಾದ್ರೆ ಬೇಕಂತ ಅವ್ನು ಮೂಗು ಕಚ್ಬಿಟ್ಟು ಕೆಂಪಿಗೆ ಮಾಡಿಬಿಡೋದು ಯಾಕಂದರೆ ಜೋಕರ್ ಥರ ಮಾಡಿಬಿಡ್ತಿದ್ದೆ ಅಷ್ಟು ಕ್ಯೂಟಾಗಿ ಕಾಣ್ತಿದ್ದೆ ಅವಾಗ ರಾಘು ಒಂಥರ ಆ್ಯಕ್ಚುಲಿ ನನ್ನ ಪ್ರಕಾರಕ್ಕೆ ಸ್ಪೈಡರ್ ಮ್ಯಾನ್ ಥರ ನಾವೆಲ್ಲ ಒಂದು ಗ್ರೂಪ್ ಆಫ್ ಕಸಿನ್ಸ್ ಆವಾಗ ನಾನು ರಾಘು ರಾಜೀವ ಮುರಳಿ ಅಂತ ಹೇಳಿ ನಾವೆಲ್ಲ ಯಾವಾಗಲೂ ಒಟ್ಟಿಗೆ ಆಟಾಡ್ತಿದ್ವಿ ಇವ್ರಿಷ್ಟು ಜನರಲ್ಲಿ ನಾನೇ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನು ಸೊ ರಾಘುಗೆ ಏನಿಲ್ಲ ಸ್ವಲ್ಪ ಕುಳ್ಳಿಕ್ಕಿದ್ದಾಗ್ಲೂ ಗೋಡೆ ಹಿಂಗೆ ಸಿಕ್ಕಿದಾಗ ಮೇಲೆ ಹಿಂಗೆ ಜಂಪ್ ಮಾಡಿಸಿ ಹಿಂಗೆ ಇಡಿಸಿದ್ರೆ ಸಾಕು ಟಕ್ ಅಂತ ಸ್ಪೈಡರ್ ಮ್ಯಾನ್ ಥರ ಹತ್ಕೊಂಡು ಹೋಗ್ಬಿಡೋಣ ಆಗ್ಲಿಂದ ರಾಘು ಆ ಥರ ತುಂಬ ತುಂಬ ಆ್ಯಕ್ಟಿವ್ ಪರಶುರಾಮಲ್ಲಿ ನಾನು ಅವನು ಜೊತೆಗೆ ಡ್ಯಾನ್ಸ್ ಮಾಡಿದ್ವಿ ಅಪ್ಪು ಜೊತೆಲಿ ಇಬ್ರು ಸಮಸಾಟ್ಲ ಮಾಡಿ ಕಾಟ್ವಿಲ್ಲ ಮಾಡಿ ಆ ಸಾಂಗ್ ನೋಡ್ಬೇಕಾದ್ರೆ ಏನೇ ಇದು ಏನು ಟ್ಯಾಲೆಂಟ್ ಇರಬೇಕು ಈ ಹುಡುಗನಿಗೆ ಇಷ್ಟ ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಆಗಿ ನನ್ನ ಫೇವ್ರೇಟ್ ಫಿಲ್ಮ್ ಬಂದು ಖಂಡಿತವಾಗ್ಲೂ ಚಿನ್ನಾರಿ ಮುತ್ತ ಅದರಲ್ಲಿ ಅವನಿಗೆ ಸ್ಟೇಟ್ ಅವಾರ್ಡ್ ಬಂತು ಅದಾದ ನಂತರ ಕೊಟ್ರೇಶ್ ಕನ್ಸಲ್ಲಿ ರಾಘುಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಚೈಲ್ಡ್ಹುಡ್ ಡೇಸ್ ಆದಮೇಲೆ ಮುಗಿಸಿದಂಥ ಸಿನಿಮಾಗಳಾದಮೇಲೆ ಸಂಗೀತ ಕಲಿತ ಅದ್ಭುತವಾದ ಹಾಡುಗಾರಕ ಅದಾದಮೇಲೆ ಅದ್ಭುತವಾದ ಡ್ಯಾನ್ಸರ್ ನನ್ನ ಕೇಳಿದ್ರೆ ಐ ಫೀಲ್ ಹಿ ಈಸ್ ಅ ಬೆಟರ್ ಡ್ಯಾನ್ಸರ್ ದೆನ್ ಮೀ ನಾನು ಎಂಟ್ರಿ ಆದಾಗ ಇಂಡಸ್ಟ್ರಿಯಲ್ಲಿ ಜಗಮೇಶ್ದ ಹುಡುಗ ಮಾಡಬೇಕಾದ್ರೆ ಅದರಲ್ಲಿ ನಾನು ಚಿಕ್ಕ ವಯಸ್ಸು ಕ್ಯಾರೆಟ್ ಮಾಡಿದೆ ಅದಾದಮೇಲೆ ನನ್ನ ಜೊತೆಯಲ್ಲಿ ರಿಷಿ ಅಂತ ಒಂದು ಸಿನಿಮಾದಲ್ಲಿ ಪ್ಯಾರಲ್ ಹೀರೋ ಆಗಿ ಮಾಡಿದೆ ತುಂಬ ಖುಷಿ ಆಯಿತು ಅವನ ಜೊತೆ ವರ್ಕ್ ಮಾಡೋಕ್ಕೆ ಅದಾದಮೇಲೆ ಇವಾಗ ಶ್ರೀಕಂಠ ಇವಾಗ ಲೀಡರ್ ಬಂಡಲ್ ಆಫ್ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು ಈಸ್ ಅ ಗುಡ್ ಸಿಂಗರ್ ಈಸ್ ಅ ಗುಡ್ ಡ್ಯಾನ್ಸರ್ ಈಸ್ ಅ ಗುಡ್ ಆ್ಯಕ್ಟರ್ ಆ್ಯಂಡ್ ಈಸ್ ಅ ಗುಡ್ ಲುಕಿಂಗ್ ಗೈ ಎಲ್ಲ ಥರವಾದ ಒಂದು ವಿಷಯನೂ ಅವನ ಹತ್ರ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಸ್ ಅ ಫ್ಯಾಮಿಲಿ ರಾಘು ವೈಫ್ ಸ್ಪಂದನ ನಾನು ಅಶ್ವಿನಿ ವಿ ಆರ್ ಆಲ್ ವೆರಿ ವೆರಿ ಕ್ಲೋಸ್ ಅಂಡ್ ಐ ಲವ್ ರಾಘು ಸನ್ ಇನ್ಫ್ಯಾಕ್ಟ್ ಐ ಕಾಲ್ ಹಿಮ್ ರಿಚಿ ರಿಚ್ ವೆರಿ ಸ್ವೀಟ್ ಫ್ಯಾಮಿಲಿ ನನಗೆ ಅಪ್ಪು ಹೆಂಗೋ ಆ ರೀತಿ ರಾಘು ಹಂಗೇನೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅವನು ಇನ್ನೂ ಟಾಪ್ ಲೆವೆಲ್ ಹೋಗ್ಬೇಕನ್ನೋದು ನನ್ನ ಆಸೆ ದಿಸ್ ಇಸ್ ಅ ಲಾಟ್ ನನಗಿದು ಬಹಳ ದೊಡ್ಡದಿದೆ ನನ್ನ ಬಾಲ್ಯವನ್ನು ನಾನು ಅಪ್ಪೂರ ಜೊತೆ ಸಾಕಷ್ಟು ಸಮಯ ಕಳೆದಿದ್ದೀನಿ ಅಂದರೆ ನನಗೆ ಸೈಕಲ್ ಓಡಿಸೋದು ಹೇಳ್ಕೊಟ್ಟಿದ್ದು ಅವರು ಫುಟ್ಬಾಲ್ ಆಡೋಕ್ಕೆ ಹೇಳ್ಕೊಟ್ಟಿದ್ದು ಅಪ್ಪು ಆ್ಯಕ್ರೋಬ್ಯಾಟಿಕ್ಸ್ ಈ ಜಂಪ್ ಮಾಡೋದು ಆಮೇಲೆ ಕಾರ್ಟ್ ವೀಲ್ ಹೊಡೆಯೋದು ಯಾಕಂದರೆ ಆವಾಗಲೇ ಕುಂಫು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಪ್ಪು ಸೊ ನಾನು ಜಾಸ್ತಿ ಮನೇಲಿ ಇರ್ತಿದ್ರಿಂದ ಜೊತೆಗೆ ನನಗೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಅವ್ರ ಸೈಕಲ್ ಹೇಳ್ಕೊಟ್ಟಿದ್ದು ಅವ್ರ ಹತ್ರ ಇದ್ದು ಸೈಕಲ್ ಓಡಿಸ್ಬೇಕಾದ್ರೆ ಸದಾಶಿವನಗರಲ್ಲಿ ಓಡಿಸಿದ್ದು ಅದು ಯಾವುದೋ ಮೇನ್ ರೋಡಲ್ಲಿ ರೈಟ್ ತಗೋಬೇಕು ನನಗೆ ರೈಟ್ ತಗೊಳಕ್ ಗೊತ್ತಿಲ್ಲ ಸೈಕಲ್ ಅಂದ್ರೆ ಸ್ಟ್ರೈಟ್ ಹೋಗ್ಬೇಕು ಅಂತ ನಾನು ಓಡಿಸ್ತಾ ಇದ್ದಿದ್ದು ಅವ್ರು ಬರ್ತಾ ಇದ್ರು ಅಲ್ಲಿ ಯಾವುದೋ ಒಂದು ಕಾರ್ ಬಂತು ಅವ್ರು ಹೇಗೋ ಹಿಂಗೆ ಹೊಟ್ಟೋದ್ರು ನನ್ನ ಕಾರ್ ಬರ್ತಿದ್ದು ಕಾಬ್ರಲ್ಲಿ ಹಿಂಗೆ ತಿರ್ಗಿಸ್ಕೊಂಡ್ಬಿಟ್ಟೆ ನಂಗೆ ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಬೇಕಾದಷ್ಟು ನೆನಪುಗಳಿದೆ ನನಗೆ ಏಟಾದಾಗ ನನಗೆ ಬ್ಯಾಂಡೇಡ್ ತಂದು ಕೊಡೋದ್ರಿಂದ ಹಿಡಿದು ಊಟ ಮಾಡಿಸೋದ್ರಿಂದ ಹಿಡಿದು ತುಂಬ ನೆನಪುಗಳು ನಾನು ಇವತ್ತು ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ಆಮೇಲೆ ಋಷಿ ಅನ್ನೋ ಸಿನಿಮಾದಲ್ಲಿ ಇವತ್ತಿಗೂ ಅದನ್ನೇ ಹೇಳ್ತೀನಿ ನಾನು ಶಿವಣ್ಣ ಮಾಮ ಬಿಟ್ಟು ಬೇರೆ ಯಾರ ಕೈಲೂ ಕೂಡ ಆ ಪಾತ್ರನ ಆ ಒಂದು ಹಂತಕ್ಕೆ ತೊಗೊಂಡು ಹೋಗೋಕೆ ಆಗ್ತಿರ್ಲಿಲ್ವೇನೋ ನನ್ನನ್ನು ಇಟ್ಕೊಂಡು ಒಂದು ಪ್ಯಾರಲಲ್ ರೋಲ್ ಆ ಇಂಪಾರ್ಟೆನ್ಸ್ ಅಷ್ಟು ಇದ್ರೂ ಕೂಡ ಒಂದು ಎಳ್ಳಷ್ಟು ಅದ್ರ ಮೇಲೆ ಎಫೆಕ್ಟ್ ಆಗದಿರೋ ಹಾಗೆ ನೋಡಿಕೊಂಡು ಅವ್ರಿಗೆ ಹೊಡೆಯೋದೊಂದು ಸೀನ್ ಇತ್ತು ನಾನು ಹೊಡೆಯಲ್ಲ ಅಂತ ಕೂತಿದ್ದೆ ಅವ್ರು ಬಂದು ಇಲ್ಲ ನೀನು ಹೊಡಿಲೇಬೇಕು ನೀನು ಹೊಡಿತೀನಿ ಅಂತ ಏನಕ್ಕೆ ಅನ್ಕೋತಿದ್ದೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋ ಅಂತ ಎನ್ಕರೇಜ್ ಮಾಡೋದಾಗಲಿ ಇವತ್ತು ನಮ್ಮ ತಂದೆ ನನಗೆ ಮುಂಚೆಯಿಂದ ಅದೇ ಹೇಳ್ತಾ ಇದ್ರು ಇವತ್ತು ನಾವು ಏನೇ ಆಗಿದ್ರು ಕೂಡ ಇವತ್ತು ನಾನು ಇಲ್ಲಿ ಕೂತಿದ್ರು ಕೂಡ ನನಗೆ ಅವಕಾಶ ಬಂದಿದ್ರು ಕೂಡ ಅದಕ್ಕೆ ಮೂಲ ಕಾರಣ ನಮ್ಮ ದೊಡ್ಡತ್ತೆ ನಮ್ಮ ದೊಡ್ಡ ಮಾಮ ಸೋ ಸ್ವೀಟ್ ಅದನ್ನು ಮರಿಬೇಡಿ ಅಂತ ನನಗೆ ಅವತ್ತು ಹೇಳಿದರು ಅದೊಂದು ವಿಚಾರದಲ್ಲಿ ನೀವು ಹೇಳಿದ್ದು ನಾನು ಒಪ್ಕೋತೀನಿ ಅಂದರೆ ಹೇಳ್ಕೊಟ್ಟಿದ್ದನ್ನ ಇವತ್ತವರೆಗೂ ಮರ್ತಿಲ್ಲ ಅನ್ನೋ ವಿಚಾರ ಹೇಳಿದ್ರಲ್ಲ ಅದೊಂದು ವಿಷಯ ಆ ನೆನಪು ಆ ಗ್ರ್ಯಾಟಿಟ್ಯೂಡ್ ಆ ರೆಸ್ಪೆಕ್ಟ್ ಆ ಪ್ರೀತಿ ಅದಷ್ಟು ನಾನು ಹಾಗೆ ಇಟ್ಕೊಂಡಿದ್ದೆ ಇಲ್ಲ ಫೋಟೋ ಎಷ್ಟು ಚೆನ್ನಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ ಅದ್ರ ಜೊತೆ ನೀವೆಲ್ಲ ಮಕ್ಕಳು ಕಸಿನ್ಸ್ ಎಲ್ಲರೂ ಸುತ್ಕೊಂಡಿದ್ದೀರಾ ಔಷಧಕ್ಕೆ ಸಮಯಕ್ಕೆ ಸಿಗ್ತಾ ಇತ್ತು ನಿಮಗೆ ಕಾಲ ಕಾಲಕ್ಕೆ. ಹಿ ವಾಸ್ ಆಲ್ವೇಸ್ ಬಿಸಿ ಅಲ್ವಾ ಅವರು. ಅವಾಗ ಮಾಮ ಶೂಟಿಂಗ್ ಇಲ್ಲದೆ ಇರೋ ಸಮಯದಲ್ಲಿ ಚೆನ್ನೈಯಲ್ಲಿ ಬೀಚಲ್ಲಿ ವಾಕಿಂಗ್ ಹೋಗೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಸೋರು. ಮಡ್ರಾಸಲ್ಲಿ ಹೋಟೆಲ್ ಮೊನಾರ್ಕ್ ಅಂತ ಒಂದಿತ್ತು, ಅಪ್ಪು ನಾನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ತಿನ್ಬೇಕು, ನೀಟಾಗಿ ತಿನ್ಬೇಕು ಅಂತ ಈ ಸ್ಯಾಂಡ್ವಿಚ್, ಆಮೇಲೆ ಚಿಕನ್ ರೋಲ್, ಮ್ಯಾಕ್ ಫಾಸ್ಟ್ ಫುಡ್ ಅಂತ ಒಂದಿದೆ ಬೆಂಗಳೂರಲ್ಲಿ, ಅದನ್ನ ಪರಿಚಯ ಮಾಡಿಸಿದವರು ಅಪ್ಪು ನನಗೆ. ಅಮೇಸಿಂಗ್ ಮೆಮೊರೀಸ್ ಅಂಡ್ ವೆರಿ ಗ್ರೇಟ್ಫುಲ್ ಟು ದೆಮ್. ಅಪ್ಪು ಅವ್ರಿಗೂ ಶಿವಣ್ಣ ಮಾಮಗೂ ನಾನು ವೆರಿ ವೆರಿ ಥ್ಯಾಂಕ್ಫುಲ್. ಅಂಡ್ ಅಫ್ಕೋರ್ಸ್ ನಿಮ್ಮನೇಲಿ ಈ ಕಡೆ ಮುರಳಿ ಮತ್ತೆ ಅಕ್ಕ ವೀಣಾ ಅವರು, ಅವ್ರ ಜೊತೆ ಹೇಗಿತ್ತು ತುಂಟಾಟಗಳು, ಏನೇ ನಡೀತಿತ್ತು? ನಾನು ಮುರಳಿ ಮುಂಚೆಯಿಂದ ಎಲ್ಲರೂ ಹೇಳೋ ಹಾಗೆ ಅಣ್ಣ ತಮ್ಮನ ಥರ ಇರಲಿಲ್ಲ, ಒಂಥರ ಫ್ರೆಂಡ್ಸ್ ಥರನೇ. ಸಾಕಷ್ಟು ಖುಷಿ ಖುಷಿಯಾಗಿ ಫನ್ ಮಾಡಿದ್ದೀವಿ, ಮಜಾ ಮಾಡಿದ್ದೀವಿ, ತುಂಟಾಟ ಮಾಡಿದ್ದೀವಿ, ಹೊಡೆತ ತಿಂದಿದ್ದೀವಿ, ಏಟ್ ಮಾಡ್ಕೊಂಡಿದ್ದೀವಿ, ಫ್ರೆಂಡ್ಸ್ ಜೊತೆ ಜಗಳ ಆಡಿದ್ದೀವಿ, ಅಪ್ಪಾಜಿ ಅಮ್ಮನ ಕೈಯಲ್ಲಿ ಹೊಡೆತ ತಿಂದಿದ್ದೀವಿ. ಅಪ್ಪಾಜಿ ಒಂದ್ಸಲ ಅವನ್ನ ಸೋಫಾ ಮೇಲೆ ಬಿಸಾಕ್ಬಿಟ್ಟಿದ್ರು. ಯಾವುದೋ ಕೋಪ ಬಂದಾಗ, ಇಲ್ಲಿಂದ ಅಲ್ಲಿ ಡಿಸ್ಟೆನ್ಸ್ ಇದೆ, ಎತ್ತು ತೆಗೆದು ಬಿಸಾಕಿ ಸೋಫಾ ಮೇಲೆ ರಪ್ ಅಂತ ಬಿದ್ದ, ಅದೊಂದು ನೆನಪು. ಆಮೇಲೆ ನಾವು ಮೂರೇ ಜನ ಅನ್ನೋದಕ್ಕಿಂತ ನಮ್ಮ ಕಸಿನ್ಸ್ ಜಾಸ್ತಿ ಇದ್ರಿ, ಎಲ್ಲರೂ ಬಹಳ ಜೊತೆಗಿರ್ತಿದ್ವಿ ಚೀಫ್. ಅವಾಗ ಹಬ್ಬ ಅಥವಾ ಯಾವುದಾದ್ರೂ ಒಂದು ಅಕೇಶನ್ ಬಂದ್ರೆ ನಾವು ಕಾಯ್ತಾ ಇದ್ವಿ. ಶಿವಮೊಗ್ಗದಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಕಿಸ್ತೂರಿಂದ ಬರ್ತಾರೆ, ಸಾಲಿಗ್ರಾಮದಿಂದ ಬರ್ತಾರೆ, ಗಾಜನೂರಿಂದ ಬರ್ತಾರೆ, ಎಲ್ಲರೂ ಅನ್ನೋರ್ ಮನೇಲಿ ಸೇರೋದು. ಹೌದು, ಒಂದು 25-30 ಜನ ಇರ್ತೀರಾ ಕಸಿನ್ಸು? ಒಂದು 20-25 ಜನ ಇರ್ತಿದ್ವಿ. ಏನಪ್ಪ ಅಂದ್ರೆ ಅವಿಭಕ್ತ ಕುಟುಂಬ ಅನ್ನೋದನ್ನ ನಾವ್ ಅಲ್ಲಿ ಕಾಣ್ತಾ ಇದ್ವಿ. ನಾವ್ ಫಸ್ಟ್ ನೋಡಿದ್ದು ಮದ್ರಾಸಲ್ಲಿ ರಾಜ್ಕುಮಾರ್ ನ ಭಾವನ ಮನೆ ಒಳಗೆ ಸುಮಾರು 30-45 ಜನ ಊಟ ಮಾಡ್ಲೇಬೇಕು ಡೈಲಿ, ಎವ್ರಿ ಡೇ. ಬೆಳಗ್ಗೆ ಕಾಫಿ ಹೇಗೆ ಗ್ಲಾಸ್ ಅಲ್ಲಿ ಕೊಡ್ತಿರ್ಲಿಲ್ಲ, ದೊಡ್ಡ ಪಾತ್ರ ಮಾಡಿ ಇಟ್ಬಿಡ್ಬೇಕು, ಅಲ್ಲೆಲ್ಲ ಬಂದು ತಗೊಂಡು ಕೊಡ್ಕೊಂಡು ಹೋಗ್ತಾ ಇರೋದು. ಮಡ್ರಾಸಲ್ಲಿ ಫಸ್ಟ್ ನಮ್ಮ ಅಕ್ಕ ಭಾವ ಅಲ್ಲಿ ಹೋದ್ಮೇಲೆ 1953-54 ಅಲ್ಲಿ ಹೇಳ್ತಾರೆ ನಿಮ್ಗೆ ಆ ಮಾತಿನ. ಅಲ್ಲಿ ಫಸ್ಟ್ ಯಾರೇ ಹೋದ್ರು ಕೂಡ ನಮ್ಮ ಮನೇಲಿ ಊಟ ಏನಿಲ್ಲ ಊಟ ಸಿಗುತ್ತಪ್ಪ, ರಾಜ್ಕುಮಾರ್ ಊಟ ಹಾಕ್ತಾರಪ್ಪ ಅಂತ ಹೇಳಿ ಜನ. ಅದೊಂದು ನಮ್ಮ ಮನೇಲಿ ನಡ್ಕೊಂಡ್ಬಂದು ನಮ್ಮ ಅಕ್ಕ ನಿಜವಾಗ್ಲೂ ಕೂಡ, ನಮ್ಮ ಅಕ್ಕ ಆಗಲಿ, ನಮ್ಮ ಅತ್ತೆ ಪಾರ್ವತಮ್ಮ, ನಮ್ಮ ರಾಜ್ಕುಮಾರ್ ಲಕ್ಷ್ಮಣವ್ರಾಗಲಿ ಅವಂತ ಅನ್ನಪೂರ್ಣೇಶ್ವರ ಇದ್ದಂಗೆ ಅವರು, ಅವಂತರದ ಧರ್ಮ ಛತ್ರನೇ ಅದು. ಅವ್ರ ಮನೆ ಒಳಗೆ ಊಟ ಮಾಡಿದ್ರೆ ಇಲ್ಲ, ಇಂಡಸ್ಟ್ರಿಯರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಯಾರು ಬಂದು ಮೊದಲು ಊಟ ಮಾಡಬೇಕು. ಓ ರೈಟ್. ನಿಮ್ಮ ಬ್ರದರ್ ಸಿಸ್ಟರ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ವೀಕೆಂಡ್ 10th ಜೊತೆಗೆ ಒಂದು ಸರ್ಪ್ರೈಸ್ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಹಾಯ್, ಏನಪ್ಪ ಹೆಂಗಿದ್ಯಪ್ಪ ವಿಜಯ ರಾಘವೇಂದ್ರ? ಸ್ಕೂಲ್ಗೂ ನಾನು ಅವನ ಜೊತೆಲೇ ಹೋಗ್ತಾ ಇದ್ವಿ. ಸ್ವಲ್ಪ ಆ ಕಡೆಗೂ ಈ ಕಡೆಗೂ ನೆಗೆಯೋದು ಜಾಸ್ತಿ. ಫುಟ್ಬಾಲ್ ತುಂಬ ಇಷ್ಟ ರಾಘುಗೆ. ಮನೆ ಹತ್ರಗೆ ಪಾರ್ಕ್ ಇತ್ತು, ಜಾಸ್ತಿ ಅಲ್ಲಿ ಆಟ ಆಡೋಕ್ಕೆ ಹೋಗೋನು. ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರ್ಕೊಂಬಿಟ್ಟ ಅವನು ಗುಲಾಬಿ ಹೂವು ಅಂದ ತಕ್ಷಣ. ಅದು ಗೊತ್ತಾಗ್ತಿದ್ದಂಗೆ ನನಗನ್ಸಿದ್ದೇನು ಅಂದರೆ, ಓ ಇವನಿಗೆ ಗುಲಾಬಿ ಹೂವು ಅಂದರೆ ಭಯ. ಈ ಮಲಗಿದ್ದಾಗ ಸುಮ್ಮನೆ ಪಕ್ಕದಲ್ಲಿ ಹೋಗ್ಬಿಟ್ಟು ರೋಸ್ ಇಟ್ಬಿಡೋದು, ಅವನ ಅದನ್ನು ನೋಡಿದ ತಕ್ಷಣ ಕಿರ್ಚ್ಕೊಂಬಿಡೋನು. ಅಪ್ಪಾಜಿ ಅಮ್ಮ ನನಗೆ ಬೈಯೋರು. ಈ ಥರ ಸ್ವಲ್ಪ ಸ್ವಲ್ಪ ಚೇಷ್ಟೆ ಮಾಡ್ಕೊಂಡಿದ್ವಿ. ನಿನ್ನನ್ನು ನಾನು 2.5 years ಕರ್ಕೊಂಬಂದಿದ್ದು ಬ್ಯಾಂಗ್ಳೂರಿಗೆ, ಸಾಲಿಗ್ರಾಮದಿಂದ. ಆವಾಗ ನಿನಗೆ ತುಂಬಾ ಕೂದಲು, ಪಾಪ ನಿನಗೆ ಜಡೆ ಹಾಕಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದ್ದೆ. ಅದನ್ನು ನೋಡಲಾರ್ದೆ ಮಾಮ ನಿನ್ನನ್ನು ತಿರುಪ್ತಿ ಕರ್ಕೊಂಡೋಗ್ಬಿಟ್ಟು ಫಸ್ಟ್ ನಾವೇ ಮುಡಿ ಕೊಡಿಸಿದ್ದು ನಿನಗೆ 3 ವರ್ಷಕ್ಕೆ. ಆಮೇಲೆ ಬುದ್ಧಿ ಬಂದಮೇಲೆ ಏಯಪ್ಪ ಅತ್ತೆ ಮುತ್ತು ಎಲ್ಲೋದ್ರೂ ಮುಡಿ ಕೊಡಿಸ್ತಾರೆ ಅಂತ ನೀನು ಬರ್ತಾ ಇರಲಿಲ್ಲ. ಮಾರ್ಕ್ಸ್ ಕಾರ್ಡ್ ಬಂದಾಗ ಅಪ್ಪಾಜಿ ಎದುರು ನೀನೊಬ್ಬನೇ ಧೈರ್ಯವಾಗಿ ಹೋಗಿ ಸೈನ್ ಮಾಡಿಸ್ಕೊತಿದ್ದು. ನಾವಿಬ್ಬರು ಸ್ವಲ್ಪ ಹೆದರ್ಕೊಂಡೇ ಇಲ್ಲ. ಮತ್ತೆ ಅಪ್ಪ ಹೊರಟ ಮೇಲೆ ಅಮ್ಮನ ಕೈಲಿ ಸೈನ್ ಮಾಡಿಸ್ಕೊತಾ ಇದ್ವಿ. ರಾಘು ಮಾತ್ರ ಅವನೇ ಧೈರ್ಯವಾಗಿ ಹೋಗಿ ಸೈನ್ ಮಾಡಿಸ್ಕೊಳ್ಳೋನು. ಗುಡ್ ಮಾರ್ಕ್ಸ್. ನಮ್ಮ ಅಪ್ಪಾಜಿ ಒಂದು ಸೆಲೆಬ್ರೇಷನ್ ಮಾಡಿದ್ರು, ನಿನಗೆ ನ್ಯಾಷನಲ್ ಅವಾರ್ಡ್ ಬಂದಾಗ. ನಿನಗೆ ಜ್ಞಾಪಕ ಇದೆಯೋ ಇಲ್ವೋ, ಬಟ್ ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. 90s ಸುಮಾರು 6,000 ಜನಗಳ ಮೇಲೆ ಅವರಿಗೆ ನಾನ್ ವೆಜ್ ಊಟ ಅಂತ ಬಡಿಸಿ ಒಂದು ಗ್ಯಾದರಿಂಗ್ ಅಂತ ಮಾಡಿ, ಅವತ್ತು ಬಹುಶಃ ಕರ್ನಾಟಕದಲ್ಲಿದ್ದಂಥ ಅಷ್ಟು ಸಾಧನೆ ಮಾಡಿದಂಥ ಅಷ್ಟು ವ್ಯಕ್ತಿಗಳು ಸಹ ಬಂದು ನಮ್ಮ ಅಣ್ಣಂಗೆ ಆಶೀರ್ವಾದ ಮಾಡಿ ಹೋದವರು. ಮರಿಬಾರ್ದು ದೊಡ್ಡ ಮಾಮನ್ನ. ನಾವು ಸಮ್ಮರ್ ಹಾಲಿಡೇಸ್ಗೆ ಅಂದಾಗ ಅವ್ರ ಮನೇಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಕಸಿನ್ಸೇ ನಾವು ಒಂದು 30-40 ಜನ ಸೇರ್ಕೊಳ್ಳೋವು ನಮ್ಮ ದೊಡ್ಡ ಮಾಮನ ಮನೇಲಿ, ದೊಡ್ಡತ ಮನೇಲಿ. ಆ್ಯಂಡ್ ಆ ಟೈಮಲ್ಲಿ ಇನ್ಫ್ಯಾಕ್ಟ್ ನಮ್ಮಣ್ಣ ಡ್ಯಾನ್ಸ್ ಆಗಲಿ, ಫೈಟಿಂಗ್ ಆಗಲಿ, ಮತ್ತೊಂದಾಗಲಿ ನೀನು ಕಲ್ತ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟೆ. ಬೇಸಿಕಲಿ ಇಟ್ ಇಸ್ ಬಿಕಾಸ್ ಅಪ್ಪ ಮಮ್ಮನ ಜೊತೆ ಸ್ವಲ್ಪ ಕ್ಲೋಸ್ ಇವನು ಆವಾಗಲಿಂದ ನಮ್ಮಣ್ಣ. ನಾನು ನಮ್ಮಣ್ಣ ವಿ ವೆರಿ ಅಟ್ಯಾಚ್ ಟು ಈಚ್ ಅದರ್. ದೋಸ್ ಡೇಸ್ ವಿ ವರ್ ವೆರಿ 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 ಅಟ್ಯಾಚ್ ಟು ಈಚ್ ಅದರ್. ಎಲ್ಲ ವಿಚಾರಗಳನ್ನು ಹಂಚ್ಕೊಂಡು ಮಾತಾಡ್ತಾ ಇದ್ವಿ. ಆ ಥರ ಇತ್ತು ಬಾಂಡೇಜು. ಆ್ಯಂಡ್ ಅ ಬ್ಯೂಟಿಫುಲ್ ಚೈಲ್ಡ್ಹುಡ್, ಮರೆಯೋಕ್ಕಾಗಲ್ಲ ಅದಲ್ಲ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆ ಸಾಂಗ್ ಮಾತ್ರ ನನಗೆ ತುಂಬ ಇಷ್ಟ. ನೀನು ಎಲ್ಲಾಡಿದ್ರೂ ನಾನು ಅದನ್ನು ಕೇಳ್ತಾ ಇರ್ತೀನಿ. ನನಗೋಸ್ಕರ ಅದೊಂದು ಹಾಲಲ್ಲಾದರೂ ನೀರಲ್ಲಾದರೂ ಹಾಕು ಹಾಡು ಮಾತ್ರ ನೀನು ಹಾಡ್ಬಿಡಪ್ಪ. ராகவேந்திரா. ರೈಟ್, ಈಗ ತಾನೇ ನಿಮ್ಮ ಜಯತ್ಯ ಅವರು ಫಸ್ಟ್ ಟೈಮ್ ಅವರು ಕ್ಯಾಮರಾ ಮುಂದೆ ಬಂದಿದ್ದಾರೆ ಅನ್ಸುತ್ತೆ, ನಿಮ್ಮ ಪ್ರೋಗ್ರಾಮ್ ಅಂತ ಬಂದ್ರು ಅವರು, ಹಾಗೆ ಅವರೇ ಕೇಳಿದ್ದಾರೆ, ಅವರ ಕೋರಿಕೆ ಇದೆ ನೀವು ಹಾಡನ್ನು ಹಾಡಬೇಕು ಅಂತ. ಅವ್ರು ಕೇಳೋದು ನನಗೆ ಕೋರಿಕೆ ಥರ ಆಗಲ್ಲ, ಅವರು ನನಗೆ ಆಜ್ಞೆ ಥರನೇ ಮಾಡೋದು, ನಮ್ಮ ದೊಡ್ಡತ್ತೆ ನಮ್ಮ ಕಸಿನ್ಸ್ ಎಲ್ಲ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ, ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ, ಆ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ, ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ, ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ವಾವ್, ರೈಟ್, ಏನು ಸಿಹಿಯ ಇದೆ ನಿಮ್ಮ ವಾಯ್ಸು ಅಂತ ಅಪ್ರಿಷಿಯೇಟ್ ಮಾಡಿ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಸ್ವೀಟ್ ಬಂದಿದೆ ನಿಮಗೆ. ಓ ಏನೋ ನಮ್ಮ ಅಕ್ಕ ಮಾಡೋದು ಈ ಥರ ನೋಡಿ, ಅವ್ರು ಹೇಳ್ಬಿಟ್ರು ರುಚಿ ನೋಡಿ ಅವ್ರ ಅಕ್ಕ ಮಾಡಿದ್ದು ಅಂತ ಹೇಳ್ಬಿಟ್ರಪ್ಪ. ಏನು ರುಚಿ ನೋಡಿ ಹೆಂಗ್ ಗೊತ್ತಾಯ್ತು ನಿಮ್ಮ ಅಕ್ಕ ಮಾಡಿದ್ದು ಅಂತ? ಸೊ ಇಸ್ ಫೇವ್ರೇಟ್ ಅದು ಎಲ್ಲ ಅವಳ ಕೈಲಿ ನಾನು ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತೀನಿ. ಹಾಂ, ಎಲ್ಲರೂ ಹೇಳ್ಬೇಕಾದ್ರೆ ನಾನು ಹೆಚ್ಚು ಸ್ವೀಟ್ ತಿನ್ನಲ್ಲ ಅಂತ ಹೇಳ್ತಾರೆ, ಆದರೆ ನಾನು ತಿಂತೀನಿ. ಅದರಲ್ಲಿ ತಿನ್ನೋದು ಭಾಳ ಕಮ್ಮಿ ಐಟಮ್ಸ್. ಒಂದು ಅವಳು ಮಾಡಿದ್ದು ಈ ಜಾಮೂನು, ಆಮೇಲೆ ಬೇಳೆ ಒಬ್ಬಟ್ಟು, ಅದು ಅಮ್ಮ ಮಾಡ್ತಾರೆ. ಅದು ಇವಳ ಕೈಲಿ ಜಾಮೂನು ಒಬ್ಬಟ್ಟು ಇವೆಲ್ಲ ಅಂದರೆ ಮಾಡಿಕೊಡು ಅಂತ ಕೇಳಿಸ್ಕೊಂಡು ಮಾಡಿಸ್ಕೊಂಡು ತಿನ್ನೋದು, ಮಾಡಿಕೊಡ್ತಾಳೆ. ಭಾಳ ಚೆನ್ನಾಗಿತ್ತು ರೀ, ಐ ಆಲ್ಸೋ ಟೇಸ್ಟೆಡ್. ಬನ್ನಿ ಪ್ಲೀಸ್, ಸೋ ಸ್ವೀಟ್. Thank you for joining us. Vijay Raghavendra sister and I am here. I am really blessed to be his sister. So sweet. Thank you. Very happy. Thank you. And he's a wonderful brother. Ella devarna kelkotini, ella akka tangirgu inta tamdirna kodappa. Kashta andaga nanu complete agakku munche they are with me. So nice. Ondantu nija avnige ishta agala, but I'll say I am living today is because of my brothers. Yes. They are always with me. Avlu heltala ashte, but namma ಚೈಲ್ಡ್ಹುಡ್ ಅಲ್ಲಿ ಚೀಫ್ ಅದೊಂದು ಫೇಸ್ ಇತ್ತು, ಸ್ವಲ್ಪ ಕಷ್ಟದ ಫೇಸ್ ಅದು, ಅಪ್ಪಾಜಿಗೆ ಸ್ವಲ್ಪ ಕಷ್ಟ ಆಗಿದ್ದ ಫೇಸ್ ಅದು. ಅದು ನಮಗೆ ಅಂಟದೇ ಇರೋ ತರ ನಮ್ಮನ್ನ ನೋಡ್ಕೊಂಡಿರೋದು ಫಸ್ಟು ನಮ್ಮಮ್ಮ, ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಅಕ್ಕ. ಪ್ರೊಟೆಕ್ಟಿವ್, ಬಹಳ ಪ್ರೊಟೆಕ್ಟಿವ್ ಆಗಿದ್ರಂತೆ ನಿಮ್ಮ ತಮ್ಮನ ಬಗ್ಗೆ. ಯಾವ ಹುಡುಗಿನ ಜೊತೆ ಮಾತಾಡಬಾರ್ದು ಅಂತ ಖಂಡಿತ ಬಿಡ್ತಾ ಇರಲಿಲ್ಲ. ಅದು ಯಾಕೆ ಅನ್ಯಾಯ ರೀ? ಪ್ರೊಟೆಕ್ಟಿವ್ ಪೊಸೆಸಿವ್ನೆಸ್ ಗೊತ್ತಿಲ್ಲ, ನಾನು ಹಾಗೆ. ಆದ್ರೂ ಒಂದು ಫೀಮೇಲ್ ಫ್ಯಾನ್ ಫಾಲೋವರ್ಸ್ ತುಂಬ ಅವನಿಗೆ. ನಿನಗಾಗಿ ಆದ್ಮೇಲೆ ಎಷ್ಟು ಜನ ಎಷ್ಟೆಷ್ಟು ಥರ ಬೈದಿದ್ದಾರೆ ಅಂದರೆ, ಓ ಓನ್ಲಿ ಐ ನೋ ದೋಸ್ ವರ್ಡ್ಸ್, ನಿಮ್ಗೆ ಯಾಕ್ರಿ ಅವೆಲ್ಲ, ಕೊಡ್ರಿ ಫೋನ್ನ, ಲ್ಯಾಂಡ್ ಲೈನು, ಮೊಬೈಲ್ ಇಲ್ವಲ್ಲ, ಇಲ್ಲಮ್ಮ ಕೊಡೋದಿಲ್ಲ ಅವ್ನು ಶೂಟಿಂಗ್ ಹೋಗಿದ್ದಾನೆ, ನೀವೊಂದು ಹೆಣ್ಣಾಗಿ ಇನ್ನೊಂದು ಹುಡುಗಿ ಕಷ್ಟ ಅರ್ಥ ಮಾಡ್ಕೊಳಕ್ಕೊಂಡಿದ್ದೀನಿ. ಲೆಟರ್ಸು ಅಷ್ಟೇ ಬರಿತಾ ಇದ್ದಿದ್ದೆ ಓನ್ಲಿ ಗರ್ಲ್ಸ್, ಫೋನ್ ಕಾಲ್ಸು ಅವರೇ. ಮೈ ಬ್ರದರ್ ವಾಸ್ ಎ ಗುಡ್ ಬಾಯ್, ಅಲ್ಲಿ ಇಲ್ಲಿ ಇದ್ದಿದ್ದು ಅಲ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಕಾಲೇಜಲ್ಲಿ ಒಂದ್ಸಲ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ನಾನು ಅಕ್ಕ ಒಂದೇ ಕಾಲೇಜಲ್ಲಿ ಓದಿದ್ದು. ಅಂದರೆ ಇವಳು ಹೆಂಗೆ ಅಂದರೆ ಒಂದು ಸ್ಕ್ಯಾನರ್ ಥರ, ಸ್ಕ್ಯಾನರು ಟೆಲಿಸ್ಕೋಪ್ ಥರ. ಯಾರ ಹತ್ರ ನಾನು ಹೋಗಿ ಮಾತಾಡ್ತೀನಿ, ಯಾರನ್ನ ನೋಡ್ತೀನಿ. ಅದಕ್ಕೊಬ್ಬ ಇದ್ದ ಸ್ಪೈ, ಸ್ಪೈ ಅಂತ ಇವಳು ನೇಮಕ ಮಾಡಿದ್ದು. ಅವ್ನು ನಾನು ಭಾಳ ಕ್ಲೋಸ್ ಫ್ರೆಂಡ್, ಕಂಡ್ಬಿಟ್ಟಾಗ ಬಂದ್ಬಿಡ್ತಾರೆ, ಅವ್ನು ನನ್ನ ಭಾಳ ಕ್ಲೋಸ್ ಫ್ರೆಂಡು, ಶೇಷು ಅಂತ. ಅವನ್ನ ಹಿಂದೆ ಬಿಟ್ಬಿಟ್ಟಿರೋಳು. ಅವನೊಂದು ಪಾಪ ಹೇಳ್ತಿರ್ಲಿಲ್ಲ, ನಮ್ದು ಸ್ವಲ್ಪ ಅಲ್ಪ ಸ್ವಲ್ಪ ಕಳ್ಳಾಟ ಮಾಡ್ಕೋತಾ ಇದ್ವಿ. ಗಣೇಶ ಕೂಡ್ಸೋರು, ಗಣೇಶ ಹಬ್ಬಕ್ಕೆ ಎದುರುಗಡೆ ಮನೆ ಹುಡುಗರು ಶಶಿ ಸಂಜಯ್ ದುಡ್ಡೆಲ್ಲ ಕಲೆಕ್ಟ್ ಮಾಡೋರು, ಗಣಪತಿನೂ ಕೂರಿಸಿ ಬಿಡೋದು. ಎಲ್ಲ ಮಿಕ್ಕಿದ ದುಡ್ಡನ್ನ ಎಲ್ಲ ದೇವಸ್ಥಾನಕ್ಕೆ ಉಂಡಿಕ ಹಾಕ್ಬೇಕು, ಇಲ್ಲ ಇನ್ನು ಎಲ್ಲ ತಗೊಂಡೋಗಿ ಸ್ವಾತಿ ಒಂದು ಆಂಧ್ರ ಸ್ಟೈಲ್ ಹೋಟ್ಲ್ ಇತ್ತು ಸರ್ ನಮ್ಮ ಮನೆ ಹತ್ರ, ಎಲ್ಲ ಹೋಗಿ ಅಲ್ಲಿ ಊಟ ಮಾಡ್ಕೊಂಬರೋರು. ಗಣಪತಿ ಕೂರಿಸ್ಬಿಟ್ಟು ಮಿಕ್ಕಿರೋ ದುಡ್ಡಲ್ಲಿ ಚಿಕನ್ ತಿನ್ಕೊಂಡ್ಬರೋದು. ಅವನ ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್, ಜಾಗಿಂಗ್ ಮಾಡು ರನ್ನಿಂಗ್ ಮಾಡು ಅಂತ. ನಮ್ಮ ಮನೆಯಿಂದ ಎದ್ದೇಳ್ಸಿ ಕಳ್ಸಿದ್ರೆ ಹೋಗಿ ಎದುರುಗಡೆ ಮನೇಲಿ ಮಲಗಿದ್ದೆ ದೂಗವನು, ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ ಇವನಲ್ಲಿ ಮಲಗಿದ್ದ ಅಂತ. ನನ್ನ ಅಪ್ಪ ಅನ್ನೋದನ್ನ ಹೇಳ್ತಿದ್ರು, ಎಲ್ಲರೂ ಹೇಳ್ತಾರೆ ಬ್ರದರ್ಸ್ ಇಬ್ರು ವೆರಿ ಡಿಫ್ರೆಂಟ್ ನೇಚರ್ ವೈಸ್ ಅಂತ. ದೇರ್ ಇಸ್ ಸಮ್ ಡಿಫ್ರೆನ್ಸ್. ಅವ್ನು ಸ್ವಲ್ಪ ಬೋಲ್ಡ್ ಲೌಡ್, ಇವನ್ ಮೆತ್ತಿಗೆ ಇರ್ತಾನೆ, ಆದ್ರೆ ಇವನ್ಗೂ ಕೋಪ ಬರ್ತದೆ. ಓ ನೋಬ ನನ್ಗೆ ಚೆನ್ನಾಗ್ ಗೊತ್ತು, ಹಿಂಗೆ ಮಗ ಆಟ ಆಡ್ತಾ ಇದ್ದ, ಅವನು ಚಿಕ್ಕವನು, ಇವನ್ ಪಕ್ಕದಲ್ಲಿ ಕೂತಿದ್ದೆ. ರಾಗು ಏನ್ ಮಾಡಲ್ಲವಲ್ಲ, ಅವನೇನೋ ಅಂದ, ಅವನಿಗೆ ನಾನು ಹೊಡೆದೆ ಕೋಪ. ಇವನ್ ಪಕ್ಕದಲ್ಲೇ ಕೂತಾನೆ, ರಪ್ಪ ಅಂತ ಕಪಾಲ್ ಕೊಡ್ದ ಸರ್. ನನ್ಗೆ ಏನಾಯ್ತು ಅಂತ ಐಮ್ ಜಸ್ಟ್ ಥಿಂಕಿಂಗ್, ಏನೋ ಮಾಡಿದೆ ಅಂದ್ರೆ ಯಾಕೆ ಹೊಡಿತಾ ಇದ್ದೆ ನೀನು ಅವನ್ಗೆ, ಅಷ್ಟು ಕೋಪ ಬರುತ್ತೆ. ರಾಗುಗ್ ಬರಲ್ಲ, ಬಂದ್ರೆ ಇಟ್ ಇಸ್ ವೆರಿ ಬ್ಯಾಡ್. ಎಸ್ ರೈಟ್. ಇನ್ನೇನೇನು ನೆನಪು ಬರುತ್ತೋ ಹಂಚ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ರೈಟ್ ವಿಜಿ, ಸ್ಕೂಲ್ ಲೈಫ್ ಆಯ್ತು, ಆಲ್ಮೋಸ್ಟ್ ಸ್ಕೂಲ್ ಲೈಫ್ ಎಂಡಲ್ಲೇ ನೀವು ಸೆಲೆಬ್ರಿಟಿ ಆಗ್ಬಿಟ್ಟಿದ್ರಿ ಅನ್ಸುತ್ತೆ. ಚಿನ್ನಾರಿ ಮುದ್ದ ಮುಗಿದಿತ್ತು ಅನ್ಸುತ್ತೆ ಆ ಟೈಮ್ ಅಲ್ಲಿ. ಆತರ ಒಂದು ಕಾಲೇಜ್ಗೆ ಹೋದಾಗ, ನೀವು ಕಾಲೇಜ್ ಹೊಸ ಕಾಲೇಜ್ಗೆ ಹೋಗ್ತೀರಿ, ಅವಾಸ್ ಎಕ್ಸ್ಪೀರಿಯನ್ಸ್ ಏನಾಗ್ತಿತ್ತು ಅಲ್ಲಿ? ನನ್ನ ಸ್ನೇಹಿತರನ್ನ ಯಾಕಷ್ಟು ನಾನು ಗೌರವಿಸ್ತೀನಿ ಅಂದ್ರೆ, ನನ್ನ ಸ್ನೇಹಿತರು ನನ್ನ ಟೀಚರ್ಸ್, ದೇ ಡಿ ನಾಟ್ ಮೇಕ್ ಮಿ ಫೀಲ್ ದಟ್ ಐ ವಾಸ್ ಚಿನ್ನಾರಿ ಮುದ್ದ. ಕಾಲೇಜಿಗೆ ಬಂದಾಗ ಇಟ್ ಇಸ್ ವೈಡ್ ಅಲ್ವಾ. ಒಂದ್ ನಿಮಿಷ, ನಾನು ಸಾರ್ನ ಏನಕ್ಕೆ ಚೀಫ್ ಅಂತ ಕರಿತಿದ್ದೀನಿ ಅಂದ್ರೆ, ಕಳ್ಳ ಮಳ್ಳ ಸುಳ್ಳ ಅನ್ನೋ ಸಿನಿಮಾದಲ್ಲಿ ನಾನು ಅವ್ರನ್ನ ಚೀಫ್ ಅಂತಾನೆ ಅಡ್ರೆಸ್ ಮಾಡಿದೆ ಇಡೀ ಸಿನಿಮಾದ ಕ್ಯಾರೆಕ್ಟರ್. ಹಂಗಾಗಿ ನಾನು ಅಪ್ಪಿತಪ್ಪಿ ಕೂಡ ನಾನು ರಮೇಶ್ ಸರ್ ಅಂತಾನೋ ಇನ್ನೇನು ಕರೆಯೋದಲ್ಲ, ಅವ್ರನ್ನ ಚೀಫ್ ಅಂತಾನೆ ಕರೆಯೋದು. ಐ ಟೇಕ್ ಲಾಟ್ ಆಫ್ ಪ್ಲೆಜರ್ ಇನ್ ಕಾಲಿಂಗ್ ಹಿಮ್ ಚೀಫ್. ಸೊ ಅಪ್ಲಿಕೇಶನ್ ಕೊಡೋ ಟೈಮು ಹೋಗಿದ್ದೆ, ಆವಾಗ ಅಲ್ಲೊಬ್ರು ಓಬಿ ಅಂತ ಒಬ್ರಿದ್ರು, ಓಬಲೇಶ ಅಂತ ಒಬ್ರಿದ್ರು, ಆಮೇಲೆ ಇನ್ನೊಬ್ರು ರಮೇಶ್ ಅಂತ ಒಬ್ರಿದ್ರು. PUC ನನಗೆ ಅಪ್ಲಿಕೇಶನ್ ಕೊಡೋದಕ್ಕೆ ದೊಡ್ಡ ಕ್ಯೂ ಇತ್ತು. ನಾನು ಶೇಷು ಅಂತ ಹೇಳಿದ್ನಲ್ಲ, ನನ್ನ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ನಾನು ಕಾಲೇಜಲ್ಲಿ ಇದ್ದಾಗ, ಅವನು ಇನ್ನೇನ್ ಕೊಡ್ಬೇಕು ಅಂತ ಅನ್ಬಿಟ್ಟು ನನ್ನ ಅಪ್ಲಿಕೇಶನ್ ಫಾರ್ಮ್ ಕೊಡಿಸ್ಬಿಟ್ರು. ಅವ್ನು ಅವಾಗ ಅನ್ಕೊಂಡಂತೆ, ಈ ನನ್ನ ಮಗ ಬಂದ ಬಾರಿ ಚಿನ್ನಾರಿ ಮುತ್ತ, ನಾವು ಸ್ಟೂಡೆಂಟ್ಸ್ ಅಲ್ವಾ, ನಾವು ಎಕ್ಸಾಮ್ ಬರ್ದಿಲ್ಲ ಅಂತ ಅನ್ಕೊಂಡಿದ್ದಂತ. ಅವಾಗ ನಾನು ಕಾಲೇಜ್ ಶುರುವಾಗಿ 2 ವಾರ ಆದ್ಮೇಲೆ, ನಾವು ಪರಿಚಯ ಆದ್ಮೇಲೆ ಅದನ್ನ ಹೇಳ್ಕೊಂಡ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಸಣ್ಣ ಆಕ್ವರ್ಡ್ನೆಸ್. ಅದಾದ್ಮೇಲೆ ಆ ಏಜ್ ಗೊತ್ತಲ್ಲ ಚೀಫ್, ಆ ಕಡೆ ಹುಡುಗಾನು ಅಲ್ಲ, ದೊಡ್ಡ ವ್ಯಕ್ತಿನೂ ಅಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡಿರೋದು. ಜಾಸ್ತಿ ಅಷ್ಟು ಬೇಗ ಕಂಡಿಡಿತಿರ್ಲಿಲ್ಲ, ಅವ್ರು ಕಂಡಿಡಿತಾರೆ ಅಂತ ಗೊತ್ತಾಗಷ್ಟು ಜಾರ್ಕೊಂಡ್ಬಿಡ್ತಿದ್ದೆ. ರೈಟ್. ನಿಮ್ಮ PUC ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಹಾಯ್ ರಘು. ಹಾಯ್ ರಾಘು. ಹಾಯ್ ರಾಗ. ಹಲೋ ವಿಜಯ್. ಹಾಯ್ ರಾಗ. ಸೊ ತಿರ್ಗಾ ತಲೆ ಚಚ್ಕೊಳ್ತಾ ಇದೆಯಾ, ಬಂದ್ಲಾ ತಿರ್ಗಾ ಇವಳು ಮಾತಾಡೋದಿಕ್ಕೆ ಅಂತ. ನಾನು ಮುಂಚೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಬ್ಯಾಕ್ ಬೆಂಚರ್ ಆಫ್ ಕೋರ್ಸ್, ಬಟ್ ಆದರೂ ಲಾಸ್ಟ್ ಬೆಂಚಲ್ಲಿ ಕೂತಿರೋ ಹುಡುಗರಷ್ಟು ತುಂಟಾಟ, ಒಂಥರ ಚೇಷ್ಟೆ, ಅದೆಲ್ಲ ನಥಿಂಗ್. ಯಾವಾಗಲೂ ಸ್ಮೈಲ್ ಮಾಡ್ತಾ ಇರೋ ಹುಡುಗ, ಒಳ್ಳೆ ಸ್ವಭಾವ, ಒಳ್ಳೆ ಮನಸ್ಸು, ಅ ವೆರಿ ವೆರಿ ಹಂಬಲ್ ಪರ್ಸನ್. ನಮ್ಮ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಮಾಡೋರು, ರಾಗದು ಒಂದು ಟೀಮ್ ಇತ್ತು ಆ್ಯಂಡ್ ನಮ್ಮದೊಂದು ಟೀಮ್ ಇತ್ತು. ಸೊ ಇವರು ನಮ್ಮಿಬ್ಬರು ಕಾಂಪಿಟೇಷನಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಸೋತೋದ್ವಿ ಆ್ಯಂಡ್ ರಾಗೋ ಟೀಮ್ ಗೆದ್ಬಿಡ್ತು. ಸೊ ಹಾಗೆ ನಮ್ಮದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ನಾವೆಲ್ಲ ಒಂದ್ಸಲಿ ಮೌಂಟ್ ಕಾಮಲ್ ಕಾಲೇಜ್ಗೆ ಇಂಟರ್ ಕಾಲೇಜ್ ಇವೆಂಟ್ಗೆ ಹೋಗಿದ್ವಿ. ಡ್ಯಾನ್ಸ್ ಮಾಡಬೇಕಾದ್ರೆ ನಾನು, ನೀನು, ಕಿರಣ್, ವಿ ವರ್ ಇನ್ ದ ಫ್ರಂಟ್ ಆ್ಯಂಡ್ ಕಿರಣ್ದು ಶೂ ಮಂಪಾಗಿ ಆಡಿಯನ್ಸ್ಗೆ ಹೋಯಿತು. ಸೊ ದಟ್ ವಾಸ್ ಒನ್ ಆಫ್ ದ ಮೂಮೆಂಟ್ಸ್ ವಿ ರಿಯಲಿ ವೀಕಲ್ ಇವನ್ ಟುಡೇ. ಇನ್ನೊಂದು ಬೇಜಾರಾಗೋ ವಿಷಯ ಏನಂದರೆ, ವೆನ್ ಎವರ್ ಯೂಸ್ ಟು ಗೋ ಫಾರ್ ಡ್ಯಾನ್ಸ್ ಇವೆಂಟ್ಸ್, ಹುಡುಗಿರೆಲ್ಲ ವಾಪಸ್ ಹಿಂದೆ ಬರ್ತಾಯಿದ್ರು. ನಾವೆಲ್ಲ ಖುಷಿ ಪಡ್ತಾಯಿದ್ರು, ಹುಡುಗಿರು ಬರ್ತಾರೆ ಮಾತಾಡ್ತಾರಂತ. ಬಟ್ ದೇ ನೆವರ್ ಯೂಸ್ ಟು ಕಮ್ ಟು ಅಸ್, ಯೂಸ್ ಟು ಗೋ ಟು ರಾಗು. ಆ್ಯಂಡ್ ಗನ್ ರಾಕರ್ಸ್ ಅನ್ನೋದು ಇಟ್ಸ್ ಜಸ್ಟ್ ಅಲೈವ್ ಇನ್ ಅಸ್ ಆ್ಯಂಡ್ ಇನ್ ರಾಗು ಆಲ್ಸೋ. ಇವರೆಲ್ಲರೂ ಆಲ್ಸೋ ಒಂದು ಫೇವರೇಟ್ ಸಾಂಗ್ ಇದೆ ನಿಮ್ಮ ಗ್ರೂಪ್ಗೆ, ಅದನ್ನ ಎಲ್ಲರೂ ಜೊತೆಗೆ ಮಾಡ್ತಾ ಇದ್ರಿ. ಬಹಳ ಎಲ್ಲಿ ಮಾಡಿದ್ರು ಹಿಟ್ ಆಗ್ತಿತ್ತು ಅಂತ ಯಾವ ಸಾಂಗ್ ನೆನಪಿದೆ ನಿಮಗೆ? ಅದು ಒಂದು ಫ್ಯೂಷನ್ ತರ ಮಾಡ್ತಾ ಇದ್ವಿ, ಅದು ಯಾವುದೂ ಮರೆಯಕ್ ಆಗೋದಿಲ್ಲ ಚೀಫ್. ಅದು ನೋಡಿ ಈ ಹಾಡ ಅಂತ ಸಾಂಗ್ ಪ್ಲೀಸ್. ದಿಸ್ ದಿ ವಾಟ್ ಕ್ವಿಟ್ ಪ್ಲೇಯಿಂಗ್ ಗೇಮ್ಸ್. ಬಹಳ ಸಾಂಗ್ ಅಲ್ಲ, ಓಕೆ. ಆಮೇಲೆ ನಾನು ಬೈಕೊಂಡ ಅಂತ ಹೇಳಿದ್ನಲ್ಲ ಚೀಫ್ ಅವರೇ. ಓಕೆ, ಸೊ ರಾಘು ಮತ್ತು ನನ್ನ ರಿಲೇಷನ್ಶಿಪ್ ಏನೋ ಇಟ್ಸ್ ವೆರಿ ನೈಸ್. ಯಾಕಂದ್ರೆ ನಂಗೆ ಅನ್ಸುತ್ತೆ ನಾನೇ ಫಸ್ಟ್ ಹುಡುಗಿ ಅನ್ಸುತ್ತೆ ಅವ್ರ ಮನೆಗೆ ಹೋಗಿರೋದು. ಬಿಕಾಸ್ ವೀಣಾಕಂಗೆ ಗೊತ್ತು ಯಾರನ್ನೂ ಅಲ್ಲಿ ಫಿಲ್ಟರ್ ಮಾಡೋರು ಅವರು. ಸೊ ಯಾರೂ ಹೋಗ್ತಾ ಇರಲಿಲ್ಲ ಜಸ್ಟ್ ಬಿಕಾಸ್ ಯುನೋ ನನಗೆ ಪ್ರಾಬಬ್ಲಿ ಯುನೋ ವಿ ಹ್ಯಾಡ್ ದ್ಯಾಟ್ ಸಿಸ್ಟರ್ ಆ್ಯಂಡ್ ಬ್ರದರ್ ಯುನೋ ಒಂಥರ ತಮ್ಮನ ಥರ ಫೀಲಿಂಗ್ ಒಂದಿತ್ತು ಒಂದು. ಪ್ಲಸ್ ನಾನು ಐ ವಾಸ್ ವೆರಿ ಕ್ಲೋಸ್ ಟು ದ ಎಂಟೈರ್ ಫ್ಯಾಮಿಲಿ. ಆಮೇಲೆ ನಮ್ಮಮ್ಮಂಗೆ ಫಸ್ಟು ಬಂದು ಮಾತಾಡ್ಸಿರಲ್ಲ ಅಂದರೆ ನಮ್ಮನೆ ಹೆಣ್ಮಕ್ಳು ಈ ಚೂಡಿದಾರು ಬರೀ ಆ ಥರ ಸೀರೆಲ್ಲೇ ನೋಡಿದ್ದು. ಪ್ಯಾಂಟ್ ಹಾಕೊಂಡ್ಬರೋದು ಯಾರ ಹುಡುಗಿ ಪ್ಯಾಂಟೆಲ್ಲ ಹಾಕೊಂಡ್ಬರ್ತಾಳೆ, ಏನು ಹಂಗೆ ಅಶ್ವಿನಿ ಅಷ್ಟು ಜೋರಾಗಿ ಮಾತಾಡ್ತಾಳೆ ಅಂತ. ಯಾಕಂದ್ರೆ ಅಷ್ಟು ಜೋರಾಗಿ ಯಾರು ಮಾತಾಡ್ತಿರ್ಲಿಲ್ಲ, ಇವಳೇ ಫಸ್ಟ್ ಜೋರಾಗಿ ಮಾತಾಡಿದ್ದು. ಮೇಘನ ಒಬ್ಬಳೇ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು, ಅವಳು ಬಿಟ್ರೆ ಬೇರೆ ಯಾರು ಬಂದರೂ ಬೈತಿದ್ದೆ ನಾನು. ಈಗಲೂ ಅದೇ ಥರ. ಎಸ್ ಸರ್, ನಾನು ಆ್ಯಕ್ಚುಲಿ ಈ ವೇದಿಕೆ ಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಇವತ್ತು ಡೈರೆಕ್ಟರ್ ಆಗಿರೋದು ಹೀಸ್ ಒನ್ ಆಫ್ ದ ಮೇನ್ ರೀಸನ್. ಸೊ ಐ ಶುಡ್ ಥ್ಯಾಂಕ್ ಹಿಮ್ ಬಿಕಾಸ್ ಮೈ ಡ್ರೀಮ್ಸ್ ಕೇಮ್ ಟ್ರೂ ಓನ್ಲಿ ಬಿಕಾಸ್ ಆಫ್ ಹಿಮ್. ನಮ್ಗೆ ಗೊತ್ತಿಲ್ಲ ಈ ಮೂವೀಸ್ ಹೆಂಗೆ ಎಂಟರ್ ಆಗುವಾಗ ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಸಡನ್ನಾಗಿ ಈ ಕೇಮ್ ಲೈಕ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ. ಫಸ್ಟ್ ಆಫ್ ಆಲ್ ಬಿಕಾಸ್ ಐ ಆಲ್ವೇಸ್ ಟೋಲ್ಡ್ ಹಿಮ್ ಚಿನ್ನಾರಿ ಮುತ್ತ ನನ್ನ ದೊಡ್ಡ ಫ್ಯಾನ್, ನಾನು ದೊಡ್ಡ ಫ್ಯಾನ್ ಆಗಿದೆ. ಸೊ ಹಾಗಾಗಿ ಹೆಂಗ್ ನೋಡ್ದೆ ಚಿನ್ನಾರಿ ಮುತ್ತ ಹೆಂಗ್ ನೋಡ್ದೆ ಹೇಳೋ ಯಾವ್ದಾರು ಹೇಳಲ್ಲ. ಆಕ್ಚುಲಿ ಏನಂದ್ರೆ ಓಕೆ ಇದನ್ನ ಹೇಳಲೇಬೇಕು. ಹೇಳಿದ್ಮೇಲೆ ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಒಳ ಚಿನ್ನಾರಿ ಮುತ್ತ ಸಿನಿಮಾ ಬಂದಿದೆ ಹೋಗಿ ನೋಡು ಅಂತ ಹೇಳಿದ್ರು. ಸೊ ಏನ್ ಮಾಡಿದೆ ದುಡ್ಡು ತಗೊಂಡ್ಬಿಟ್ಟು ಈ ಸೀದಾ ಹೋಗಿ ನೋಡ್ಬಿಟ್ಟು ಈ ಚಿನ್ನಾರಿ ಮುತ್ತ ಬೇಕಾ ನನಗೆ ಅನ್ಬಿಟ್ಟು ಹೋಗ್ಬಿಟ್ಟು ಬಾಜಿಗರ ಪಿಕ್ಚರ್ ನೋಡ್ಬಿಟ್ಟೆ. ಅದಾದ್ಮೇಲೆ ಬಂದು ಕೇಳಿದ್ರು ನೋಡಿದೆ ನಮ್ಮ ಪಿಕ್ಚರ್ ಅಂತ. ನಾನು ನೋಡಿದೆ ಅಂದ್ರೆ ಕತೆ ಹೇಳು ಅಂದ್ರು. ನನಗೆ ಫುಲ್ ನಡಗಾಗೋಯ್ತು. ಆಮೇಲೆ ನನ್ನ ಅಪ್ಪ ಬಂದು ಹೊಡೆದ್ರು ನನ್ನ ಮಗನಿಗೆ ಹಿಂಗೆ ಮಾಡ್ತೀವಿ ಬರೀ ಅಂದ್ಬಿಟ್ಟು ಹೋಗಿ ಪಿಕ್ಚರ್ ನೋಡ್ಬಿಟ್ಟು ಅಪ್ಪ ಕಾಣೋದ್ರು. ಅವಾಗ ನೋಡ್ಬಿಟ್ಟು ದೆನ್ ಐ ಬಿಕೇಮ್ ಅ ಫ್ಯಾನ್. ಅದು ಸ್ಕೂಲ್ ಟೈಮಲ್ಲಿ ಅದು. ಆಮೇಲೆ ಕಾಲೇಜ್ ಬಂದಾಗ ನಾನು ಹೇಳ್ದಂಗೆ ಐ ಮೀನ್ ಗೊತ್ತಿರಲಿಲ್ಲ ಸಡನ್ನಾಗಿ. ಸೊ ಹಿ ಕೇಮ್ ಲೈಕ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಒಂದು ರೂಟ್ ಥರ ಆಯ್ತು ನನಗೆ. ಅದಾದಮೇಲೆ ವಿಕೇಮ್ ಸೋ ಕ್ಲೋಸ್ ಅಂದರೆ ನಾನು ನನ್ನ ಮನೇಲಿ ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ. ನನಗೆ ಅಪ್ಪಾಜಿ ಅಮ್ಮ ಯಾವಾಗಲೂ ಅವ್ರನ್ನೇ ಅಪ್ಪ ಅಮ್ಮ ಅಂತ ಇದೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ರಾಗ, ಲವ್ ಯು ಆಲ್ವೇಸ್. ಶ್ರೀಕಾಂತ್, as a person, he's gem of a person. I don't think I mean you will find somebody. So adukoskarane there are some friends, very close friends, who used to call him as Devru then itself. No. So he is like Devru only. Yes, names as Devru mobile alli ashtu olle tana orade, and it's all evident the way you see it and the way you interact with him. So nice. ನಾವು ಮನೆ ಅಂತ ಹೇಳಿದ್ವಲ್ಲ, ಮನೆ ಅಂತ ಹೇಳಿದಾಗ ನಮ್ಮ ಮನೆ ಬಿಟ್ರೆ ನೆಕ್ಸ್ಟ್ ಮನೆ ಗೊತ್ತಿರ್ತಿದ್ದೆ ಶೇಷು ಮನೆ. ಇಲ್ಲ ನಾವು ಹೋಗಿ ಅವ್ರ ಮನೆಯಲ್ಲಿ ಗುಡ್ಡೆ ಹಾಕೋತಾ ಇದ್ವಿ. ಬೈಕ್ ನ ಫಾಸ್ಟ್ ಆಗಿ ಓಡಿಸೋದು ಹೇಳ್ಕೊಟ್ಟಿದ್ದು ಅವನು, ಬೀಳ್ಸಿದ್ದವನೇ ಬ್ರಿಗೇಡ್ ರೋಡ್ ಸಿಗ್ನಲ್ ಅಲ್ಲಿ ಬೇಜಾನ್ ಕಾರಲ್ಲಿ ರೇಸ್ ಮಾಡ್ತಿದ್ರೆ ಅವನ ಕಾರು ಅಂದ್ರೆ ನನಗೊಂಥರ ಫೆರಾರಿ ಓಡಿಸ್ದಂಗೆ ಅಷ್ಟು ಮುದ್ದಾಗಿ ನೋಡ್ಕೋತಿದ್ದ. ಯಾಕಂದ್ರೆ ಮದುವೆಗೆ ಮುಂಚೆ ಅಲ್ಲ ಇವೆಲ್ಲ ಹೆಣ್ತಿರಿ ಚೆನ್ನಾಗಿ ನೋಡ್ಕೋತೀವಿ ಇಲ್ವಾ ಕಾರಣಗಳಿಂದ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಇದೆ. ಸೊ ಐ ವಾಂಟ್ ಬೋತ್ ಆಫ್ ದೆಮ್ ಟು ಹಗ್ ಈಚ್ ಅದರ್ ಅಂಡ್ ಪ್ಲೀಸ್ ಇರೋ ನಾವೆಲ್ಲ ಕೆಲವೇ ದಿನಗಳು ಚೆನ್ನಾಗಿ ಖುಷಿಯಾಗಿರೋಣ ದಯವಿಟ್ಟು. ಕಾಲೇಜ್ ಟೈಮಲ್ಲಿ ಟ್ರಿಪ್ ಸಿಕ್ಕಾಪಟ್ಟೆ ಹೊಡಿತಾ ಇದ್ರಿ. ನಮ್ಮ ಮನೇಲಿ ಒಂದು ಮಾರುತಿ 800 ಇತ್ತು. ರಾತ್ರಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಮನೇಲಿ ಅಪ್ಪಾಜಿಗೆಲ್ಲ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದು ಹಾಲ್ಟ್ ಆಗ್ತಿದ್ರೆ. ಬೆಳಗಿನ ಜಾವ ಹೊರಡೋದು 6 ಗಂಟೆಗೆ ಅಂತ. ಅವ್ರ ಮನೇಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇತ್ತು ರಾತ್ರಿ ಹೊರಡಂಗಿಲ್ಲ ಅಂತ. ಬಟ್ ರಾತ್ರಿ ನಿದ್ದೆ ಬರ್ತಿಲ್ಲ, ಹೋಗ್ಲೇಬೇಕು. ಎಷ್ಟೊತ್ತು ಅಂತ ಎದ್ದಿರೋದು 11 ಆಯಿತು 12 ಆಯಿತು. ಸರಿ ಕಾರ್ ತೆಗೆದ್ಬಿಡೋಣ ಅಂತ ಕಾರ್ ತೆಗೆದ್ರೆ ನಮ್ಮ ಅಪ್ಪನ ಕಾರ್ ಶಬ್ದ ಕೇಳತ್ತೆ. ಏನು ಮಾಡೋದು ಹಿಂಗಾರು ಮಾಡಿ ಕಾರ್ನ ಡೋರ್ ತೆಗ್ದು ಗೇಟ್ ತೆಗ್ದು ನಮ್ಮ ರೋಡ್ ಎಂಡು ರೆಡ್ಡಿ ಪೆಟ್ರೋಲ್ ಬಂಕ್ ತನಕ ತಳ್ಕೊಂಡ್ ಬಂದಿದ್ದೀವಿ. ಯಾಕಂದ್ರೆ ಶಬ್ದ ಆದರೆ ನಮ್ಮ ಅಪ್ಪಂಗೆ ಗೊತ್ತಾಗತ್ತೆ. ನಮ್ಮ ಅಮ್ಮನ ಹತ್ರ ನಿಜ ಹೇಳ್ತಿದ್ದೆ ಈ ಥರ ಹೋಗ್ತಾ ಇದ್ದೀನಿ ಅಂತ. ಯಾಕ್ರೋ ಅನ್ನೋರು, ಇಲ್ಲ ಆಗ್ತಿಲ್ಲ ಹೋಗ್ತೀವಿ. 2:30 ರಾತ್ರಿ ಹೊರಟಿದ್ವಿ. 2:30ಗೆ ಹೋಗಿ ಅಲ್ಲಿಂದ ಶಿವಾಜಿನಗರ್ಗೆ ಹೋಗಿ ಲೆಮನ್ ಟೀ ಕುಡ್ಕೊಂಡು ರಾತ್ರಿ ಅಲ್ಲಿಂದ ವಿ ಯೂಸ್ ಟು ಸ್ಟಾರ್ಟ್ ಆ ಜರ್ನಿ. ಆ ಥರ ಸಿಕ್ಕಾಪಟ್ಟೆ ಟ್ರಿಪ್ ಹೊಡೆದಿದ್ವಿ. ಇವನಿಗೆ ಹಿಂದಿ ಬರ್ತಿರ್ಲಿಲ್ಲ ಕಾಲೇಜಲ್ಲಿ. ಸ್ವಲ್ಪ ಮಾರ್ವಾಡಿಗಳು ಜಾಸ್ತಿ, ಆ ಮಾರ್ವಾಡಿಗಳು ಮಾತಾಡ್ತಿರ್ಬೇಕು. ಇವನು ಯಾರು ಮಾರ್ವಾಡಿ, ಇವನು ಹಿಂದೆ ಕನ್ನಡ ಅಂತ ಬರೋನು. ಆಯ್ತಾಯ್ತು ಸಮಾಧಾನ ಮಾಡ್ಬೇಕು. ಹಿಂದೆ ಗುಂಪಲ್ಲಿ ನಿಂತ್ಕೊಂಡಿರ್ಬೇಕಾರೆ ಯಾರನ್ನ ತಮಾಷೆ ಮಾಡ್ಬಿಟ್ಟಿದ್ದಾನೆ. ಕಣ್ಣಿಷ್ಟು ಅಗ್ಲ ಬಿಟ್ಬಿಟ್ಟು ಗೊತ್ತಿರೋ ಹಿಂದಿನೇ ಕುಸ್ಕೋ ಅಂದ್ರೆ ಯಾರಿಗೆ ಅಂತ, ಅದು ಹಿಂದೆ ಬರ್ತಿಲ್ಲ. ಕುಸ್ಕೋ ಕುಸ್ಕೋ ಯಾರಿಗೆ ಹೇಳ್ತಾ ಇದೆಯಾ, ಯಾರಿಗೆ ಹೇಳ್ತಿದ್ಯಾ ಅಂತ. ಬಟ್ ಅದು ಹಿಂದೆ ಮುಂದೆ ತುಂಬಾ ಸಂಸ್ಕೃತ ಇದೆ, ಅಟ್ಯಾಚ್ಮೆಂಟ್ ಇರಲ್ಲ, ಬಟ್ ಹೇಳಂಗಿಲ್ಲ. ಇನ್ಸಿಡೆಂಟ್ ಅಂದ್ರೆ ಇವನಿಗೆ ದೇವಾನ ಸಿಕ್ಕಾಪಟ್ಟೆ ಭಯ. ಇವತ್ತು ಅಷ್ಟೇ ಅವ್ನು ಲೈಕ್ ಎದ್ಕೊಂತಾನೆ ಒಬ್ಬನೇ ಇದ್ರೆ. ಕತ್ಲೆ ಅಂದ್ರೆ ಭಯ. ನಾನೇನು ಮಾಡಿದೆ, ನಾವೆಲ್ಲ ಏನು ಮಾಡಿದೆ, ಭಯ ಸಿಕ್ಕಾಪಟ್ಟೆ ಭಯ. ಅವನು ಲೈಟ್ ಆನ್ ಮಾಡ್ಕೊಂಡೇ ಇರ್ತಾನೆ ಅಲ್ಲಿ. ಆ ಒಂದು ವರ್ಷ ಆಲ್ಮೋಸ್ಟ್ ಅವ್ನು ರೂಪಾಂತರ ಇಲ್ಲ ಅಂದ್ರೆ ಲೈಟ್ ಆನ್ ಮಾಡಿ ಮಲ್ಕೊಂಡವನು. ನಾವೆಲ್ಲ ಹೋದಾಗ ಏನು ಮಾಡಿದ್ವಿ, ನಾನು ಮಲಗಿದ್ದೆ ಒಂದ್ಸರಿ. ನಾನು ಇದ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ಬಿಟ್ಟೆ ಒಂದು ಕತೆ ಕಟ್ಬಿಟ್ಟೆ. ಆಗ 100% ಈ ಮನೇಲಿ ದೇವ ಇದೆ ಅನ್ಬಿಟ್ಟೆ. ಅವತ್ತಿಂದ ಬರೋ ತಗೊಂಡು ಲೈಟ್ ಆಕ್ಚುಲಿ ಸುಳ್ಳರಾಗ ಇವತ್ತು ಹೇಳ್ತಾ ಇರಿ ಅವತ್ತಿದಾಗ ಗೊತ್ತಾಗ ಲೈಟ್ ಹಾಕೊಂಡೆ ಇವತ್ತು ಹೇಳ್ತೀರಂತೆ. ಈವನ್ ಟುಡೇ ಅವನ ಮದುವೆ ಆಗಿದೆ, ಮಕ್ಕಳಾಗಿದೆ, ಎಲ್ಲ ಆಗಿದ್ರು ಕೂಡ ಅವ್ ಲೈಟ್ ಹಾಕೊಂಡೆ ಮಲಿಕೊಳ್ಳೋದು. ಥ್ಯಾಂಕ್ ಯು. ಚೆನ್ನಾಗಿ ಅಲ್ಲಿಗೆ ಇತಿ ಉತ್ತಾಯ. So nice video. Mera jothe nodage baala khushi aagtiya. Thank you so much for coming. Lovely time. Thank you boys. Right, Vijay, ಬಂದವರು ಎಲ್ಲರೂ ಬಾಯಲ್ಲೂ ಚಿನ್ನಾರಿ ಮುದ್ದ ಕೊಟ್ರೇಶಿ ಕನಸೂನ ಇದೆ. ಹಾಗಾಗಿ ನಿಮ್ಮ ಆ ಚೈಲ್ಡ್ ಆಕ್ಟರ್ ಕೆರಿಯರ್ ಹೇಗಿತ್ತು, ಏನೇನು ರೋಲ್ಸ್ ಮಾಡಿದ್ರಿ ಒಂದ್ಸಲ ನೋಡೋಣ. ಈಗ ನಾನು ರಾಘು ಅಂತ ಹೇಳಲ್ಲ, ಕೊಟ್ರ ಅಂತ ಕರೀತೀನಿ. ಯಾಕೆಂದ್ರೆ ನಿಮ್ ನಾವೆಲ್ಲ ಕೊಟ್ರ ಕೊಟ್ರ ಅಂತ ಕರೀತಾ ಇದ್ವಿ. ಸರಿಯಾಗಿ 23 ವರ್ಷ ನೀನು ನನ್ನ ಸೆಟ್ಟಲ್ಲಿ ಬಾಲನಟನಾಗಿದ್ದದ್ದು. ಆ ಸಮಯದಲ್ಲಿ ನನಗೆ ನಿನ್ನ ಬಗ್ಗೆ ಅನುಮಾನ ಇತ್ತು, ಯಾಕೆಂದರೆ ನೀನು ಟಿಪಿಕಲ್ ಅರ್ಬನ್ ಬಾಯ್, ಚಬ್ಬಿ ಬೇರೆ ಇದ್ದೆ. ಆ ಪಾತ್ರ ಹೇಗೆ ನಿರ್ವಹಿಸ್ತಾನೆ ಇವನು ಅಂತ ಹೇಳಿ. ನೀನು ನೋಡ್ಲಿಕ್ಕೆ ಸೀರಿಯಸ್ ಇದ್ದಂಗೆ ಕಾಣ್ತೀಯಾ, ಬಟ್ ಬಹಳ ಕಳ್ಳ ಇದೆಯಾ ನೀನು. ತುಂಬ ಹಾಸ್ಯ ಪ್ರಜ್ಞೆ ಇದೆ ನಿನಗೆ. ಏಯ್ ಕೆಲಸ ಹಂಗಿರಲಿ, ಬಾಯಿ ಮುಚ್ಕೊಂಡು ಕುಡಿಲ್ಲ, ಬಾಯಿ ಮುಚ್ಕೊಂಡು ಹೆಂಗ್ ಕುಡಿಯೋದು ಅಂತ. ಕೊಟ್ರೇಶಿ ಕನಸು, ಹಂಗ್ರಳ್ಳಿ, ಆ ರಣಬಿಸಿಲು, ಶ್ರೀರಂಗಪಟ್ಟಣದ ಹತ್ರ 1 ತಿಂಗಳು ನಿನ್ನ ಜೊತೆಗೆ ತಂದೆಯಾಗಿ ಕರಿಬಸವಯ್ಯ, ತಾಯಿಯಾಗಿ ಉಮಾಶ್ರೀ, ಇಬ್ಬರು ದೊಡ್ಡ ಕಲಾವಿದರು. ಅದ್ರ ಮಧ್ಯೆ ನೀನು ಆ ಪಾತ್ರವನ್ನು ನಿಭಾಯಿಸಿದ ರೀತಿ ಇದೆಯಲ್ಲ, ನಿಧಾನವಾಗಿ ಒಳಗ್ತಿಕೊಂಡ ರೀತಿ, ಪಾತ್ರವನ್ನು ಜೀವಿಸೋ ಕ್ರಮ ಇದೆಯಲ್ಲ, ಆ ನಿನ್ನ ಡೆಡಿಕೇಶನ್ ನನಗೆ ತುಂಬ ಇಷ್ಟ ಆಯಿತು. ಬಹುಶಃ ಅದಕ್ಕೆ ನಿನಗೆ ಕೊಟ್ರೇಶಿ ಕನಸುಗೆ ಅತ್ಯುತ್ತಮ ಬಾಲನಟ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ಬಂತು. ನಾವು ಸ್ಕೂಲ್ಗೆ ಹೋಗಲ್ಲ. ಏನಂದೆ? ಸುಮ್ಕಿರಲ್ಲ, ನಿನ್ ತೀಟ ಬುದ್ಧಿ ನಮ್ಗೆ ಗೊತ್ತದೆ. ತಮಾಸನೂ ಇಲ್ಲ, ಗಿಮಾಸನೂ ಇಲ್ಲ, ನೀ ಏನ್ ಬೇಕಾದ್ರೆ ಮಾಡ್ಕೊ, ನಾ ಮಾತ್ರ ಶಾಲೆಗೆ ಹೋಗಿಲ್ಲ. ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ, ನಾನು ಹೇಳಕ್ಕಿಲ್ಲ ಅಂದ್ರೆ ಹೇಳಕ್ಕಿಲ್ಲ ಅಂತ. ಅದು ಟಿಪಿಕಲ್ ಕುಂ ವೀರಭದ್ರಪ್ಪ ಅವರ ಕಾದಂಬರಿಯ ಸಾಲು. ಅದನ್ನು ನೀನು ಒಬ್ಬ ನಗರದಲ್ಲಿ ಓದಿದ ವಿದ್ಯಾರ್ಥಿಯಾಗಿ, ನಗರದಲ್ಲಿ ಬೆಳೆದವನಾಗಿ, ಒಂದು ಗ್ರಾಮೀಣ ಬದುಕಿನ ಅತ್ಯಂತ ದಾರುಣ ಒಂದು ಅನುಭವವನ್ನು, ಅವಮಾನವನ್ನು ನೀನು ಎಕ್ಸ್ಪ್ರೆಸ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಅರ್ಜುನ, ನೀನು ಇನ್ನೊಂದು ನೆನಪಿರ್ಬೋದು, ಅದು ಕೋಳಿ ಹುಂಜ ಆಯ್ತು ನಮ್ಮ ಹತ್ರ, ಅದಕ್ಕೆ ಅರ್ಜುನ ಅಂತ ಹೆಸರು. ಆ ಅರ್ಜುನ ನಿನ್ನ ಕಂಟಿನ್ಯೂಟಿ, ನೀನು ಎಲ್ಲಿ ಬರ್ತೀಯ ಅದು ಇರಬೇಕು, ಅದಕ್ಕೆ ನಿನ್ನ ಕೈಗೆ ಆ ಕೋಳಿ ಕೊಟ್ಬಿಟ್ಟಿದ್ವಿ. ನೀನು ಯಾವಾಗಲೂ ಆ ಕೋಳಿ ಹುಂಜನ ಇಟ್ಕೊಂಡು ಓಡಾಡ್ತಾ ಇದ್ದದ್ದು ನನಗಿನ್ನೂ ನೆನಪಿದೆ. ಆ ಕೋಳಿ ಹುಂಜನ ಕೊಟ್ರಾ ಬಿಡ್ಬೇಡ ಕಣೋ ಕೋಳಿನ, ನೆಕ್ಸ್ಟ್ ಶಾರ್ಟಲ್ಲಿ ಇದೆ ಅಂದರೆ ನೀನು ಪಾಪ ಶ್ರದ್ಧೆಯಿಂದ ಅದನ್ನು ಕಂಕ್ಲಲ್ಲಿ ಇಟ್ಕೊಂಡು ಜೊತೆಲೇ ಇಟ್ಕೊಳ್ತಿದ್ದೆಲ್ಲ, ಆ ಮುಗ್ಧತೆ ಇತ್ತಲ್ಲ, ಆ ದಿನಗಳು ಈಗಲೂ ನೆನಪಾದರೆ ಎಷ್ಟು ಚೆನ್ನಾಗಿತ್ತು. ಒಬ್ಬ ಬಾಲನಟನಿಗೆ ಅವನ ಎಲ್ಲ ಪ್ರತಿಭೆಗಳನ್ನು ತೋರಿಸೋದಕ್ಕೆ ಅವಶ್ಯಕವಾಗಿ ಇರಬೇಕಾದಂಥ ವಸ್ತುಗಳಿವೆ. ಚಿನ್ನಾರಿ ಮುತ್ತಕ್ಕೆ ಬೆಸ್ಟ್ ಕನ್ನಡ ಚಿತ್ರ ಅಂತ ಹೇಳಿ ಆ ವರ್ಷದ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಬರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ವಿಜಯ ರಾಘವೇಂದ್ರನ ನಟನೆಯೇ. ಯಾಕೆಂದರೆ ಇಡೀ ಸಿನಿಮಾನ ಅವನ ಹೆಗಲ ಮೇಲೆ ಎತ್ಕೊಂಡು ಹೋದಂಥ ಪಾತ್ರ ಅದು. ಔಚಿತ್ಯಪೂರ್ಣ ನಟನೆ, ಅಬ್ಬರಕ್ಕೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳದೆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಚೆನ್ನಾಗಿ ತುಂಬುವಂತಹ ಒಬ್ಬ ಉತ್ತಮ ನಟ ನಮ್ಮ ಮಧ್ಯೆ ಇದ್ದಾನೆ. ಅವನನ್ನು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ. ಆ ಚೈಲ್ಡ್ ಡಾಕ್ಟರ್ ಆಗಿ ನೀವು ಕಳೆದಂಥ ದಿನಗಳ ಬೆಸ್ಟ್ ಹೈಲೈಟ್ ಇಲ್ಲಿ ಬಂದಿದೆ ನೋಡಿ. This our national award looks like ಇದೆಲ್ಲ 20 ವರ್ಷದಿಂದ ಕೈಯಲ್ಲಿ ಮುಟ್ಟಿದ್ದು. ಒಂದು ಇಲ್ಲಲ್ಲ ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅಂತ ಅನ್ನೋದೇ ನೋಡೋಕ್ಕೆ ಖುಷಿ ಆಗ್ತಿದೆ ನೋಡಿ. ಹೀಗಿರುತ್ತೆ ಇದು ವಿಜಯ ರಾಘವೇಂದ್ರ ಅವರು ಸಿಕ್ಕಿದ್ದು ಫಾರ್ ಕೊಟ್ರೇಶಿ ಕನಸು. ಸೋ ನೈಸ್. ಕಂದಾಸ್ ಅಗೈನ್, ಇದು ಯಾವ ಫಂಕ್ಷನಲ್ಲಿ ಕೊಟ್ಟಿದ್ದು. ರೈಟ್, ನಂತರ ನಿಮ್ಮ ಫ್ರೆಂಡ್ಸು ಹೇಳ್ತಾ ಇದ್ರು ಮಧ್ಯದಲ್ಲಿ GVIR ಡೈರೆಕ್ಷನ್ ಒಂದು ಚಿತ್ರ ಮಾಡಿದ್ರಿ, ವಿವೇಕಾನಂದ, ಸ್ವಾಮಿ ವಿವೇಕಾನಂದ. ಎಸ್, ಅಲ್ಲ ನಾನೇನಂದ್ರೆ ಈ ಪಂಚಾಕ್ಷರಿ ಗವಾಯಿ ರೋಲ್ ಮಾಡ್ತೀರಿ, ಚಿಕ್ಕ ವಿವೇಕಾನಂದ ರೋಲ್ ಮಾಡ್ತೀರಿ, ಕೊಟ್ರೇಶಿ ಕನಸುವಂತ ರೋಲ್ ಸಿಗುತ್ತೆ ನಿಮಗೆ. ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ನಾರ್ಮಲಿ ಚೈಲ್ಡ್ ಆಕ್ಟರ್ಸ್ ರೋಲ್ ಅಂದ್ರೆ ಒಂದ್ 2 ಸೀನ್ ಬರ್ತಾರೆ, ಏನೋ ಒಂದು ಆತರ ಸಿಗುತ್ತಾರೆ. ಇಡೀ ಚಿತ್ರ ನಿಮ್ಮ ಹೆಗಲ್ ಮೇಲೆ ಇರುವಂತ ಅಂತ ರೋಲ್ಸ್ ನಿಮ್ಗೆ ಆ ವಯಸ್ಸಲ್ಲಿ ಸಿಗ್ತಲ್ಲ, ದಟ್ ಇಸ್ ಸೋ ಬ್ಯೂಟಿಫುಲ್. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅನ್ಸುತ್ತೆ. ಕರೆಕ್ಟ್. ಇದಕ್ಕೆ ನಾನು ಮುಖ್ಯ ಕಾರಣ ರೇಣುಕಾ ಶರ್ಮಾ ಅಂಕಲ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 8th standard ಅಲ್ಲಿ ಇದ್ದಾಗ ಸ್ಕೂಲಲ್ಲಿ ಒಂದು ಡ್ರಾಮಾ ಮಾಡಿದೆ ಅಂತ, ಕೈಲಾಸ ಫಾರ್ಮಸಿ ಅಂತ, ಅದ್ರಲ್ಲಿ ಒಂದು ಡ್ರಾಮಾ ಮಾಡಿದ್ದೆ. ಆ ಡ್ರಾಮಾ ರೆಕಾರ್ಡ್ ಮಾಡಿ ಕ್ಯಾಸೆಟ್ ಇತ್ತು. ಕ್ಯಾಸೆಟ್ ನ ನೋಡಿ ಶ್ರೀನಿವಾಸ್ ಚಿಕ್ಕಪ್ಪ, ಗೌರಿಶಂಕರ್ ಅಂಕಲ್ ಇವರೆಲ್ಲ ನನಗೆ ಆ ಪಾತ್ರ ಮಾಡ್ತೀನಿ ಅಂತ ಕೇಳಿದಾಗ ಮಾಡ್ತೀನಿ ಅಂತ ನಾನು ಹೇಳಿ ಒಂದು ಕಾಸ್ಟ್ಯೂಮ್ ಟೆಸ್ಟ್ಗೆ ಹೋಗಿ ಆ ಕಾಸ್ಟ್ಯೂಮ್ ಹಾಕೊಂಡು, ನನಗೆ ಇನ್ನೂ ನಾಗಭರಣ ಅಂಕಲ್ ಹೇಳಿದ ಮಾತು ಹಂಗೆ ಕಿವಿಲಿ ಕಟ್ಟದಂಗಿದೆ, ಆ ವಿಷಯಲು ಹಾಗೆ ನೆನಪಿದೆ. ಆಂಟಿ ಒಳಗೆ ಕರ್ಕೊಂಡೋದ್ರು, ನಾಗಿನಿ ಭರಣ ಆಂಟಿ ಒಳಗೆ ಕರ್ಕೊಂಡೋದ್ರು. ಒಳಗೆ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಹಾಕಿಸಿ, ಅದು ಕುಬ್ಸ ಅಂತೇನೋ ಹಾಕಿ ಒಂದು ಚಡ್ಡಿ ಹಾಕಿ ಆ ತಲೆ ಮೇಲೆ ಬಟ್ಟೆ ಕಟ್ಟಿ ಕರ್ಕೊಂಬಂದು ನಿಲ್ಸಿದ್ರಿಂಗೆ. ನಿಲ್ಸ್ಬಿಟ್ಟು ನಾಗಭರಣ ಅಂಕಲ್ ಮುಂದೆ ನಿಂತ್ಕೊಂಡೆ. ಹಿಂಗೇನೋ ಮಾರ್ತಾ ಇದ್ದು ಹಿಂಗೆ ನೋಡ್ಬಿಟ್ಟು ಬಂದಲ್ಲ ಮುತ್ತ ಅಂದರು. ದಟ್ ಸ್ಟಿಲ್ ಲಿಂಗರ್ಸ್ ಇನ್ ಮೈ ಇಯರ್ಸ್. ಆಮೇಲೆ ಮೈಸೂರಿಗೆ ಶೂಟಿಂಗ್ ಹೋಗ್ಬೇಕಾದ್ರೆ ನಮ್ಮ ಅಪ್ಪಾಜಿ ನನಗೆ ಹೇಳ್ಕೊಂಡು ಹೋದ್ರು, ನೀನು ಮಾಡ್ತಿರೋ ಕ್ಯಾರೆಕ್ಟರ್ ಎಂಥದ್ದು ಗೊತ್ತಾ, ಒಂದು ಹಳ್ಳಿ ಹುಡುಗನ ಪಾತ್ರ, ಅವನು ಬಹಳ ಮುಗ್ಧ, ಅವನ ತಲೆಯಲ್ಲಿ ಬೇರೆ ಏನೂ ಇರೋದಿಲ್ಲ. ಇವೆಲ್ಲ ವಿಚಾರಗಳು ಹಾಕೊಂಡು ಆದಮೇಲೆ ನನಗೆ ಆ ಕ್ಯಾರೆಕ್ಟರ್ ನಾಗಾಭರಣ ಅಂಕಲ್ ಹೇಳಿದಾಗ ಅವ್ರು ಹೇಳಿದನ್ನ ಮಾಡಿ ನಾನು ಆವಾಗ ಮಾಡಿದ ಆ್ಯಕ್ಟಿಂಗ್ ಅಂತ ನಾನು ಇವತ್ತೂ ಒಪ್ಕೊಳ್ಳೋದಿಲ್ಲ. ಅವತ್ತು ಮಾಡಿದ ಪ್ರತಿಯೊಂದು ಶಾಟ್ ಕೂಡ ನಾಗಾಭರಣ ಅಂಕಲ್ ಮಾಡಿ ತೋರಿಸೋರು. ಅದನ್ನು ನಾನು ಹಾಗೆ ಮತ್ತೆ ತಿರ್ಗಾ ಮಾಡ್ತಿದ್ದೆ ಅಷ್ಟೇ. ಅವ್ರು ಕೊಟ್ಟ ಗೈಡೆನ್ಸು, ನಾಗತಿಹಳ್ಳಿ ಚಂದ್ರಶೇಖರ್ ಅಂಕಲ್ ಕೊಟ್ಟ ಗೈಡೆನ್ಸು, ಸುಂದರರಾಜ್ ಅಂಕಲ್, ಗೋವಿಂದ ರಾವ್ ಸರ್, ಕರಿಬಸಯ್ಯ ಅವರು, ಉಮಾಶ್ರೀ ಅವರು, ದತ್ತಣ್ಣ ಅವರು, ಅವರು ಅಂಥ ದೊಡ್ಡ ವ್ಯಕ್ತಿ ನನ್ನ ಬಗ್ಗೆ ಆ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ನನಗೆ ಇಟ್ ಇಸ್ ಟು ಮಚ್. ನನಗೆ ಬಹಳ ಭಾರ ಆಗುತ್ತೆ, ಬಹಳ ಮುಜುಗರ ಆಗುತ್ತೆ. ರೈಟ್. ಈ ಚೈಲ್ಡ್ ಆರ್ಟಿಸ್ಟ್ ಫೇಸ್ ಇಂದ ಒಂದು ಅದ್ಭುತವಾದ ಸಕ್ಸಸ್ಫುಲ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತೀರಿ. ನಿನಗಾಗಿ ಮಧ್ಯದಲ್ಲಿ ತಯಾರಿಕೆ ಏನ್ ಮಾಡಿದ್ರಿ, ಯಾವ ತರ ಪ್ರಿಪರೇಷನ್ ಮಾಡಿದ್ರಿ? ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳ್ನಾಡು ಅಂತ ಒಂದು ವರ್ಷ ಆಕ್ಟಿಂಗ್ ಕೋರ್ಸ್. ಅದು ಆ ಆಕ್ಟಿಂಗ್ ಕೋರ್ಸ್ ಅಲ್ಲಿ ಕಡೆಯಲ್ಲಿ ಡಿಪ್ಲೊಮಾ ಫಿಲ್ಮ್ ಅಂತ ಮಾಡ್ತಾರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್, ನಿಮ್ಗೆ ಬಹುಶಃ ಗೊತ್ತಿರುತ್ತೆ. ಆ ಪ್ರಾಜೆಕ್ಟಲ್ಲಿ ನನಗೆ ಒಂದು ಸ್ಪ್ಯಾಸ್ಟಿಕ್ ಹುಡುಗನ ಕ್ಯಾರೆಕ್ಟರ್ ಮಾಡೋಕ್ಕೆ ಕೊಟ್ಟರು. ಆ ಕ್ಯಾರೆಕ್ಟರ್ ಕೂಡ ಅಷ್ಟೇ ಭಾವನಾತ್ಮಕವಾಗಿತ್ತು. ಒಂದು ಒಬ್ಬ ಸ್ಪ್ಯಾಸ್ಟಿಕ್ ಹುಡುಗ ಹಿಂಗೆಲ್ಲ ಹಾಕ್ಕೊಂಡು ಜೋಲು ಸುರಿಸ್ಕೊಂಡು ಅವನೊಂದು ಕಡೆ ಆದರೆ ಅವನ ಸ್ಪಿರಿಟ್ ಇನ್ನೊಂದು ಕಡೆ ಮಾತಾಡ್ತಾ ಇರುತ್ತೆ. ಆ ಥರದೊಂದು ಕಾನ್ಸೆಪ್ಟ್ ಅದು. ಪಾತ್ರ ಬಂತು, ಮಾಡಿದೆ, ಎಲ್ಲ ಆಯಿತು. ಅಲ್ಲಿ ಕೂಡ ನನಗೆ ಹೈಯರ್ ಫಸ್ಟ್ ಕ್ಲಾಸಲ್ಲಿ ಏನೋ ಪಾಸ್ ಆದೆ. ಆಮೇಲೆ ಐ ಗಾಟ್ ದ ತಮಿಳ್ನಾಡು ಸ್ಟೇಟ್ ಅವಾರ್ಡ್ ಬೆಸ್ಟ್ ಆ್ಯಕ್ಟರ್ ಅಂತ, ಜಯಲಲಿತಾ ಅವಾರ್ಡ್ ಬಂತು ಅವಾಗ. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ. ನಿನಗಾಗಿ ಅಂತ ಒಂದು ಡ್ರೀಮ್ ಡೆಬ್ಯೂ ಸಿಗುತ್ತೆ. ಇಟ್ ವಾಸ್ ನಾಟ್ ಈಸಿ. ನಿನಗಾಗಿ ಸಿಗೋದು ಇಟ್ ವಾಸ್ ನಾಟ್ ಈಸಿ. ಅದ್ರ ಹಿಂದೆ ಇದ್ದಂಥ ಸ್ಟ್ರಗಲ್ ಆಗಲಿ, ಅದಾದ್ಮೇಲೆ ಬಂದಂತಹ ಸಿನಿಮಾಗಳು, ಒಂದು ಅದನ್ನ ಸೈಕಲ್ ಅಂತ ಕರೀತಾರೆ. ನಾನು 3 ಸೈಕಲ್ ಹೊಡೆದಿದ್ದೀನಿ. ಅಂದ್ರೆ ಶುರುವಾಗಿ ಹೋಗ್ಬೇಕು, ಶುರುವಾಗಿ ಹೋಗೋದು. ಈ ಜರ್ನಿನೇ ಬಹಳ ಚೆನ್ನಾಗಿದೆ. ಈ ಜರ್ನಿಗೆ ನನಗೆ ಅಷ್ಟು ಧೈರ್ಯ ಕೊಟ್ಟಿರೋದು, ಅದನ್ನ ಹಾಗೆ ತಲೆಯಲ್ಲಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋ ಅಷ್ಟೇ, ಮಾಡೋ ಕೆಲಸದಲ್ಲಿ ತೋರಿಸ್ಬೇಡ ಅಂತ ಹೇಳಿದ್ದು ನಮ್ಮ ತಂದೆನೆ. ಅದು ಬಂದಿದ್ದು ನಮ್ಮ ದೊಡ್ಡ ಮಾಮನಿಂದಾನೆ. ರೈಟ್. ನಂತರ ಹಲವಾರು ಹಿಟ್ ಚಿತ್ರಗಳನ್ನ ಕೊಡ್ತೀರಿ. ಅದರ ಬಗ್ಗೆ ನಮ್ಮ ವೀಕೆಂಡ್ ವಿತ್ ರಮೇಶ್ ಏನ್ ಹೇಳುತ್ತೆ ನೋಡೋಣ. ಹಾಯ್ ರಾಗ. ಹಾಯ್ ರಾಗ. ಹಾಯ್ ವಿಜಯ್. ಹಾಯ್ ವಿಜಯ್ ಸರ್. ಹಾಯ್ ರಾಘು. ನಿಂದಿಯ ವನದ ಮ್ಯಾಗಳ ಚಂದ್ರಮ ಚಂಡಾಡಿದ. ರಾಘು ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಫೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಪರ್ಫಾರ್ಮ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ, ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾದ ಕಲಾವಿದ. ನಾನು ಸಿನಿಮಾ ಶುರು ಮಾಡಿದ್ದು ಆ್ಯಕ್ಚುಲಿ ವಿತ್ ಖುಷಿ. ಆ್ಯಸ್ ಎ ಕಸಿನ್, ಒನ್ ಆಫ್ ದ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್, ತುಂಬ ಹಂಬಲ್. ಅವನ್ನ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಅವನಲ್ಲಿ ಒಂದು ಬದಲಾವಣೆನೂ ನಾನು ಇಲ್ಲಿ ತನಕ ಗಮನಿಸೇ ಇಲ್ಲ. ಆ ಗೀತೆ ಹಾಡಬೇಕು ಅಂತ ಇವ್ರಿಗೆ ಆಸೆ. ನನ್ನ ಹತ್ರ ಕೇಳೋಕ್ಕೆ ಭಯನೋ ಸಂಕೋಚನೋ ನನಗೆ ಗೊತ್ತಿಲ್ಲ. ಯಾರ್ದೋ ಮುಖಾಂತರ ಹೇಳಿ ಕಳಿಸೋರು, ರಾಘು ಹಾಡಲಿ ಚೆನ್ನಾಗಿರುತ್ತೆ, ಹಾಡಬೇಕಂತೆ ಅವರು ಅಂತೇಳಿ. ನಾನು ರಾಘು ಕೇಳಿದೆ, ನೀವು ಹಾಡ್ತೀರಾ ಇದನ್ನು ಅಂತ. ನೀವು ಅವಕಾಶ ಕೊಟ್ಟರೆ ಹಾಡ್ತೀನಿ ಅಂತ. ಅಯ್ಯೋ ಪುಣ್ಯಾತ್ಮ, ಹಾಡಿ. ನೀವು ಆ ಹಾಡು ಕೇಳ್ತಿದ್ದಾಗೆ ನನಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ, ಮೊದಲೇ ಗೊತ್ತಾಗಿದ್ರೆ ಇನ್ನೊಂದು ಹಾಡು ಆಡಿಸ್ಬೋದಾಗಿತ್ತು ಅವರು. ಡ್ಯಾನ್ಸ್ ಆಗಲಿ, ಸ್ಕಿಟ್ ಆಗಲಿ. ಸೊ ಯಾಕಂದರೆ ಇವಾಗ ನಮಗೊಂದು ತುಂಬ ಒಂದು ಹೆಲ್ಪ್ ಏನಂದರೆ, ಇವ್ನು ಬಂದಿರೋ ಫಿಲ್ಮ್ ಬ್ಯಾಕ್ಗ್ರೌಂಡಿಂದ. ಸೊ ನಮಗೆಲ್ಲ ಇರಲಿಲ್ಲ. ಸೊ ಅವನೊಂದು ತೋರಿಸಿದ ದಾರಿಯಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಅದು ಆ್ಯಕ್ಚುಲಿ ನಾನು ಇವತ್ತಿಲ್ಲ ಒಂದು ಡೈರೆಕ್ಟರ್ ಕುದೋಕ್ಕೆ ಅವನೊಂದು ಮಾತು ಮೇನ್ ರೀಸನ್. ನಾವೊಂದು ಕಳ್ಳಮಳ್ಳ ಸುಳ್ಳ ಅಂತ ಒಂದು ಸಿನಿಮಾ ಮಾಡಬೇಕಾದಾಗ ರವಿಚಂದ್ರನ್ ಅವ್ರ ಜೊತೆ, ರಮೇಶ್ ಅರವಿಂದ್ ಅವ್ರ ಜೊತೆ, ಯಾಕಂದರೆ ರವಿಚಂದ್ರನ್ ರಮೇಶ್ ಅರವಿಂದು ತುಂಬ ಪ್ರಬುದ್ಧತೆ ಹೊಂದಿರುವಂತಹ ಕಲಾವಿದರು. ಅವ್ರ ಜೊತೆ ಇನ್ನೊಬ್ಬ ಹೀರೋ ಆ್ಯಕ್ಟ್ ಮಾಡಬೇಕಂತಂದರೆ ನೋಡೋಕ್ಕೆ ಚಿಕ್ಕವನಾಗಿರಬೇಕು, ಮೀನ್ ವೆಲ್ ಅವ್ನೊಂದು ಪ್ರಬುದ್ಧತೆ ಇರಬೇಕು. ಸೊ ಅದಕ್ಕೆ ಹುಡುಕಿದಾಗ ನನಗೆ ಮನಸ್ಸಲ್ಲಿ ಡೈರೆಕ್ಟಾಗಿ ಫಸ್ಟ್ ಕಾಣಿಸ್ಕೊಂಡಿದ್ದು ನೀವೇನೆ. ಪ್ರೈವೇಟಾಗಿ ಕಿವಿ ಕಚ್ತಾ ಇದೆಯಾ ಸ್ವಲ್ಪ ಹೊತ್ತು? ಯಾಕೆ ಯಾಕೆ ನಾವು ಸುಮ್ಮನೆ ಇರಬೇಕು? ಏನಾದ್ರು ಎಲ್ಲ ಓಪನ್ ಆಗಿ ಡಿಸ್ಕಸ್ ಆಗ್ಬಿಡ್ಬೇಕು. ವಿಜಿ ಇನ್ನೂ ಮರೆಯೋಕ್ಕಾಗ್ತಿಲ್ಲ ಆ ಮಿಂಚಿನ ಓಟ ಅಲ್ಲಿ, ಆ ಟ್ರೈನ್ ಎಪಿಸೋಡು, ಆ ರನ್ನಿಂಗ್ ಟ್ರೈನ್ಗೆ ನೀವು ಮತ್ತು ಮುರಳಿ ಟ್ರೈನ್ನ ಹಿಟ್ ಮಾಡೋದು. ಖಂಡಿತವಾಗ್ಲೂ ಆ ಧೈರ್ಯ ಎಲ್ಲ ಆರ್ಟಿಸ್ಟ್ಗೂ ಇರಲ್ಲ. ಈ ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ಥರ ಒಬ್ಬ ಆರ್ಟಿಸ್ಟ್ ಬೇಕು. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳು ನೀವು ಮಾಡೋ ಥರ ಆಗಲಿ. ವಿಶ್ ಯು ಆಲ್ ದ ಗುಡ್ ಲಕ್. ದೀಸ್ ಆರ್ ಆಲ್ ದ ಪೀಪಲ್. ಅಂದರೆ ಎಲ್ಲೂ ಕೂಡ ನಾನು ಕೆಲಸ ಮಾಡಿದೆ, ನನ್ನಿಂದ ಅದಾಯ್ತು, ನನ್ನಿಂದ ನಾನು ಮುಂದೆ ಬಂತೆ ಅಂತ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದು ಸಂಕೋಚ ಆಗಲಿ ಮುಜುಗಾರ ಅಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಕರ್ಕೊಂಡು ಬಂದಿದವರೇ ಇದಾರೆ ಹೊರತು ನಾನು ಮಾಡಿದೆ ಅಂತ ನನಗೆ ಹೇಳಕ್ ನನಗೆ ಇಷ್ಟ ಆಗೋದಿಲ್ಲ. ಯಶಸ್ಸನ್ನ ಎಷ್ಟು ಖುಷಿಯಾಗಿ ನಗ್ನಗ್ತಾ ತಗೋತೀಯೋ ಸೋಲನು ಹಂಗೆ ತಗೊಂಡ್ಬಿಡು, ಯಾರು ಗೊತ್ತು ನಾಳೆ ಏನಿದೆ ಅಂತ. ಆ ವಿಚಾರದಲ್ಲಿ ನಾನು ಸ್ವಲ್ಪ ಬಂಡ. ಕೆಲಸನ ಶ್ರದ್ಧೆಯಿಂದ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಆ ವಿಶ್ವಾಸಕ್ಕೆ ಸರಿಯಾಗಿ ಅವಕಾಶ ಕೊಡುವಂಥವ್ರು ನನ್ನ ಜೊತೆಲೇ ಇರ್ತಾರೆ. ಚಿಕ್ಕ ವಯಸ್ಸಿಂದ ಅಪ್ಪ ಹೇಳಿದ್ದೇನೆ ಕೇಳ್ಕೊಂಡ್ ಬಂದ್ರಿ. ಎಲ್ಲೋ ಒಂದ್ ಕಡೆ ಅಪ್ಪನ ಕಣ್ ತಪ್ಪಿಸಿ, ನಮ್ಮ ವೀಣಾಕನ ಕೋಟೆನ ತಪ್ಪಿಸಿ ಒಂದು ವಿಷಯ ಮಾಡ್ತೀರಿ. ಏನ್ ಮಾಡಿದ್ದೀನಿ ಅಂತ ನಿಮ್ ಲೈಫ್ ಲವ್ ಹೇಳಿ ಸರ್. ಅದು ಆಕ್ಚುಲಿ ಲವ್ ಲೈಫ್ ಅಂತ ಸ್ಟಾರ್ಟ್ ಆಗಿದ್ದು ನನಗೆ ಮದುವೆ ಆದ್ಮೇಲೆ. ಲವ್ಗೆ ಒಂದು ಲೈಫ್ ಅಂತ ಒಬ್ರು ನಂಬ್ತಾ ಇಲ್ಲ, ಅಷ್ಟು ಜನ ನಗ್ತಾ ಇದಾರೆ ಸರ್. ಯಾರ ಒಬ್ಬ ನಂಬಿಡ್ಲಿ ಸರ್. ಯಾಕ್ರ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ. ಐ ಆಮ್ ಎ ಗುಡ್ ಬಾಯ್. ಸರಿ ಹೇಳಿ ಸರ್, ನಿಮ್ ವರ್ಷನ್ ಕೇಳ್ತೀವಿ ಸರ್, ಆಮೇಲೆ ನಾವು ನಮ್ಮ ವರ್ಷನ್ ಹೇಳ್ತೀವಿ ಸರ್. ಬಹಳ ಸಂಕೋಚ ನನಗೆ. ಸರಿ ಸರ್. ಮಾತಾಡ್ಸೋಕೆ 3 ವರ್ಷ ತಗೊಂಡಿದ್ದೀನಿ. 2004 ಅಲ್ಲಿ ಒಂದು ಹುಡುಗಿ ನೋಡ್ತೀನಿ ಮಲ್ಲೇಶ್ವರಂ ಕಾಫಿ ಡೇಲಿ, ಮತ್ತೆ 2006 ಅಲ್ಲಿ ಅದೇ ಹುಡುಗಿ ನೋಡ್ತೀನಿ ಶೇಷಾದ್ರಿಪುರಂ ಕಾಫಿ ಡೇಲಿ. ಅದರ ನಂತರದ ಕಥೆ, ಪುಟ, ಲೈಫ್, ಲವ್ ಲೈಫ್ ಅಂದ್ರಲ್ಲ, ಅದೇ ಸ್ಪಂದನ. ಅದನ್ನ ಫಸ್ಟ್ ನೀವು ಒಬ್ರ ಹತ್ರ ಹೋಗಿ ಹೇಳ್ಕೊಳ್ತೀರಿ, ಅವ್ರು ನಿಮ್ ಬಗ್ಗೆ ಏನ್ ಹೇಳಿದಾರೆ ಕೇಳಿ. ಹಾಯ್ ರಾಘಣ. ಚುಕ್ಕೇ ನಾನು ಯೋಗಿ. ಒಂದಿನ ರಾಘು ಬರ ಹೇಳ್ದ, ಅಡ್ಡ ಇತ್ತು ಒಂದು ಕಾಫಿ ಡೇ ನೇರು ಸರ್ಕಲ್ ಹತ್ರ. ಇಲ್ಲಿ ರಾಘು, ಅಲ್ಲಿ ಯೋಗಿ. ರಾಘು ಸಬ್ಜೆಕ್ಟ್ ವಿಷಯ ಹೇಳ್ತಾವೆ ಏನಂದರೆ, ಒಂದು ಹುಡುಗಿ ಇಷ್ಟ ಆಗ್ಬಿಟ್ಟೈತೆ, ಮದುವೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ, ಅದೆರಡೇ ಹೇಳಿದ್ದು. ನಾನು ಇದನ್ನು ಪೇಶಿ ತಿನ್ಕೊಂಡು, ಯಾರು ಹುಡುಗಿ, ಏನು ಅವ್ರ ತಂದೆ ಮಾಡೋದು, ಎಲ್ಲಿ ಮನೆ, ಹುಡುಗಿಗೆ ಹೇಳಿದ್ಯಾ ಅಂತ 3 ಪ್ರಶ್ನೆ ಒಟ್ಟೆ ಕೇಳ್ಬಿಟ್ಟೆ. ನನ್ನ 3 ಪ್ರಶ್ನೆಗೆ ಮೊದಲನೇ ಉತ್ತರ ಬಂದಿದ್ದು ಅವರಪ್ಪ ACP ಅಂತ. ಆದರೆ ಏನಂತೆ, ಯಾರು ಅಂದೆ. ಅವರಪ್ಪ ಇದು BK ಶಿವರಾಮ್ ಅಂತರಂಗೇ ಆ ಪೇಸ್ಟಿ ಬಾಯಿ ಒಳಗಡೆ ಹೋಗಿದ್ದು ನನಗೆ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತು. ರಬಕ್ಕಂತೆ ತಿದ್ಕೊಂಬಿಟ್ಟೆ ನಾನು, ಇದೇನಪ್ಪ ಇದು ಅಂತ. ನಾನು ಇನ್ನೊಂದ್ಸಲ ಕೇಳಿದೆ, ರಗ ನೀನು ಯಾರ ಬಗ್ಗೆ ಹೇಳ್ತಿದ್ಯಾ, ಹೆಸರು ಗೊತ್ತಾ ಅಂತ. ACP ಅಂತ. ಇನ್ನೇನು ಸುಮ್ಮನೆ ಸ್ಕೂಲಾಗಿ ಹೇಳ್ಬಿಡ್ತಾವ್ ACP ಅಲ್ಲ ಅಂತ. ಅವ್ರು ಏನು ACP ಇವ್ನು ಗೊತ್ತೇ ಇಲ್ಲ. ನನಗೂ ಏನು ಗೊತ್ತಿಲ್ಲ, ನನಗೆ ಪೇಪರಲ್ಲಿ ಏನು ಓದಿದ್ದೀನಿ ಅದೇ ಗೊತ್ತಿರೋದು ಅವ್ರ ಬಗ್ಗೆ. ಇವಾಗ ಇವ್ನು ಹೆಂಗೆ ಹೇಳೋದು, ನಾನು ಡಿಮೋಟಿವೇಟ್ ಮಾಡ್ದಂಗೆ ಆಗ್ಬಿಡುತ್ತೆ, ಡಿಸಪಾಯಿಂಟ್ ಆಗ್ಬಿಡ್ತಾನಲ್ಲ ನನ್ನ ಫ್ರೆಂಡು ಅಂದ್ಬಿಟ್ಟು ನಾನೇನು ಮಾಡಿದೆ, ಇರಪ್ಪ ಬರ್ತೀನಿ ಅಂದ್ಬಿಟ್ಟು ಸೀದಾ ಹಂಗೆ ಆಚೆ ಮೆಟ್ಲು ಇಳ್ಕೊಂಡು ಬಂದೆ ಕಾಫಿ ಡೇದು. ಆ್ಯಕ್ಚುಲಿ ಆವತ್ತು ನಾನು ಮನೆಗೆ ಹೋಗ್ಬಿಟ್ಟು 6 ಗಂಟೆಗೆ ನಿದ್ದೆ ಮಾಡಿಬಿಟ್ಟೆ. ಓಕೆ, ನನಗೆ ಆ್ಯಕ್ಚುಲಿ ಅಂತ ಒಂದು ಆವತ್ತಿನ ಒಂದು 15 ದಿನಕ್ಕೆ ಒಂದು ಒಳ್ಳೆ ನ್ಯೂಸ್ ಕೊಟ್ಟ. ಎಲ್ಲರೂ ಜೈಮಲ್ ಹೋಟ್ಲಿಗೆ ಕರೆದು, ಹೋಟ್ಲ್ ಪ್ಯಾಲೇಸ್ ಜೈಮಲ್ ಹೋಟ್ಲಿಗೆ ಕರೆದು ಎಲ್ಲ ಫ್ರೆಂಡ್ಸ್ಗೊಂದು ಟ್ರೀಟ್ ಕೊಟ್ಟು ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಆದಮೇಲೆ ಮದುವೆ ಆಯಿತು, ಒಳ್ಳೆ ಗಂಡು ಮಗು ಆಯಿತು. ನೋಡಿ ರಮೇಶ್, ಈ ಹೀರೋ ಹೀರೋಯಿನ್ ಮಧ್ಯ ಸಿಗಾಕೊಳ್ತಾರಲ್ಲ ಸರ್, ಅವ್ರ ಪಾಡು ಯಾರಿಗೂ ಬೇಡ ಅಲ್ಲ ಸರ್. ಅದಿರ್ಲಿ, ನನ್ನ ಪಾಡು ಹೇಳಿ, ನನ್ನ ಪಾಡು ಹೇಳಿ ಸರ್. ಇವನು ನಾವು ಹೇಳಿದ್ರೆ ಎಲ್ಲ ಭಾಳ ಒಳ್ಳೆ ಹುಡುಗ, ಮುದ್ದು ಹುಡುಗ, ತಂದೆ ಒಬಿಡಿಯೆಂಟು ಸ್ಟೂಡೆಂಟು, ಒಬಿಡಿಯೆಂಟ್ ಬಾಯ್ ಎಲ್ಲ ಗೊತ್ತು. ಎಲ್ಲರೂ ಇವನ್ನ ನೋಡಿ ಎಲ್ಲರೂ ನಮ್ಮ ಹೆಣ್ಣು ಕೊಡಬೇಕು ಅಂತ ಬರ್ತಾವ್ರೆ. ಇವನು ಅದು ಯಾವ ಹುಡುಗಿ ತೋರಿಸಿದ್ರು, ಏ ಸುಮ್ಮನಿರಪ್ಪ ಜೆ. ನಾನು ಹಂಗೂ ಕೇಳಿದೆ, ಏನಯ್ಯ ನೀನು ಯಾರು ಇಷ್ಟಪಟ್ಟಿದ್ದು ಹೇಳಯ್ಯ, ಅವ್ರನ್ನೇ ಮಾಡಿ ಯಾರು ಹೇಳಯ್ಯ ಅಂತ. ಇಲ್ಲ ಅಪ್ಪಾಜಿ ನನಗೆ ಬೇಕು ಅಂತ. ಈಗ ಅವ್ರ ಫ್ರೆಂಡ್ ಹೇಳಿದ್ರಲ್ಲ ಪಾಪ, ಹಾಗೆ ಕೊನೆಗೆ ಯಾರು ಬಂತು. ಕೊನೆಗೆ ನಾವು ನಮಗೆಲ್ಲ ಹುಡುಗಿ ಫೋಟೋ ಕಳಿಸಿದ್ರಲ್ಲ. ಇಲ್ಲ ಸ್ವಾಮಿ, ಫೋಟೋ ಅಲ್ಲ ಸರ್, ವಿಡಿಯೋನೇ ಕಳಿಸ್ಯಾರ ನೋಡಿ ಸರ್. ಫಸ್ಟ್ ನೀವು ನನ್ನ ಕಾಫಿ ಡೇಲ್ ನೋಡಿದ್ರಿ. ನನಗೆ ಮ್ಯೂಸಿಕ್ ಸ್ವಲ್ಪ ಲೌಡ್ ಆಗಿ ಬೇಕಾಗಿತ್ತು ನಿಮಗೆ, ಬಿಕಾಸ್ ನೀವೇನೋ ಡಿಸ್ಕಸ್ ಮಾಡ್ತಿದ್ರಿ ಅಂತ ನೀವು ಅದನ್ನು ಹೋಗಿ ಕಮ್ಮಿ ಮಾಡೋಕ್ಕೆ ಹೇಳಿದ್ರಿ. ಸ್ವಲ್ಪ ಅಲ್ಲಿ ಸ್ವಲ್ಪ ಕ್ಲ್ಯಾಶ್ ಆಯಿತು. ಸೊ ಅದಾದಮೇಲೆ ಆಫ್ಟರ್ 3 years ಗ್ಯಾಪ್ ಆದಮೇಲೆ ಐ ಥಿಂಕ್ ನೀವು ಅಗೇನ್ ನೀವು ಯಾವುದೋ ಕಾಫಿ ಡೇಲ್ ನಾನು ನೋಡಿದ್ರಿ ನನ್ನ ಫ್ರೆಂಡ್ಸ್ ಜೊತೆ. ಸೊ 3 years ಗ್ಯಾಪ್ ಆದಮೇಲೆ ನೀವು ಬಂದು ನನ್ನ ಫ್ರೆಂಡ್ ಜೊತೆ ಕೂತಿರುವಾಗ ನೀವು ಬಂದು ಹಾಯ್ ಐ ಆಮ್ ವಿಜಯ್ ಅಂತ ಹೇಳಿ ಮಾತಾಡ್ಸಿದ್ರಿ. ಸೊ ಅವಾಗ ನನಗೇನು ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಅಲ್ಲಿಗೆ ದ ಟಾಕಿಂಗ್ ಪಾರ್ಟ್ ಇಸ್ ಓವರ್ ಅಷ್ಟೇ. ಸೊ ಅದಾದಮೇಲೆ ನಿಮ್ಮ ಕಸಿನ್ ಹತ್ರ ಹೇಳಿ ನಿಮ್ಮ ತಂದೆ ಮತ್ತು ನಮ್ಮ ತಂದೆ ಕೂತ್ಕೊಂಡು ಮಾತಾಡೋದು. ದೆನ್ ಮೈ ಡ್ಯಾಡ್ ಆಸ್ಕ್ ಮಿ, ನಿನ್ಗೆ ಇಷ್ಟ ಇದ್ದರೆ ಮದುವೆ ಮಾಡಿಸ್ತೀನಿ ಅಂತ. ಆಬ್ವಿಯಸ್ಲಿ ಇಷ್ಟ ಅಂತ ಹೇಳಿದ್ದಕ್ಕೆ ಎಲ್ಲ ಮದುವೆ ಸೆಟ್ ಮಾಡಿ ವಿತಿನ್ ಸ್ಪ್ಯಾನ್ ಆಫ್ 1 month ಏನೋ ನಮ್ಮದು ವೆಡ್ಡಿಂಗ್ ಎವ್ರಿಥಿಂಗ್ ಗಾಟ್ ಫಿಕ್ಸ್. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಎಸ್, ನಿಮ್ಮ ವರ್ಷನ್ ಸರ್, ಹೀರೋಯಿನ್ ವರ್ಷನ್ ಆಯಿತು. ಅದೇ ವರ್ಷನ್ನು ಅಡಿಷನ್ಗಳು ತುಂಬ ಇದೆ. ಅಂದರೆ ನಾನು ಫಸ್ಟ್ ಹೋಗಿ ಮಾತಾಡ್ಸಂದ್ರೆ ನನಗೆ ಹೇಳಿ ಕೇಳಿ ಮುಜುಗರ, ಸ್ವಲ್ಪ ಸಂಕೋಚ. ಅವತ್ತು ಶೇಷಾದ್ರಿಪುರಂ ಕಾಫಿ ಡೇಲಿ ಕೂತ್ಕೊಂಡಾಗ ಮತ್ತೆ ಇದೇ ಹುಡುಗಿ 3 ವರ್ಷದಿಂದ ನೋಡಿದ ಹುಡುಗಿ ಅದೇ ಹುಡುಗಿ ಕೂತಿದ್ದಾಳಲ್ಲ, ಮುದ್ದಾಗಿದ್ದಾಳೆ ಅಂತ. ಇವತ್ತು ಹೆಂಗಾರ ಮಾತಾಡಿಸ್ಬೇಕು, ಇವತ್ತು ಮಾತಾಡಿಸಲಿಲ್ಲ ಅಂದ್ರೆ ಲೈಫ್ ಪೂರ್ತಿ ಮಾತಾಡ್ಸಲ್ಲ ನಾನು ಗ್ಯಾರಂಟಿ ಅಂತ ಗೊತ್ತಾಗೋಯ್ತು. ಸೊ ಹೋಗಿ ಸಡನ್ ಆಗಿ ಆ ಕಡೆ ತಿರುಗಿಬಿಟ್ಟು, ಹಾಯ್ ಐ ಆಮ್ ವಿಜಯ್, ಸೀನ್ ಯು ಕಪಲ್ ಆಫ್ ಟೈಮ್ಸ್ ಇನ್ ಮಲ್ಲೇಶ್ವರಂ ಕಾಫಿ ಡೇ ಅಂತ. ಅವಳು ಪೂರ್ತಿ ಹೆಚ್ಚಿಗೆ ಮಾತಾಡಂಗಿಲ್ಲ. ಸೊ ಅವತ್ತು ಮಾತಾಡ್ಸಿದಷ್ಟೇ. ಅದಾದ್ಮೇಲೆ ಮತ್ತೆ ಜಿಮ್ಮಲ್ಲಿ ನೋಡಿದೆ, ಒಂದು ಮದುವೆಯಲ್ಲಿ ನೋಡಿದೆ, ಇಂಥವ್ರು ಅಂತ ಗೊತ್ತಾಯ್ತು. ಬಂದು ಅದೇ ಅಪ್ಪಾಜಿ ಹೇಳ್ದಂಗೆ ಹುಡುಗಿರ್ನ ಹುಡುಕ್ತಾ ಇದ್ರು. ಅಲ್ಲೂ ನಮ್ಮ ಅಕ್ಕ ಫಿಲ್ಟರ್ ಮಾಡ್ತಾ ಇದ್ಲು, ಇವ್ನಿಗೆ ಇಂಥದ್ದಾಗತ್ತೆ ಇಂಥದ್ದಾಗಲ್ಲ ಅಂತ. ಸರಿ ಭಾಳ ಕಡೆ ನೀನೇ ನೋಡ್ಕೊ ಅಂತ ಹೇಳಿದೆ. ನೋಡಿ ಆದಮೇಲೆ ನಾನು ಇಲ್ಲ ಅಪ್ಪಾಜಿ ಈ ಥರ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಮಾವನವ್ರ ಹತ್ರ ಹೋಗಿ ಮಾತಾಡಿಸಿ ಅವರು ಒಂದು ರೌಂಡು ಎಲ್ಲ ಟೆಸ್ಟಿಮೋನಿ ಎಲ್ಲ ತೊಗೊಂಡು ಓಕೆ ಅಂತ ಫಿಕ್ಸ್ ಆದ್ಮೇಲೆ. ಸೋ ನೈಸ್. ಎಷ್ಟು ನೀವು ಕ್ಲೋಸ್ ಆಗಿದ್ದೀರಾ, ನಿಮ್ಮ ಪ್ರೀತಿ ಅದೆಲ್ಲ ನಾವು ಬಿಗ್ ಬಾಸ್ ಅಲ್ಲಿ ನೀವು ಹೇಳೋದ ಹೇಳಿಕೆಯಲ್ಲಿ ನೋಡಿ. ನೀವು ಒಂದು ಎಪಿಸೋಡ್ ಅಲ್ಲಿ ನೀವು ನನಗೆ ತುಂಬಾ ಅವಳನ್ನ ಮಿಸ್ ಮಾಡ್ತಾ ಇದ್ದೀನಿ, ನಾನು ಅವ್ರ ಮಲ್ಕೊಂಡ್ಬಿಟ್ಟು ನನಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ ನೀವು ಹೇಳಿದಾಗ ನಮ್ಮ ಇಮಿಡಿಯೇಟ್ ಒಳ್ಳೆ ಹೆಂಡತಿ ಫೋನ್ ಮಾಡಿ ಮಾತಾಡ್ಬೇಕು ಅನ್ಸೋದು ನಮಗೆ. ಆ ಥರ ಏನೋ ಈ ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮಿಬ್ಬರು ಆ ಕ್ಲೋಸ್ನೆಸ್ಸು ಆ ರಿಲೇಶನ್ಶಿಪ್ ಭಾಳ ಇಷ್ಟ ಆಗ್ತಿತ್ತು. ಐ ಮೀನ್ ಇಟ್ಸ್ ಅ ಪಿಟಿ ನೀವು ಈ ಪ್ರೋಗ್ರಾಮ್ನ ಪ್ರೀಪೋನ್ ಮಾಡಿದ ಅವ್ರು ಕರೆಯಕ್ಕಾಗಿಲ್ಲ ನಮ್ಗೆ ಇವತ್ತು. ನಿಮ್ಮ ನಾಳೆ ಏನೋ ಆಡಿಯೋ ರಿಲೀಸ್ ಅಂದ್ಬಿಟ್ಟು ಅವ್ರು ಮಂಗಳೂರು ಹೊರಟರು ಅಂತ ಬೆಳಗ್ಗೆ. ಅಲ್ಲಿ ಏನಾಯ್ತು, ಮೆಹಂದಿ ಇದೆ ಅಂತ ಹೋಗಿದ್ರು. ಸೊ ಶಿ ಈಸ್ ಲೈಕ್ ಮೈ ಸ್ಟ್ರೆಂತ್. ಯಾಕಂದ್ರೆ ನನಗೆ ನಮ್ಮ ಅಪ್ಪಾಜಿ ಭಾಳ ಹಿಂದೆ ಒಂದು ಮಾತು ಹೇಳ್ತಾ ಇದ್ರು, ಮನೆಯವ್ರನ್ನ ಅಂದರೆ ಹೆಂಡ್ತಿನ ತಲೆ ಮೇಲೆ ಹೊತ್ತು ನೋಡ್ಕೋಬೇಕು, ಇಲ್ಲ ಇಲ್ಲಿ ಹೊತ್ತು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅದು ತಲೆಯಲ್ಲಿ ಕೂತ್ಬಿಟ್ಟಿತ್ತು ನನಗೆ. ನನಗೆ ಎಲ್ಲೋ ಒಂದು ಕಾರ್ನರ್ ಆಫ್ ಮೈ ಮೈಂಡ್ ನನಗೆ ಮಂಗಳೂರು ಅವರು ಒಂದು ಹುಡುಗಿ ಬೇಕು ಅಂತ ಆಸೆ ನನಗೆ. ನಿನಗಾಗಿ ಪಿಕ್ಚರ್ ಶೂಟಿಂಗ್ ಮಾಡಿದಾಗಲಿಂದ ಕೋಇನ್ಸಿಡೆಂಟಲ್ ಆಗಿ ಸ್ಪಂದನ ಅವರು ಊರು ಬಂದು ಬೆಳ್ತಂಗಡಿ, ಹಂಗಾಗಿ ಅವರು ಕೂಡ ಮಂಗಳೂರು ಅವರು. ಆ್ಯಂಡ್ ಶಿ ಈಸ್ ಅ ವೆರಿ 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 ಸ್ಟ್ರಾಂಗ್ ಪರ್ಸನ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಮಾಸ್ಟರ್ ಇನ್ ಗಿವಿಂಗ್ ಸರ್ಪ್ರೈಸಸ್. ಅಚ್ಚಾ. ಅದರಲ್ಲಿ ನಾನು ತದ್ವಿರುದ್ಧ. ನಾನು ಎಂಥ ವೇಸ್ಟು ಅಂದರೆ ಸರ್ಪ್ರೈಸಸ್ಗಳು ಕೊಡೋದ್ರಲ್ಲಿ. ಸರ್ಪ್ರೈಸನ್ನ ಐಡೆಂಟಿಫೈ ಮಾಡೋದಕ್ಕೂ ಆಗೋದಿಲ್ಲ, ಆ ಥರ ದಡ್ತನ ಇರುತ್ತೆ ಒಂದೊಂದ್ಸಲ. ಬಟ್ ಅವಳು ಮಾತ್ರ ಸರ್ಪ್ರೈಸ್ಗಳು ಕೊಡೋದ್ರಲ್ಲಿ ಶಿ ಈಸ್ ಅ ಮಾಸ್ಟರ್. ರೈಟ್. ಈ ಫ್ರೇಮ್ ಅಲ್ಲಿ ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು. ಎನಿವೆ ಲೆಟ್ಸ್ ಅಟ್ ಲೀಸ್ಟ್ ಪುಟ್ ಅವರ್ ಆನ್ ಫೋನ್. ಕ್ಯಾನ್ ಯು ಕನೆಕ್ಟ್ ಅಸ್ ಪ್ಲೀಸ್? ಹಲೋ ಹಲೋ. ಹಾಯ್, ವಿ ಆರ್ ಮಿಸ್ಸಿಂಗ್ ಯು. ಹಲೋ. ಹಾಯ್, ಸಾರಿ ಐ ಕುಡ್ ನಾಟ್ ಕಮ್. ಅಲ್ಲ, ಇಟ್ಸ್ ಓಕೆ. ಏನು ಮಂಗಳೂರಲ್ಲಿ ಏನು ನಡೀತಾ ಇದೆ? ಏನು ವಾಟ್ ಇಸ್ ಎ ಏನು ಏನು ಫಂಕ್ಷನ್? ಏನು ಮೆಹಂದಿ ಅವರು ಯುವರ್ ಫ್ರೆಂಡ್ ದಾ? ಆ ಫ್ರೆಂಡ್ ಕಸಿನ್. ಓಕೆ ಓಕೆ. ಪಾರ್ಟಿನಾ? ಯಾ. ಏನ್ ಪಾರ್ಟಿ ಸೌಂಡ್ ಕೇಳಿಸ್ತಿಲ್ಲ? ಇಲ್ಲ, ಇವಾಗ ಮನೇಲಿದ್ದೀನಿ, ಇವಾಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಆಕ್ಚುಲಿ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ನಿಮ್ನ. ಏನಪ್ಪಾ? ನಾನು ನಿಮ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಮಿಸ್ ಮಾಡ್ಕೋ. ಓಕೆ, ಹೌದಾ ಚಿನ್ನ? ಥ್ಯಾಂಕ್ ಯು ಸೋ ಮಚ್. ಏನಾರು ಹೇಳೋದಿದ್ಯಾ ಈ ವೇದಿಕೆಯಲ್ಲಿ? ಏನೂ ಇಲ್ಲ. ಏನಾರು ಹೇಳೋದು? ಎಲ್ಲರೂ ಇದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅದೇ ಸಿಸ್ಟರ್ ಪ್ರೋಗ್ರಾಮ್ ಬರಬೇಕಾಗಿತ್ತು, ಬರಕ್ಕಾಗಿಲ್ಲ. ಯಾಕೋ ಸ್ವಲ್ಪ ಜಾಸ್ತಿ ಅನ್ಸ್ತಿಲ್ಲ ನಿನಗೆ? ಇಲ್ಲ. We feel incomplete without you. ಇಲ್ಲ ಸರ್, ಅವಳು ಇನ್ನು ಆಕ್ಟಿಂಗ್ ಕಲ್ತಿಲ್ಲ. ಅವಳು ಆಕ್ಟಿಂಗ್ ಕಲ್ತಿಲ್ಲ. He knew it. ರಾಘು ಸ್ಪಂದನ ಬಹಳ ಅದ್ಭುತವಾಗಿ ಕಾಣ್ತಿದ್ರಿ, ಅದ್ಭುತವಾದ ಜೋಡಿ ಇದು. ಕ್ಲೋಸ್ ಅಪ್ ಅಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ. ಹೊಸ ಫ್ರೆಶರ್ ಕ್ಲೋಸ್ ಅಪ್. ಕ್ಲೋಸ್ ಅಪ್ ಕೊಡುತ್ತೆ ಆತ್ಮವಿಶ್ವಾಸ ಹತ್ರ ಆಗೋಕೆ. ಎಸ್, ಓವರ್ ಟು ಯು. ಶಿ ಈಸ್ ಅ ಮಾಸ್ಟರ್ ಸರ್. ಸರ್ಪ್ರೈಸ್ ಕೊಡೋ ವಿಚಾರದಲ್ಲಿ, ಖುಷಿಯನ್ನು ಕೊಡೋ ವಿಚಾರದಲ್ಲಿ, ಧೈರ್ಯ ಹೇಳೋ ವಿಚಾರದಲ್ಲಿ ನನಗೆ ಮಾಸ್ಟರ್ ಥರ. ವಿಡಿಯೋದು ನನ್ನ ಮಗ ಬಾಯಿ ಬಿಟ್ಬಿಡ ವಿಡಿಯೋ ಅಲ್ಲ. ಏನು ಮಾಡ್ದೆ, ಡ್ಯಾಡಿ ಮಮ್ಮಿ ವಿಲ್ ಕಮ್ ಆನ್ ಟಿವಿ ಅಂದ. ನೋ ಮಗನೇ ವೈ ಅಂದೆ. ಶಿ ವಾಸ್ ಶೂಟಿಂಗ್ ತಾತ ಮನೆಯಲ್ಲಿ ಅಂದ. ಹೌದಾ ಅಂತ ಸುಮ್ಮನೆ ಇದೆ ಪಾಪ, ಹೇಳಿ ಸುಮ್ಮನೆ ಇದ್ದಾನೆ. ಬರಲೇಬೇಕು ಅಂತ ಗೊತ್ತಿತ್ತು. ಅಫ್ಕೋರ್ಸ್ ಇಟ್ ಈಸ್ ವೀಕೆಂಡ್ ವಿತ್ ರಮೇಶ್. ಅಲ್ಲಿ ಕೂತಿದ್ದೀನಿ, ಅಪ್ಪಾಜಿ ಇದ್ದಾರೆ, ಅಮ್ಮ ಇದ್ದಾರೆ. ಈ ತರ ಇಷ್ಟೊಂದು ಎಲ್ಲಾ ಎಮೋಷನ್ಸು ಇರುವಂತ ಈ ಜಾಗದಲ್ಲಿ ಈ ಎಮೋಷನ್ ಇಲ್ಲ ಅಂದ್ರೆ ಹೇಗೆ? ಲವ್ಲಿ ಪೇರ್. ಯಾ ಯಾ ಯಾ, ಮೋರ್ ಮೋರ್ ಹ್ಯಾಪಿನೆಸ್ ಟು ಯು. ಎಸ್, ಮಗು ಶೌರ್ಯ, ಟೆಲ್ ಅಸ್ ಅಬೌಟ್ ಹಿಮ್. ಯು ಸ್ಟಾರ್ಟ್? ಯಾ. ಓಕೆ, ಇಲ್ಲ ನಾನೇ ಸ್ಟಾರ್ಟ್ ಮಾಡಬೇಕು. ನಾನು ಅದೇ ಮಾತಾಡಲ್ಲ, ಯಾರು ನೀನೇ ತುಂಬಾ ಮಾತಾಡಿದ್ರೆ ನನಗೆ ಹೇಳ್ತಾರೆ. ನಾನು ಇನ್ಫ್ಯಾಕ್ಟ್ ಹೇಳ್ತಾ ಇರ್ತೀನಿ, ಅದು ಅದಿದೆಯಲ್ವಾ, ಅದು ಆಯ್ತಲ್ವಾ, ಅದು ಹೇಳು ಅಂದಾಗ ಹಾ ಯಾ ಚೆನ್ನಾಗಿತ್ತು ಅಷ್ಟೇ, ಇನ್ನೆಲ್ಲ ನಾನೇ ಹೇಳ್ಬೇಕು. ಬಟ್ ಶೌರ್ಯ ಅಗೇನ್, ಹಿ ಈಸ್ ಎವ್ರಿಥಿಂಗ್. ಇವಾಗ ಹಿ ಬಿಕಮ್ಸ್ ಅವರ್ ಟುಮಾರೋ. ಎಸ್, ನಮ್ಮ ನಾಳೆ ಅವನು, ಇವತ್ತಿನ ಖುಷಿ ಅವನು. ಅವನ್ನ ನೋಡಿದ್ರೆ ಅಪ್ಪಾಜಿ ಅಮ್ಮಂಗೆ ಒಂದು ಬಹಳ ಸಂತಸ, ರೆಸ್ಟ್ಲೆಸ್ ಟು ದ ಕೋರ್. ಅವನು ನೋಡಿದಾಗ ನನ್ನ ಚಿಕ್ಕ ವಯಸ್ಸು ನೆನಪಾಗುತ್ತೆ. ಇವರು ಅಷ್ಟು ರೆಸ್ಟ್ಲೆಸ್ ಇರಲಿಲ್ಲ, ಬಟ್ ನಾನು ಭಾಳ ರೆಸ್ಟ್ಲೆಸ್ ಇದೆ. ನಾನು ನನ್ನ ತಮ್ಮ ಭಾಳ ರೆಸ್ಟ್ಲೆಸ್ ಇರ್ತಾ ಇದ್ವಿ. ರೈಟ್. ಎಷ್ಟು ವಯಸ್ಸೀಗ ಶೌರ್ಯಗೆ? 8 years. 8 years. Right. Let's welcome Shourya, please. Look at it. Wow, ಶೌರ್ಯ. ಹಾಯ್. ಏನು ಓದ್ತಾ ಇದ್ದೀರಾ ನೀವು ಈಗ? ಥರ್ಡ್. ಥರ್ಡ್? ಇಸ್ ಕ್ವೈಟ್ ಟಾಲ್. ವಾವ್. ಶೌರ್ಯನಿಗೆ ಅವನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಅಮ್ಮನ ಥರ, ಇಲ್ಲಿ ಮಾತಿಲ್ಲ, ಮನೇಲಿ ಮಾತ್ರ ಮಾತು. ಓಕೆ. ಆಮೇಲೆ ಅವ್ನು ಬಹಳ ಕ್ಲೋಸ್ ಆಗಿರೋದು ನನ್ನ ತಮ್ಮನ ಮಗ, ಫ್ರೆಂಡ್ಸ್ ಜೊತೆ ಅವನದು ಅಂತ ಒಂದು ಸರ್ಟನ್ ಸೆಟ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ನಾನು ಶೌರ್ಯ ತುಂಬ ಚಾಕ್ಲೇಟ್ ತಿಂತೀವಿ, ತುಂಬ ಐಸ್ ಕ್ರೀಮ್ ತಿಂತೀವಿ. ಅವ್ನ ಮಲಗಿಸಿ ಆದ್ಮೇಲೆ ನಾನು ತಿಂತೀನಿ. ರೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶೌರ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಕಮ್. ರೈಟ್. ಆ ಬೆಳ್ಳಿತೆರೆಯಿಂದ ಕಿರುತೆರೆಗೆ ಬರ್ತೀರಿ, ಒಂದು ದೊಡ್ಡ ಸಕ್ಸಸ್ ಕಾಣ್ತೀರಿ, ಬಿಗ್ ಬಾಸ್ ನ ಫಸ್ಟ್ ಸೀಸನ್ ನ ಗೆಲ್ತೀರಿ. ಅದು ನಮ್ಗೆಲ್ರಿಗೂ ಯಾಕೆ ಇಷ್ಟ ಆಯ್ತು ಅಂದ್ರೆ ವಿಜಯ್ ಅವರೇ, ಅಲ್ಲಿರೋರು ಹಲವರು ಏನೋ ಗಿಮಿಕ್ಸ್ ಮಾಡ್ತಾ ಇಂಪ್ರೆಸ್ ಮಾಡಕ್ಕೆ ಏನೇನೋ ಟ್ರೈ ಮಾಡ್ತಿದ್ದಾಗ ನೀವಾಗೇ ಇದ್ರಿ. ಯು ಡಿಂಟ್ ಟ್ರೈ ಎಕ್ಸ್ಟ್ರಾ, ಏನು ಟ್ರೈ ಮಾಡಿದೆ. ನಿಮ್ಮ ಸ್ವಭಾವ ಹೇಗಿದೆಯೋ, ನಿಮ್ಮ ವ್ಯಕ್ತಿತ್ವದ ಗೆಲುವಾಯ್ತು ಅದು ಅನ್ಸುತ್ತೆ ನನಗೆ ಪರ್ಸನಲ್ ಆಗಿ. ಐ ಥಿಂಕ್ ಸೊ. ನಿಮ್ಮ ಬಿಗ್ ಬಾಸ್ ಅನುಭವ ಹೇಗಿತ್ತು ವಿಜಯ್? ಅದು ಮತ್ತೆ ನನಗೊಂದು ಐ ಓಪನರ್ ಚೀಫ್. ನನಗೆ ಬಂದು ನನಗೆ ಹೇಳಿದಾಗ ಸರಿ ಅಂತ ಬಂದು ಇವಳ ಹತ್ರ ಹೇಳ್ಕೊಂಡಾಗ ಶೀಸ್ ಅ ವೆರಿ ಬಿಗ್ ಕ್ರಿಟಿಕ್, ಶೀಸ್ ಅ ಬೆಸ್ಟ್ ಕ್ರಿಟಿಕ್ ಇನ್ ಮೈ ಲೈಫ್. ಅಂದರೆ ನಾನು ಕೇಳಿದ್ದು ಯಾವ ಥರ ಇತ್ತು ಅಂದರೆ, ಏನು ನಾನು ಹೋಗ್ಬೋದಾ ಅನ್ನೋ ಥರ ಕೇಳಿದೆ. ಏನು ಮಾಡ್ತಿದ್ರೆ ಇವಾಗ ಅಂದು. ನಾನು ಏನಿಲ್ಲ ಚಿನ್ನ, ಹೋಗಿ ಅಂದು. ಒಂದು ಅವಕಾಶ ಇದು, ಆ ಅವಕಾಶನ ನೀವು ಯಾಕೆ ಉಪಯೋಗಿಸ್ಕೋಬಾರ್ದು ಅನ್ನೋ ಒಂದು ಪಾಸಿಟಿವ್. ಸರಿ, ಒಪ್ಕೊಂಡೆ. ಸೊ ಒಳಗೆ ಹೋದಾಗ ನಾನು ಅಂದ್ಕೊಂಡು ಹೋಗಿದ್ದು ಇಷ್ಟೇ, ಇರಕ್ಕೆ ಹೋಗ್ತಾ ಇದ್ದೀನಿ. ಇದ್ದಷ್ಟು ದಿವಸ ವಿಜಯ ರಾಘವೇಂದ್ರನಾಗಿದ್ದು, ಅಂದರೆ ಚಿನ್ನೇಗೌಡರ ಮಗ, ಹೇಗೋ ಟೈಮ್ ಚೆನ್ನಾಗಿದ್ದು, ಅವಕಾಶಗಳು ಬಂದು ಒಳ್ಳೆ ಹೆಸರು ಮಾಡಿ ಒಂದು ಹಂತದಲ್ಲಿದ್ದಾಗ ಒಳಗೆ ಬಂದಿದ್ದೀನಿ. ಆಚೆ ಬರ್ಬೇಕಾದ್ರೂ ಅಷ್ಟನ್ನೂ ತೊಗೊಂಡು ವಾಪಸ್ ಬರಬೇಕು ಅನ್ನೋದೊಂದು ತಲೆಯಲ್ಲಿತ್ತು ಅಷ್ಟೇ. ಒಳಗೋದಾಗ ಅದ್ಭುತವಾದ ಅನುಭವ. ಇಡೀ ಜೀವನದಲ್ಲಿ ನನಗೋಸ್ಕರ ಅಷ್ಟೊಂದು ಸಮಯ ಸಿಗೋದಿಲ್ಲ. ರೈಟ್. ನಿಮ್ಮ ಬಿಗ್ ಬಾಸ್ನ ಮನೆಯವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಆನ್ ದ ವೀಕೆಂಡ್ ಟೆಂಟ್. ಹಾಯ್ ರಾಘಣ. ರಾಘವೇಂದ್ರ. ಬಿಗ್ ಬಾಸ್ 3 ತಿಂಗಳ ಆಟ ಅಷ್ಟೇ, ಅದರ ಆಚೆಗೂ ಉಳಿಯೋದು ನಮ್ಮ ವ್ಯಕ್ತಿತ್ವ. ತುಂಬ ಚೆನ್ನಾಗಿ ತಮ್ಮ ತಮ್ಮ ಘನತೆಯನ್ನು ಕಾಪಾಡಿಕೊಂಡು ಬಿಗ್ ಬಾಸ್ನಲ್ಲಿ ಪಾತ್ರವಹಿಸಿದ್ರು. ನಿನಗೊಂದು ನೆನಪಿದೆಯಾ, ನಾನು ನೀನು ಸೇರ್ಕೊಂಡು ಒಂದು ಟ್ಯೂನ್ ಮಾಡಿದ್ವಿ, ಆ ಹಾಡಂತೂ ಯಾವಾಗಲೂ ನೆನಪಾಗ್ತಿರುತ್ತೆ ನನಗೆ. ಪಗ ಪಗ ಚಪ್ಪಲಿಗಳು ಲಲ್ಲ ಲಲ್ಲ ಇರಿತಾರೆ ಇರಿ ತಂಗರ ತಿಂಗರ ತರಾರಿ ತೋರೋದಾರೆ ತಂಗರೇ. ಆ ಬಿಗ್ ಬಾಸ್ ಮನೆಯಲ್ಲೆಲ್ಲ ಅಡುಗೆ ನಾನೇ ಮಾಡ್ತಾ ಇದ್ದಿದ್ದು. ಅಡುಗೆ ಮಾಡೋವಾಗಲೆಲ್ಲ ನಾನು ಕಾಯಿ ತುರಿಸ್ತಾ ಇದ್ದೆ. ಅವನು ಎದ್ದು ಆಚೆಗೆ ಬರ್ತಿದ್ದಂಗೆ, ರಾಘು ಕಾಯಿ ತುರು ಕೊಟ್ಬಿಡಪ್ಪ ಬಂದೇ ಗುರುಗಳೇ. ಈ ಬಂದೇ ಗುರುಗಳೇ ಅನ್ನೋದು ಬಿಟ್ಟು ಅವನ ಬಾಯಿನಲ್ಲಿ ಯಾಕ್ರಿ 15 ಜನ ಇಲ್ವೇನ್ರಿ, 20 ಸತಿ ನನ್ನೇ ಕರಿತಿರಲ್ರಿ ಅಂತ ಯಾವತ್ತೂ ಅವ್ನ ಬಾಯಲ್ಲಿ ಬರಲೇ ಇಲ್ಲ. ಮಾತೆತ್ತಿದ್ರೆ ರಾಘು ಪ್ಲೀಸ್ ಆ ಹಾಡು ಅಂದ ತಕ್ಷಣ ಬಾ, ನಿಗೊಂದು ಎಲ್ಲಿದೆ ಅಂತ. ಅದೊಂಥರ ನಮ್ಮ ಬಿಗ್ ಬಾಸ್ ಸೀಸನ್ 1 ಥೀಮ್ ಸಾಂಗ್ ಆಗಿಬಿಟ್ಟಿತ್ತು. ನಾನು ಕೇಳಿದಾಗಲೆಲ್ಲ ರಾಘು ಅದನ್ನು ಹಾಡೋರು. ಆಮೇಲೆ ಇನ್ನೊಂದು ಮಜವಾದ ವಿಷಯ ಅಂದರೆ, ನೀನು ಮತ್ತು ವಿನಾಯಕ್ ಜೋಶಿ ಸೇರಿ ನನಗೆ ಸ್ವಿಮ್ಮಿಂಗ್ ಕಲಿಸಿದೆ. ಆ್ಯಕ್ಚುಲಿ ಸ್ವಿಮ್ಮಿಂಗೇ ಬರ್ತಿರಲ್ಲ, ಜೊತೆಗೆ ತುಂಬ ಒಳ್ಳೊಳ್ಳೆಯ ಕ್ಷಣಗಳನ್ನು ಕಳೆದ್ವಿ. ನಾ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಾನು ನಿಮ್ಮ ಹತ್ರ ಬಂದು ನೀವೇ ಗೆಲ್ಲಬೇಕು ಅಂತ ಹೇಳಿದೆ. ನಾನು ಏನು ಹೇಳ್ಬಿಟ್ಟು ಬನ್ನೋ ಹಾಗೆ ಆಯಿತು, ನೀವು ಗೆದ್ಕೊಂಡು ಬಂದರೆ. ಬಿಗ್ ಬಾಸ್ ಅನುಭವಗಳು ಹೇಳಿದ್ರಿ. ಇತ್ತೀಚೆಗೆ ಮತ್ತೆ ಕಿರುತೆರೆಯಲ್ಲಿ ನಮ್ಮ ಝೀ ಕುಟುಂಬದ ಅಯ್ಯೋ ಗೆಳೆಯನಾಗಿದ್ದು ನಮ್ಮ ಡ್ರಾಮಾ ಜೂನಿಯರ್ಸ್. ಆ ಜರ್ನಿ ಏನ್ ಬದಲಾವಣೆ ತಂತು ನಿಮ್ಮಲ್ಲಿ? ಎಲ್ಲೋ ಒಂದ್ ಕಡೆ ಬಿಟ್ಕೊಂಡು ಹೋಗ್ತಾ ಇದೆ ಎನರ್ಜಿ, ಇನ್ನೋಸೆನ್ಸ್ ನ ಗುರುತಿಸೋ ಎನರ್ಜಿ ಬಿಟ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಇನ್ನು ಬಹುಶಃ ಇಡೀ ಜನ್ಮಕ್ಕಾಗೋಷ್ಟು ವಾಪಸ್ ಕೊಟ್ಬಿಡ್ತು ಚೀಫ್ ನನಗೆ. ಅಂಡ್ ಆಫ್ ಕೋರ್ಸ್ ನಮ್ಮ ಲಕ್ಷ್ಮೀ ಅಮ್ಮ, ಸೀತಾರಾಮ್ ಸರ್, ಎಲ್ಲಾ ಮಕ್ಕಳು, ಮುಖ್ಯವಾಗಿ ನನ್ನ ಗೆಳೆಯ ಆನಂದ, ಅವನೇ ಅದಕ್ಕೊಂದು ಎನರ್ಜಿ, ಒಂದು ಬೀಮ್ ಅಂತ ಹೇಳ್ತಾರಲ್ಲ, ಬೀಮ್ ಆಫ್ ಲೈಟ್, ಆ ಥರ ಇದ್ದವನು ಅವನು. ಅದರಲ್ಲಿ ನಾನೊಂದು ಐ ವಾಸ್ ಅ ಪಾರ್ಟ್ ಆಫ್ ಇಟ್. ರೈಟ್. ವೆರಿ ಪ್ರೌಡ್. ನಿಮ್ಮ ಆ ಜರ್ನಿ ಬಗ್ಗೆ ನಮ್ಮ ವೀಕೆಂಡ್ ಅಂತ ಏನು ಹೇಳುತ್ತೆ ಕೇಳಿ. ವಿಜಯವ್ರೆ ನಮಸ್ಕಾರ. ಪ್ಲೀಸ್ ವೆಲ್ಕಮ್ ಚಿನ್ನಾರಿ ಮುತ್ತು. ವಿಜಯ ರಾಘವೇಂದ್ರ ಅವರು ನನಗೆ ಮುಂಚಿಂದ ಗೊತ್ತಿದ್ರು ಕೂಡ ಹೆಚ್ಚು ಹತ್ತಿರ ಆಗಿದ್ದು ಡ್ರಾಮಾ ಜೂನಿಯರ್ಸ್ನಲ್ಲಿ ಅವರು ಒಬ್ಬರು ಜಡ್ಜ್ ಆಗಿದ್ದಾಗ. ನಾನು ಅವರೊಬ್ಬ ಚಿಕ್ಕ ಹುಡುಗ ಅಂತ, ಯಾಕೆಂದರೆ ಚಿನ್ನಾರಿ ಮುತ್ತ ಅನ್ನೋ ಚಿನ್ನವತ್ತಿತ್ತದಲ್ಲಿ ನೋಡಿದ್ದು ಅವ್ನ ಮಗು ಅಂತಾನೆ ನನ್ನ ಲೆಕ್ಕದಲ್ಲಿ. ಇವರು ಬಂದು ನಮ್ಮ ಜೊತೆ ಜಡ್ಜ್ ಆಗಿ ಕೂತಿದ್ದಾರಲ್ಲ, ಪಾಪ ಏನು ಹೇಳ್ತಾರೆ ಅಂತ. ಆದರೆ ಎಲ್ಲದಕ್ಕಿಂತ ಅದ್ಭುತವಾಗಿ ನಿರ್ಣಯಗಳನ್ನು ಕೊಡ್ತಾ ಇದ್ದಿದ್ದು, ಒಬ್ಬ ಮನುಷ್ಯನ ಅಂತರಂಗಕ್ಕಿಳಿದು ಆತನ ಅಂತರಂಗದ ಶೋಧವನ್ನು ಮಾಡಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತಾ ಇದ್ದು, ವಿಶ್ಲೇಷಿಸ್ತಾ ಇದ್ದಿದ್ದು ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ವಿಜಯ ರಾಘವೇಂದ್ರ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಮಾಡ್ತಿರೋದು ಡ್ರಾಮಾ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದರೂ ಕೂಡ ಕಣ್ಣುಗಳಲ್ಲಿ ನೀರು ತುಂಬಿಸೋ ವಿಷಯ ಇದೆಯಲ್ಲ, ಅದು ನಿಜವಾದ ಡ್ರಾಮಾಕಾರನ ಒಂದು ಟ್ಯಾಲೆಂಟ್. ಡ್ರಾಮಾ ಜೂನಿಯರ್ಸ್ ಜರ್ನಿ ಅಂತೂ ಹೇಳೋದೇ ಬೇಕಿಲ್ಲ. ಆ ದಿನಗಳು ಎಷ್ಟು ಫಾಸ್ಟಾಗಿ ಹೋಯಿತು ಅಂತ ಇವಾಗ ಅನಿಸ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಮತ್ತೆ ಸೀಸನ್ 2 ಬರ್ತಾ ಇದೆ. ಯಾವಾಗ ಮೀಟ್ ಮಾಡ್ತೀವೋ, ಮತ್ತೆ ಸೆಟ್ಟಲ್ಲಿ ಒಟ್ಟಿಗೆ ಯಾವಾಗ ವಿಜಿಲ್ ಹೊಡಿತೀವೋ, ಯಾವಾಗ ನಾನು ಜೋರಾಗಿ ಚಿನ್ನಾರಿ ಮುತ್ತ ಅಂತ ಕರಿತೀನೋ ಅಂತ ಕಾಯ್ತಾ ಇದ್ದೀನಿ. ನನಗೆ ಅಟ್ಲೀಸ್ಟ್ ಇಲ್ಲಾದರೂ ಬಂದು ವಿಜಿಲ್ ಹೊಡಿಯೋದು ಕಲ್ತ್ಕೊಳ್ಳೋಣ ಅಂದ್ರೆ ಅದು ಆಗ್ತಿಲ್ಲ. 1 2 3 ಇನ್ನು ಜಡ್ಜ್ಮೆಂಟ್ ಕೊಡೋ ವಿಚಾರಕ್ಕೆ ಬಂದಾಗ ನಮ್ಮೆಲ್ಲ ಜಡ್ಜ್ಗಳು ಎಷ್ಟು ಸ್ವೀಟೋ, ನೀನು ಅಷ್ಟೇ ಸ್ವೀಟು. ಯಾಕಂದರೆ ಆ ಮಕ್ಕಳಿಗೆ ಹೇಳಬೇಕಂದ್ರೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು, ಅದು ತುಂಬಾ ಕಷ್ಟ. ಈ ಕಡೆ ಮೆಂಟರ್ಸ್ಗೂ ಅರ್ಥ ಆಗಬೇಕು, ಮತ್ತು ಆ ಪೇರೆಂಟ್ಸು ಬಂದಿರ್ತಾರೆ, ಯಾರ ಮನ್ಸಿಗೂ ನೋಯಿಸಬಾರ್ದು. ಈ ರೀತಿಯಾದಂಥ ಒಂದು ತುಂಬ ಜವಾಬ್ದಾರಿಯಾದಂಥ ಜಾಬು. ಆ ಸೀಟಲ್ಲಿ ನೀನು ಕೂತ್ಕೊಳೋದಕ್ಕೆ ಸಂಪೂರ್ಣವಾದ ನ್ಯಾಯ ಒದಗಿಸಿದೆಯಾ ಅಂತ ನಾನು ಮನಸಾರೆ ಹೇಳ್ತೀನಿ. ಪ್ರತಿ ಸಲ ನೀವು 3 ಜನ ಜಡ್ಜಸ್ಸು ಸೇರಿ ಸೇಮ್ ಓಪನಿಂಗ್ ಲೈನ್ ಹೇಳ್ತಾ ಇದ್ದೀರಿ ಡ್ರಾಮಾ ಜೂನಿಯರ್ಸ್ ಅಲ್ಲಿ. ವಾಟ್ ಇಸ್ ದಟ್? Lights, camera, drama. Lights, camera, drama. ಚೆನ್ನೇಗೌಡರು ಮತ್ತು ಜಯಮ್ಮ ಅರ್ಪಿಸುವ ಮುದ್ದಿನಂತ ಮುತ್ತು 30 ವರ್ಷಗಳ ಹಿಂದಿನ ಕತೆ. ಏ ರಾಘು ನಿಂತ್ಕೊಳ್ಳೋ, ನಮ್ಮ ಅಪ್ಪಂಗೆ ತೋರಿಸ್ತೀನಿ. ನನ್ನ ಮಾರ್ಕ್ಸ್ ಕಾರ್ಡ್ ಅಪ್ಪಂಗೆ ತೋರಿಸ್ಬೇಡ್ವೋ? ಯಾಕೆ? ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇದ್ದೀನಿ, ಇಬ್ಬರದು ಒಟ್ಟಿಗೆ ತೋರಿಸ್ರಾಯ್ತು. ಈ ಸತಿ ನನ್ನ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ಅಪ್ಪ ಬೈತಾರೆ, ಬೇಕಂದ್ರೆ ಮೂಡ್ಲಿ ತಗೊಂಡು ಹೋಗು. ಸರಿ, ಮುರಳಿಯಲ್ಲಿ ಕಾಣಿಸ್ತಾನೆ ಇಲ್ಲ, ಅವ್ನು ಬರಲಿ, ಅವನಿಗೆ ಆಟ ಆಡಿಸ್ತೀನಿ. ಮುರಳಿ, ಏನಾದ್ರೂ ಬೇಕಾ ನಿಂಗೇನಾದ್ರೂ ಬೇಕಾ? ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಪ್ಪನ್ ಸೈನ್ ಬೇಕು. ಏ ಆಗ ಕಡಿಮೆ ಮಾರ್ಕ್ಸ್ ಬಂದಿರೋ ಕಾರ್ಡ್ಗೆಲ್ಲ ನಾನು ಸೈನ್ ಹಾಕ್ಸಲ್ಲಪ್ಪ. ಹೌದಾ? ಏನ್ ಮಾಡ್ತೀನಾ ನೋಡ್ತಾ ಇರು, ಅದೇನ್ ಮಾಡ್ತಾನ ಮಾಡ್ಲಿ, ಅವನ್ ಹಾಗೆ. ಹಾ, ಬರೀ ಕಡಿಮೆ ಮಾರ್ಕ್ಸ್ ತಗೊಳ್ಳೋದು, ನನ್ನ ಹತ್ರ ಬಂದು ಸೈನ್ ಹಾಕ್ಸೋ ಅನ್ನೋದು. ಮುಳ್ಳಿ ಹೋಗ್ಲಿ, ಬಿಟ್ಬಿಡು. ಏನೋ ರೋಜ್ ನನಗೆ ಸಾಕಾಯ್ತಾ, ಆಗಿರ್ಲೇಬೇಕು ಆಗಿರ್ಲೇಬೇಕು ಅಂತ ತಾನೇ ನಾನು ಇರೋಸ್ ತಂದಿದ್ದು. ನೀನು ನೋಡಕ್ಕೆ ಮುದ್ದಾಗೆ ಇರ್ಬೋದು, ನೀನು ತುಂಬಾ ಮುಗ್ಧನೇ ಆಗಿರ್ಬೋದು, ಮಾಸ್ ಕಾರ್ಡ್ ಗಂಟೆಗೆ ಬಂದ್ರೆ ಈ ಮುರಳಿ ಮಾತ್ರ ಸುಮ್ಮನಿರಲ್ಲ. ಬಿಡೋ ಮುರಳಿ. ಈ ವರ್ಷದ ಅತ್ಯುತ್ತಮ ಬಾಲನಟ ರಾಜ್ಯ ಪ್ರಶಸ್ತಿಯ ವಿಜೇತರು ಚಿನ್ನಾರಿ ಮುತ್ತ ಚಿತ್ರಕ್ಕೆ ಮಾಸ್ಟರ್ ವಿಜಯ್ ರಾಘವೇಂದ್ರ. ರಾಘು, ಮುರಳಿ, ಇದು ಕಾಲೇಜು. ಕಾಲೇಜ್ ಮುಗ್ಮೇಲೆ ಬಂದು ಪಿಕ್ ಮಾಡಿ. ನಿಮ್ಮ ಹಿಂದೆ ಬರೋ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಲ್ಬೇಡಿ. ಯಾವ ಅಕ್ಕನೇ ನೀನು? ಸರಿ ತಗೋ, ಬಾಯ್, ಹುಷಾರು. ಹೀರೋ 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 ಇವನೇ ನಮ್ಮ ಹೀರೋ, ಚಿನ್ನಕ್ಕಿವನೇ ಸಾಟಿ, ಇವನೇ ನಮ್ಮ ಹೀರೋ. ಏನಪ್ಪ ಹೀರೋ, ಏನ್ ಸಮಾಚಾರ? ನೀವೇ ಹೇಳ್ಬೇಕ್ರೋ, ನೀವೇ ಹೀರೋಗಳು. ನಾವ್ಯಾವ ಸೀಮೆ ಹೀರೋಗಳು? ಕಾಲೇಜಲ್ಲಿರೋ ಹುಡುಗಿರೆಲ್ಲ ನಿನ್ನಿಂದೆ ಬರ್ತಾರೆ. ಫೈಟ್ ಎಲ್ಲ ಬೇಡ, ಡ್ಯಾನ್ಸ್ ಓಕೆ? ಸರಿ, ಟೈಮ್ ಆಯ್ತು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ನಮ್ಗೆ ಡ್ಯಾನ್ಸ್ ಎಲ್ಲ ಆಗಲ್ಲ, ಮಾಸ್ ಫೈಟಿಂಗ್ ಇದ್ರೆ ಪ್ರಾಕ್ಟೀಸ್ ಮಾಡೋಣ. ನಾವೆಷ್ಟೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು ಕೊನೆಗೆ ಹುಡುಗಿರು ಸೆಲ್ಫಿ ತಗೊಳೋದು ಮಾತ್ರ ನಿನ್ ಜೊತೆನೆ. ಲೇ .com ಏನಂದೆ? ನಮ್ಗೆ ಡ್ಯಾನ್ಸ್ ಎಲ್ಲ ಕಷ್ಟ, ಮಾಸ್ ಜಲ ಕೊಡಿ ಅಂತ ಹೇಳು, ಹೆಂಗ್ ಬರುತ್ ನೋಡು. ಹೇಳಿ ಹೇಳೋಣ ಅಣ್ಣ. ಗೀಟು ಎಲ್ದಾಗ ಹೋಗಿದ್ದೆ, ವೃತ್ತ ಬರ್ದಾಗ ಹೋಗಿದ್ದೆ, ಈ ವೃತ್ತದಲ್ಲಿರೋದಲ್ಲ ನಂದೆ. ನಾನು ಸ್ವಲ್ಪ ಚದುರಂಗದಲ್ಲಿ ಸ್ವಲ್ಪ ವೀಕೆ, ಆದರೆ ಲಗೋಲಿ ಮಾತ್ರ ಸಾಕದಾಗ ಆಡ್ತೀನಿ. ಗಂಡೆಲ್ಲೆಲ್ಲ ಇಟ್ಕೋಬೇಡ, ಹೆಚ್ಚು ಕಮ್ಮಿ ಆದ್ರೆ ಕಮ್ಮಿ ಆಗುತ್ತೆ. ಇನ್ನೂ ಬೇಕಾ? ಸಾಕಪ್ಪ ಸಾಕು, ಬನ್ನಿ ಕಾಫಿ ಕುಡಿಯಕ್ಕೆ ಹೋಗೋಣ. ಅಲ್ಲೋಡ್ರು, ಹೀರೋಯಿನ್ ಎಂಟ್ರಿ ಕೊಡ್ತಾ ಇದ್ದಾಳೆ. வளர்ந்தவா முக்கின மாலை சந்தவா. ಸರ್ ಏನ್ ನಡೀತಾ ಇದೆ ಸರ್ ಇಲ್ಲಿ? ನೋಡು ಅಲ್ಲಿ ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಹುಡುಗಿ ನಡ್ಕೊಂಡು ಹೋಗ್ತಿ ನೀನ್ ತೆಳ್ಕೊಂಡು ಹೋಗ್ತಾಳ, ಅದು ನಮಗೂ ತೋರ್ತಾ ಇದೆ. ಆದ್ರೆ ನಿಮ್ಮಿಬ್ರು ಮಧ್ಯೆ ಕ್ಯಾಕ್ ಕುಚ್ ಕುಚ್ ಆಗ್ತಾ ಅದು ಅದು ಅಪ್ಪಂಗೆ ಹೇಳ್ತೀನಿ. ಹೇ ಹೇಳಿ ಬಿಡ, ಹೆದರ್ಕೋಬೇಡ, ನಾವ್ ಹೇಳ್ತೀವಿ. ಪ್ರಾಬ್ಲಮ್ ನಮ್ಮಪ್ಪಂದಲ್ವೋ ಅವರಪ್ಪಂದು. ಏನೇ ಪ್ರಾಬ್ಲಮ್ ಇದ್ರು ನಾನ್ ನೋಡ್ಕೋತೀನಿ ಬಿಡ. ಅವರಪ್ಪ ಪೊಲೀಸ್ ಕಣೋ. ಏನ್ ಇವಾಗ ನಾನ್ ನೋಡ್ಕೋತೀನಿ ಬಿಡ. ಅವರಪ್ಪ ಯಾರಂತ ಗೊತ್ತೇನೋ? ಯಾರಾದ್ರೆ ನನಗೇನು, BK ಶಿವರಾಮ್ ಕಣೋ. ಅಷ್ಟೇನಾ? ಏನೋ ಇಷ್ಟ ದೀಸ ಕೆಟ್ಟ ಇದ್ಯಾ? ಅವ್ರ ಅಪ್ಪನು ಗೊತ್ತಾದ್ರೆ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತಾರಲ್ಲೇ. ಇವಾಗ ತಾನೇ ನಾನಿದ್ದೀನಿ, ಎಲ್ಲ ನಾನೇ ನೋಡ್ಕೋತೀನಿ ಅಂದೆಲ್ಲೋ. ನೋಡ್ಕೋತೀನಿ, ಎಲ್ಲ ನಾನೇ ನೋಡ್ಕೋತೀನಿ, ಆದ್ರೆ ಈಗ ಒಂದು ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಮಗ ಅರ್ಜೆಂಟ್ ಕೆಲ್ಸಕ್ಕೆ ನೀನು ಒಬ್ನೇ ಹೋದ್ರೆ ಹೇಗ? ನಾನು ಬಂದವ, ನಾನು ಬರೋವರೆಗೂ ಇಲ್ಲೇ ನಿಂತ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ. ಮುರಳಿ ಇವರ ನೋಡ್ಕೊಂತೀರಾ? ನಾನು ವಿಜಯ ರಾಘವೇಂದ್ರ. ಅವತ್ತು ಕಾಫಿ ಡೇನಲ್ಲಿ ಏನಿವಾಗ ನಮ್ಮಪ್ಪ ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತು, ಪೊಲೀಸ್. ಈ ವಿಷಯ ಅಪ್ಪಂಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಇನ್ನೇನಾಗುತ್ತೆ, ನಮ್ಮಿಬ್ರು ಮದುವೆ ಆಗುತ್ತೆ. ಅಪ್ಪ ಏನ್ರಿ ಅಪ್ಪ ಅಪ್ಪ ಅಂತ ಅವಾಗ್ಲಿಂದ ನಾನು ಮಾತಾಡ್ತಾನೆ ಇದೀನಿ. ಅದೇ ಹಿಂದೆ ಅಪ್ಪ ಬಂದಿದ್ದಾರೆ, ಮಾತಾಡಿ. ನಮಸ್ತೆ ಅಂಕಲ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್. ಯಾರಪ್ಪ ನೀನು? ನಾನು ಅಂಕಲ್ ವಿಜಯ ರಾಘವೇಂದ್ರ. ಹ್ಞೂ ಅಂಕಲ್, ನೀವು ತುಂಬಾ ಒಳ್ಳೆ ಹುಡುಗ, ಬಟ್ ನಂಗೆ ನೀನೇ ಒಳ್ಳೆನಂತ ಕಾಣಿಸ್ತಿಲ್ವಲ್ಲ. ಹ್ಞೂ ನಿನ್ನ ಸುಮ್ಮನೆ ಇರಂದ್ರೆ ಈಚೆ. ಅಂಕಲ್ ಇವನು ತುಂಬಾ ಒಳ್ಳೆ ಆಕ್ಟರ್ ಅಂಕಲ್. ಅದೇನು ಆಕ್ಟ್ ಮಾಡ್ತೀಯ ಮಾಡು ನೋಡೋಣ. ಅಂಕಲ್ ನನ್ನ ಮನ್ಸಿಗೆ ತುಂಬಾ ಇಷ್ಟವಾಗಿರೋ ಪಾತ್ರ ಗದಗಿನ ಪಂಚಾಕ್ಷರಿ ಗೌಯ ಅವ್ರದ್ದು, ಅದನ್ನೇ ಮಾಡ್ಲಾ? ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಬುದ್ಧಿ ನಾ ಕಣ್ಣಿಲ್ಲದ ಕುರುಡ, ನನ್ನನ್ನ ಕರ್ಕೊಂಡು ಬಂದು ಅನ್ನ ಹಾಕಿದ್ರಿ, ಇರಕ್ ಜಾಗ ಕೊಟ್ಟಿದ್ರಿ, ವಿದ್ಯಾನೂ ಹೇಳ್ಕೊಟ್ರಿ. ಆದ್ರ ಇವತ್ತು ಮಠ ಬಿಟ್ಟು ಹೊಂಡ್ರಿ ಎಂದಕತ್ತೀರಿ. ಬುದ್ಧಿ ನಾನು ಕಣ್ಣಿಲ್ಲದ ಕುರುಡ, ನನ್ನಂತವನು ಹಿಂಗ ನಡು ನೀನ ಕೈ ಬಿಟ್ರ ನಾ ಎಲ್ಲಿಗೋಗ್ಲಿ ಬುದ್ಧಿ, ಏನು ಮಾಡ್ಲಿ? ಆತು ಬುದ್ಧಿ, ತಮ್ಮಿಚ್ಚಾದಂತ ಆಗಿ ತಾವು ಹೇಳ್ದಂಗ ನಾ ಸನ್ಯಾಸತ್ವ ಸ್ವೀಕಾರ ಮಾಡಿ ಸಮಾಜ ಸೇವೆನಲ್ಲೇ ತೊಡಗ್ತೀನಿ. ಎಲ್ಲ ಶಿವನಿಚ್ಛೆ. ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ಶಬಾಷ್ ಶಬಾಷ್, ಅದ್ಭುತ, ಯು ಆರ್ ಆನ್ ಅಮೇಸಿಂಗ್ ಆರ್ಟಿಸ್ಟ್. ಥ್ಯಾಂಕ್ ಯು ಅಂಕಲ್. ನೀವು ಒಪ್ಪಿಗೆ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಮಾತಾಡೋಕೆ ನಿಮ್ಮನೆಗೆ ಕಳಿಸ್ಬಿಡ್ತೀನಿ. ದೊಡ್ಡವರನ್ನ ಕಳಿಸು, ಮಾತಾಡೋಣ, ಆದ್ರೆ ಇವನ್ ಸಾಹಸ ಮಾತ್ರ ನೋಡ್ಕೊಂಡು ಮಾಡು. ಹ್ಞೂ ಕಣಪ್ಪ, ನಿನಗೆ ಹೆಲ್ಪ್ ಮಾಡಕ್ ಬಂದಿದ್ಕೆ ಈ ಟೈಟಲ್ ಬೇಕಿತ್ತು ನನಗೆ. ಹೃದಯ ಹಾಡನು ಹಾಡಿದೆ, ಒರಿಜಿನಲ್ ದಂಪತಿಗಳು ನಾಚ್ಕೊಳ್ಳೋ ತರ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಮೊದಲೇ ನಮ್ಮ ವಿಜಯ್ ನಂಗೆ ನಾಚಿಕೆ ಜಾಸ್ತಿ. ಮದುವೆವರೆಗೂ ಅಷ್ಟೇ ಕತೆ ಹೇಳಿ ಈಗ ಶುಭಂ ಹೇಳ್ತಿದ್ದೀವಿ. ಹಾ ಎಲ್ರು ಬಂದ್ರ ಮದುವೆ ಊಟಕ್ಕೆ ಹೋಗೋಣ. ಏ ನಿಲ್ಲೇ ಸರ್, ಭೂಮಿ ತಿರುಗಾ ನಿಂತಾಗ್ಲಿ, ಆಕಾಶ ಕೆಳಗ್ ಬರ್ಲಿ, ಸೂರ್ಯ ರಾತ್ರಿ ಹುಟ್ಲಿ, ಚಂದ್ರ ಬೆಳಗ್ಗೆ ಬರ್ಲಿ. ಸೂರ್ಯ ಬೆಳಗ್ಗೆನ ಹುಟ್ಟೋದು? ಏ ಮಾತಾಡಕ್ ಹೊಡಿಬೇಕಾದ್ರೆ ನಾಯಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿ ಸೆಟಲ್ ನಿಂತಿರಬೇಕು. ಭೂಮಿ ತಿರ್ಗೊಂಡು ನಿಂತೋಗ್ಲಿ, ಆಕಾಶ ಕೆಳಗೆ ಬರ್ಲಿ, ಸೂರ್ಯ ರಾತ್ರಿ ಹುಟ್ಲಿ, ಚಂದ್ರ ಬೆಳಗ್ಗೆ ಬರ್ಲಿ. ಡ್ರಾಮಾ ಜೂನಿಯರ್ಸ್ ನಮ್ಮ ಫೇವ್ರೆಟ್ ಪ್ರೋಗ್ರಾಮ್. ಡ್ರಾಮಾ ಜೂನಿಯರ್ ಸೀಸನ್ 2 ಬರ್ತಿದೆ. ಆಲ್ ದ ಬೆಸ್ಟ್. ಅದರಲ್ಲೂ ನಮ್ಮ ಮುನ್ಮರಿಬೇಡಿ, ನೀ ಹಾಲು ಮಾತ್ರ ಮರಿಬೇಡಿ, ಮಾತ್ರ ಗೊತ್ತಲ್ವಾ ತಗಿಲ್ಲ ಗಣ್ಣು ಬೇಡ. ಪ್ರಾಪರ್ಟಿ ಅವ್ರ ಗಣ್ಣೆ ಕೊಟ್ಟಿಲ್ಲ, ಇಲ್ಲಾಂದ್ರೆ ಶೂಟ್ ಮಾಡ್ತಾರೆ. ಓಕೆ, ಒಂದು ನಿಮಿಷ. ನಮ್ಮ ಓಪೋ ಮ್ಯಾನ್ ಬಂದಿದ್ದಾರೆ. ಡ್ರಾಮಾ ಜೂನಿಯರ್ಸ್ ಸೆಲ್ಫಿ. ಇದು ಓಪೋ ಡ್ಯುಯಲ್ ಸೆಲ್ಫಿ ಕ್ಯಾಮರಾ ಫೋನ್. 120 degrees ವೈಡ್ ಆಂಗಲ್ ಇದೆ. ಎಲ್ಲರೂ ಆರಾಮಾಗಿ ನಿಂತ್ಕೊಳ್ಳಿ. 4GB RAM ಇದೆ, 64GB ROM ಇದೆ. ಸಕ್ಕದ ಸೆಲ್ಫಿ ಬರುತ್ತೆ. ಎಸ್ ಸವಿಜಿ, ಈ ಹುಡುಗರ ಬಗ್ಗೆ ನೀವು ಅನುಭವಗಳ ಬಗ್ಗೆ ಡ್ರಾಮಾ ಜೂನಿಯರ್ಸ್ ಏನೇನು ಮಾಡ್ತಿದ್ದೀರಿ ಇವರೆಲ್ಲ? ಇನ್ನೋಸೆನ್ಸ್, ಆಮೇಲೆ ಆ ಒಂದು ಟ್ಯಾಲೆಂಟ್, ಯದ್ವಾ ಪ್ರತಿಭೆ ಎಲ್ಲರಲ್ಲೂ ಕೂಡ. ಆಮೇಲೆ ಏನಾರ ಮಾಡಬೇಕು ಅನ್ನೋ ಒಂದು ಆಸೆ. ಎಲ್ಲರೂ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮ ಮಾತ್ರ ಅಷ್ಟೊಂದು ಯಶಸ್ಸಾಗಬೇಕಾದ್ರೆ ಮುಖ್ಯ ಕಾರಣ ಇವರ ಎಲ್ಲರ ಪೇರೆಂಟ್ಸ್. ಈ ವರ್ಷದ ರಾಜ್ಯ ಪ್ರಶಸ್ತಿ ಈ ಪುಟಿ ಸಿಕ್ತು ಅನ್ಸುತ್ತೆ. ಆಮ್ ಐ ರೈಟ್? ಕಂಗ್ರಾಚುಲೇಷನ್ಸ್, ಸೋ ವೆಲ್ ಡನ್. ಎಲ್ಲರೂ ಅಷ್ಟೇ, ಯು ಆರ್ ಸೋ ವಂಡರ್ಫುಲ್. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಬಾಯ್ಸ್. ಕಳೆದ ಎರಡೂವರೆ ಗಂಟೆ ಕಾಲ ನಿಮ್ಮ ಲೈಫ್ನ ರಿವೈಂಡ್ ಮಾಡಿ ನೋಡಿದ್ದೀವಿ ವಿಜಯ್ ಅವರೇ. ಓವರ್ ಆಲ್ ನಿಮ್ಮ ಲೈಫ್ ಹೇಗಿದೆ ಅನಿಸ್ತಾ ಇದೆ? ಲೈಫ್ ಇಸ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಇನ್ನೂ ತುಂಬ ಇದೆ ಅಂತ ನನಗನ್ಸುತ್ತೆ. ಯಥಾಸ್ಥಿತಿ, ಅದು ಯಾವ ಸ್ಥಿತಿಲಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಂದು ಗುಣ ಮುಂಚೆಯಿಂದ ನಾನು ರೂಢಿಸ್ಕೊಂಡು ಬಂದಿದ್ದೀನಿ. ಒಂದು ನಾನು ಅವಾಗಲೂ 3 ಸೈಕಲ್ ಅಂತ ಹೇಳಿದ್ನಲ್ಲ, ಆ ಸೈಕಲ್ಲು ಯಾವಾಗ ಮುಗಿಯುತ್ತೆ, ಇನ್ನು ಮುಂದಕ್ಕೆ ಏನಿದೆ ಅಂತ ನೋಡೋಕೆ ಬಹಳ ಹೆಚ್ಚಿನ ಕುತೂಹಲ ನನಗಿದೆ. ಥ್ಯಾಂಕ್ಸ್, ಸಾರಿ, ಕನ್ಫೆಷನ್. ಪ್ರತಿಯೊಬ್ಬರಿಗೂ ಸಾರಿ ಹೇಳಬೇಕು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ಎಲ್ಲರಿಗೂ ಯಾವ್ದಾರ ಒಂದು ಹಂತದಲ್ಲಿ ಏನಾರು ಒಂದು ಮನಸ್ಸು ನೋವಾಗುವಂಥದ್ದು ಖಂಡಿತ ಮಾಡಿರ್ತೀನಿ ನಾನು. ಹಾಗಾಗಿ ನಾನು ಎಲ್ರಿಗೂ ಕ್ಷಮೆ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಅನ್ನೋದನ್ನ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು, ಇನ್ಕ್ಲೂಡಿಂಗ್ ನಾನು ಈ ಸಂದರ್ಭದಲ್ಲಿ ನನಗೆ ಮೇಕಪ್ ಮಾಡುವಂಥ ನನ್ನ ಮೇಕಪ್ ಹನುಮಂತ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. 10 ವರ್ಷದಿಂದ ನನ್ನ ಜೊತೆ ಇದ್ದಾನೆ. ಮನೆಯವರಿಲ್ಲ ಅಂತ ಹೇಳಿದ್ರೆ ನನಗೆ ಶೂಟಿಂಗ್ ಸ್ಪಾಟಲ್ಲಿದ್ದರೆ ಮನೆಯವ್ರ ಥರ ನೋಡ್ಕೋತಾನೆ. ನಾನು ಹನುಮಂತಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಷಿಯನ್ಸ್, ನನ್ನ ನಿರ್ದೇಶಕರು, ನನ್ನ ನಿರ್ಮಾಪಕರು, ಇದುವರೆಗೂ ನನ್ನದು ಅಂತ ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಆಡಿಯನ್ಸ್ ಇದ್ದಾರೆ. ನನ್ನ ಪಾಸ್ಟ್ ಇದೆ, ನನ್ನ ಪ್ರೆಸೆಂಟ್ ಇದೆ, ಫ್ಯೂಚರಲ್ಲಿ ಕೂತಿದೆ. ರೈಟ್, ಏನಾದ್ರು ಕನ್ಫೆಷನ್ ಇದೆಯಾ? I think I don't have confessions, I don't have regrets. Right, thank you so much Vijay Raghavendra avare. Namma sponsors kelavu gifts kalsiyar nimge anta. Gifts please. Namma fragrance partner Fog Perfume Body Spray buru idu kalsikottidare. Thank you Vijay. Idu kadeyalli olletana irbeku, mane annel vasu irbeku anta vasu avaru idun kalsikottru. Thank you. Namma Weekend with Ramesh tandada paravagi gift offer nimge. Yes, thank you so much. Family photo samaya ellaru barbeku please. ವಿಜಯ ರಾಘವೇಂದ್ರ ಅವರು ಹೇಳಿದಾಗೆ ಅವರ ಜೀವನದ ಎಲ್ಲ ಇಮೋಷನ್ಸು ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ಪ್ರತಿ ವೀಕೆಂಡಿನ ನಮ್ಮ ಅತಿಥಿ ಜೊತೆ ಮಾತಾಡಿದಾಗಲೂ ಒಂದು ಥಾಟ್ ಮತ್ತೆ ಮತ್ತೆ ನನ್ನ ತಲೆಗೆ ಬರುತ್ತೆ. ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ನೀವು ನಂಬಿದ್ರೆ ಅದಾಗುತ್ತೆ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ನೀವೇ ಅಂದ್ಕೊಂಡ್ರೆ ಖಂಡಿತ ಆಗಲ್ಲ. ನಿಮ್ಮ ಯೋಚನೆಗಳೇ ನಿಮ್ಮ ಜೀವನ. ಹಾಗಾಗಿ ಬಿ ಪಾಸಿಟಿವ್. ಲೆಟ್ಸ್ ಮೀಟ್ ಅಗೈನ್. ರೈಟ್ ವಿಜಯ್, ನಂತರ ನೀವು ಇಷ್ಟು ಪ್ರಜ್ಞಾವಂತರಾಗಿದ್ದು ಪೂರ್ಣ ಪ್ರಜ್ಞಾ ಸ್ಕೂಲಲ್ಲಿ ಓದಿದಾಗ ಅನ್ಸುತ್ತೆ. ಹಾಗಾಗಿ ನಿಮ್ಮ ಸ್ಕೂಲ್ ಡೇಸ್, ಅಕಾಡೆಮಿಕ್ ಹಿಸ್ಟ್ರಿ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳ್ತೇವೆ ನೋಡೋಣ. ಹಲೋ ವಿಜಯ್ ರಾಘವೇಂದ್ರ. ಹಲೋ ವಿಜಯ್. ಹಾಯ್ ವಿಜಯ್. ಹಲೋ ವಿಜಯ್. ಹಾಯ್ ರಘು. ಗ್ಯಾಪ್ ಕಾಯ್ದೆ ನಾನಪ್ಪ, ನಿನ್ನ ಆರ್ಯನ್ನು ಶಾರ್ಟ್ ಆಗಿದ್ದರಿಂದ ಮೊದಲನೇ ಬೆಂಚಲ್ಲೇ ನೀನು ಕೂತ್ಕೊಳ್ತಾ ಇದ್ದೆ. ಯಾವತ್ತೂ ನೀನು ಓದಿನಲ್ಲಿ ಹಿಂದೆ ಉಳಿದಿರಲಿಲ್ಲ. ತುಂಬ ಆಸಕ್ತಿ ಇತ್ತು ಎಲ್ಲ ಕೆಲಸ ಮಾಡೋದ್ರಲ್ಲೂ. ನಾವು ಸ್ಕೂಲ್ ಡೇಗೆ ಒಂದು ಡ್ರಾಮಾ ಮಾಡಬೇಕು ಅಂದ್ಕೊಂಡಾಗ ಒಂದು ಪುಸ್ತಕ ಕೊಟ್ಟೆ ನಿನಗೆ, ಓದಪ್ಪ ಅಂತ. ಅದು ಕೈಲಾಸ ಫಾರ್ಮೆಸಿ ಅನ್ನೋ ನಾಟಕ. ನಿನಗೆ ಅದರಲ್ಲಿ ತುಂಬ ಒಳ್ಳೆಯ ಹೆಸರು ಬಂತು, ತುಂಬ ಚೆನ್ನಾಗಿ ಮಾಡಿದೆ. ಜ್ಞಾಪಕ ಇರ್ಬೋದು ನಿನಗೆ, ನೀನು ಹಳ್ಳಿ ಮೇಷ್ಟ್ರಾಗಿದ್ದೆ ಅದರಲ್ಲಿ. ನೀನು ಸ್ಪೋರ್ಟ್ಸಲ್ಲಿ ಭಾಳ ಚೆನ್ನಾಗಿದ್ದೆ. ಆ ಫುಟ್ಬಾಲು, ಅಥ್ಲೆಟಿಕ್ಸ್, ರನ್ನಿಂಗ್ ಆಗಲಿ ಇದರೆಲ್ಲ ನೀನು ಭಾಳ ಆ್ಯಕ್ಟಿವ್ ಆಗಿದ್ದೆ. ನಮ್ಮ ಸ್ವಾಮೀಜಿ ಅವ್ರದ್ದು ಚಪ್ಪಲಿ ಒಂದ್ಸಲಿ ಎಪ್ಕ ಇದೆಯಾ ತೊಗೊಳಕ್ ಹೋಗಿದ್ದು. ಆಮೇಲೆ ಹಂಗೆ ಹಿಂದೆ ಬಂದು ಏಯ್ ಅಂತ ಯಾರೋ ಹೇಳಿದಷ್ಟೇ ಹಂಗೆ ತಿರುಗಿ ನೋಡಿದಾಗ ನಾವು ಬಾತ್ರೂಮ್ ಒಳಗೆ ಓಡೋಗಿದ್ದು. ನೀನು, ನಿಮ್ಮ ಅಕ್ಕ ವೀಣಾ ಮತ್ತೆ ತಮ್ಮ ಮುರಳೀಧರ್ 3 ಜನನು ನನ್ನ ಹತ್ರ ಪಾಠಕ್ಕೆ ಬರ್ತಾ ಇದ್ರಿ. ಗುರುವಾರ ಬಂದರೆ ಸಾಕು ನೀನು ಜೈಂಟ್ ರೋಬೋಟ್ ನೋಡಬೇಕು ಅಂತ ಸೀರಿಯಲ್ಲು 6 ಮುಕ್ಕಾಲ್ಗೆಲ್ಲ ಇರಬೇಕು ಮಿಸ್, ನಾನು ಬೇಗ ಬಿಡಿ ಅಂತಿದ್ದೆ. ನಿನ್ನಿಂದ ಬೇರೆ ಮಕ್ಕಳಿಗೂ ಬೇಗ ಬಿಟ್ಟು ಅದಕ್ಕೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದೆ ನಿಮಗೆ. Now I think we definitely do tell our children to emulate you and come up in life. I think that should be all the best for you. Bani, bani, bani. Hi Vijay. ಎಲ್ಲೇ ನೋಡಲಿ, ಯಾವಾಗಲೇ ನೋಡಲಿ ನಮ್ಮನ್ನು ಟೀಚರ್ ಅಂದ ತಕ್ಷಣ ಬಹಳ ಮರ್ಯಾದೆ ಕೊಡ್ತಾನೆ, ಗೌರವ ಜಾಸ್ತಿ. ಮೊನ್ನೆ ನಮ್ಮ ಸ್ಕೂಲಲ್ಲಿ ಒಂದು ಫಂಕ್ಷನ್ ಆಯಿತು, ಯಾವುದೋ ಒಂದು BMT ಸಂಸ್ಥೆಯವರು ಬಂದಿದ್ರು. ಅದು ಯಾವುದೋ ಒಂದು ಲೋಗನ ಸೇಫ್ಟಿ, ರೋಡ್ ಸೇಫ್ಟಿ ಲೋಗೋದು, ಅದನ್ನು ರಿಲೀಸ್ ಮಾಡಬೇಕಾಗಿತ್ತು. ಇವ್ನು ನಂಗೆ ಚೀಫ್ ಗೆಸ್ಟ್ ಅಂತ ನಂಗೆ ಗೊತ್ತಿಲ್ಲ. ನಾನು ಸುಮ್ಮನೆ ನಾನು ಹೋಗಿದ್ದೀನಿ, ಕೂತ್ಕೊಂಡಿದ್ದೀನಿ, ಹಿಂಗೆ ತಿರುಗಿ ನೋಡ್ತೀನಿ ನಮ್ಮ ವಿಜಯ ರಾಘವೇಂದ್ರ. ಆಶ್ಚರ್ಯ ಆಗೋಯ್ತು ನನಗೆ, ಪಾಪ ಅವ್ನು ನಾನು ನೋಡಿದ ತಕ್ಷಣ ಸ್ಟೇಜಿಂದ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಎಂಥ ಒಳ್ಳೆ ಸಂಸ್ಕಾರ ಒಂದು. ಬಹುಶಃ ಅವ್ರ ಅಪ್ಪ ಅಮ್ಮಂಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸುಂತೆ. ಆ ಒಂದು ಒಳ್ಳೆ ಸಂಸ್ಕಾರ ಅವನು ಈ ಸೀಟಿಗೆ ತಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಮೇಡಮ್ ಹೇಗಿದ್ದೀರಾ? ನಮ್ಮ ಮೊದಲನೇ ಸೀಸನ್ನ ಮೊದಲನೇ ಎಪಿಸೋಡಲ್ಲಿ, ಅಪ್ಪು ಎಪಿಸೋಡಲ್ಲಿ ಬಂದಿದ್ರಿ, ಕರೆಕ್ಟಾ? ಹೌದು. ಹೇಳಿ. ಪುಟಾಣಿ ಮಗು, ಮುಖ ಇನ್ನೂ ನನಗೆ ಮರೆಯೋಕ್ಕಾಗಲ್ಲ. ತಕ್ಷಣ ಹೇಳಿದ ಪಾಠಗಳನ್ನ ಬರೆದು ತಕ್ಷಣ ತೋರಿಸ್ತಿದ್ದ, ಒಂದು ಕಂಪ್ಲೇಂಟ್ ಇಲ್ಲ ಸರ್ ಇದುವರೆಗೂ. ನಾವು ಹೇಳಿ ಕೊಟ್ಟು ಅಷ್ಟು ವರ್ಷದಲ್ಲಿ ಸ್ಕೂಲಲ್ಲೇ ಆಗಲಿ ನಾನು ಹೇಳ್ಕೊಟ್ಟಿದ್ದಾಗಲಿ. ಆ್ಯಂಡ್ ಸ್ಕೂಲ್ ಡೇಸ್ ಅಂದ ತಕ್ಷಣ ಆ್ಯಕ್ಚುಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾರೆ. ಆತ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಯಾರು ಇದ್ದಿದ್ದು ಅವಾಗ? ಆರ್ಯನ್ ಶರತ್ ಅಂತ ಇವಾಗ ಮಾತಾಡೋದ್ನಲ್ಲ ಶರತ್. ಆಮೇಲೆ ಪ್ರದೀಪ್ ಅಂತ ಇದ್ದ, ಪ್ರಮೋದ್ ಅಂತ ಇದ್ದ, ಸಂತೋಷ್, ವಿವೇಕ್, ದೇರ್ ಆರ್ ಮೆನಿ. ರೀಸೆಂಟ್ ಆಗಿ ಸುಮಾರು 20 ವರ್ಷ ಆದ್ಮೇಲೆ ಒಂದು ರಿಯೂನಿಯನ್ ಮಾಡಿದ್ವಿ. ಶರತ್ ಅಂತ ಎರಡೆರಡು ಶರತ್, ಎರಡೆರಡು ಪ್ರಮೋದ್, ಈ ಥರ ಎಲ್ಲ ಇರ್ತದೆ. ಆಮೇಲೆ ನನಗೆ ನನ್ನ ಹೆಸರು ಮೊನ್ನೆ ಏನ್ ನಮ್ಮ ಅಪ್ಪಾಜಿ ನನಗೆ ಇಷ್ಟು ಉದ್ದ ಹೆಸರಿಟ್ಟು ವಿಜಯ ರಾಘವೇಂದ್ರ ಅನ್ನಷ್ಟು ಕೈ ಎತ್ಬಿಡ್ತಾ ಇದ್ದ, ತುಂಬಾ ಉದ್ದ ಹೆಸರು ಅಂತ. ವೆಲ್ಕಮ್ ವೆಲ್ಕಮ್, ಬನ್ನಿ ಬನ್ನಿ ಬನ್ನಿ. ಐ ರಘು, ಲಾಂಗ್ ಟೈಮ್, ವೆರಿ ವೆರಿ ಲಾಂಗ್ ಟೈಮ್ ಅಪ್ಪ. ನಮ್ಗೆ ಆಕ್ಚುಲಿ ಸ್ಕೂಲ್ನಲ್ಲಿ 3 ವರ್ಷ ಜೂನಿಯರ್ ಇವರು. ನಾನು ವೀಣಾ ಕ್ಲಾಸ್ಮೇಟ್ಸ್. ಅಪ್ಪು ನಾನು ವೀಣಾ ಒಂದೇ ಬ್ಯಾಚ್, ಬಟ್ ಅಪ್ಪು ವಾಸ್ ನಾಟ್ ವಿತ್ ಅಸ್ ಇನ್ ದ ಸ್ಕೂಲ್. ಸೊ ಸ್ಯಾಟರ್ಡೆ ಸಂಡೇ ನಾವು ನಾರ್ಮಲಿ ಸಾಮಾನ್ಯವಾಗಿ ಅಪ್ಪು ನಾನು ಇವರೆಲ್ಲ ಫುಟ್ಬಾಲ್. ಈಸ್ ಅ ವೆರಿ ಗುಡ್ ಫುಟ್ಬಾಲರ್, ಬಹಳ ಚೆನ್ನಾಗಿ ಟ್ಯಾಕಲ್ ಮಾಡೋರು. ವೆರಿ ಗುಡ್ ಟ್ಯಾಕ್ಲರ್. ಸುಮಾರು ನಮ್ನು ಬೀಳ್ಸಿದಾರೆ ಅವಾಗ, ಯಾಕಂದ್ರೆ ನಾವು ಬರೀ ಬ್ಯಾಕಿ ಅವಾಗ ಬೀಳ್ಸಿದ್ರೆ ಟ್ಯಾಕಲ್ ಮಾಡ್ತಾ. ಅಂಡ್ ಅವತ್ತಿಂದ ಇದೇ ಸೌಮ್ಯ ಸ್ವಭಾವ, ಜಾಸ್ತಿ ಮಾತಿಲ್ಲ. ಟ್ಯೂಷನ್ಸ್ ಅಲ್ಲಿ ಹಿ ವಾಸ್ ಕಂಪ್ಲೀಟ್ ಹಿಸ್ ಟಾಸ್ಕ್, ಎವ್ರಿಥಿಂಗ್. So it's the same Vijay Raghavendra for us today also. Right. ನೀವೇನೋ ಸ್ವಾಮೀಜಿ ಕತೆ ಹೇಳ್ತಾ ಇದ್ರಿ. ಒಂದ್ಸಲಿ ಸ್ಕೂಲಲ್ಲಿ ಹೋಗ್ತಾ ಇದ್ವಿ ಸರ್, ಲಂಚ್ ಬ್ರೇಕ್ ಇತ್ತು, ಓಡಾಡ್ತಿದ್ವಿ ಹಂಗೆ, ಊಟ ಮಾಡ್ಕೊಂಡು ಓಡಾಡ್ತಾ ಇದ್ವಿ. ನಾನು ರಘು ಹಂಗೆ ಊಟ ಮುಗಿಸ್ಕೊಂಡು ಬಂದ್ವಿ. ಸ್ವಾಮೀಜಿ ಅವರು ಯೂಶಲಿ ಚಪ್ಪಲ್ ಬಿಡೋರು, ಪ್ರಿನ್ಸಿಪಲ್ ಮರದ್ ಚಪ್ಪಲಿ. ಅದನ್ನ ಒಂದ್ಸಲಿ ನಾವೇನು ಮಾಡಿದ್ವಿ, ಒಂದ್ಸಲಿ ತೊಗೊಂಡು ಓಡಾಡೋಣ, ಓಡೋಗಿ ಇಟ್ಬೋಣ, ಎಲ್ಲಾರು ಬಚ್ಚಿಟ್ಬೋಣ. ರಘು ಏನು ಮಾಡ್ದ, ಬೇಡ ಕಣೋ, ಇದೆಲ್ಲ ಮಾಡಬಾರ್ದು ಕಣೋ, ಒಳ್ಳೇದಲ್ಲ ಕಣೋ, ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಬಾ, ಇನ್ನೇನು ತಗೋಬೇಕು. ಆಯಾ ಬಂದರು, ಏಯ್ ಓಡು 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 ಓಡಂತ ಓಡ್ ಸೀದಾ ಬಾತ್ರೂಮ್ ಒಳಗೆ. ಎಲ್ಲೂ ತಿರುಗಿ ನೋಡಲಿಲ್ಲ, ಅಟ್ಟಿಸ್ಕೊಂಬಂದ್ರು ಅಲ್ಲಿವರೆಗೂ ನಮ್ಮನ್ನ. ಯಾರಾದ್ರು ಕಳ್ತನ ಮಾಡ್ತಾ ಇರೋದು ಸ್ವಾಮೀಜಿಯವ್ರ ಚಪ್ಪಲಿನ ಅಂತ. ಇವನು ಹೇಳ್ದೆ ಕೇಳೋ, ನಿಮಗೆ ಬೇಡ ಬೇಡ ಆದರೂ ಕೇಳಲಿಲ್ಲ. ಇನ್ನು ಬೈದ, ಆಮೇಲೆ 1 ವಾರ ಇಟ್ಕೊಂಡು ನಂಗೆ ಬೈದಿದ್ದಾನೆ ಅದೇ ವಿಷಯ ಹಿಡ್ಕೊಂಡು. ಅದೊಂದು ಇನ್ಸಿಡೆನ್ಸ್ ಮಾತ್ರ ತುಂಬ ಜ್ಞಾಪಕ ಮಾಡ್ಕೊತೀನಿ. ಅಂದರೆ ನಾನು ಶರತ್ ಮೇಲೆ ಎಷ್ಟು ಡಿಪೆಂಡ್ ಆಗ್ಬಿಟ್ಟಿದೆ ಅಂದರೆ, ಚಿನ್ನಾರಿ ಮುತ್ತ ಸಿನಿಮಾ ಎಲ್ಲ ಮಾಡಿದಾಗ ತುಂಬ ದಿವಸ ರಜಾ ಹಾಕಬೇಕಾಯ್ತು, ಸುಮಾರು 1 ತಿಂಗಳು ರಜಾ ಹಾಕಬೇಕಾಯ್ತು. ನೋಟ್ಸ್ ಮಿಸ್ ಆಗಿತ್ತು 9th ಸ್ಟ್ಯಾಂಡರ್ಡಲ್ಲಿ. ಸೊ ಏನು ಮಾಡೋದು, ಆ ನೋಟ್ಸನ್ನ ಇವ್ರ ಮನೆಗೆ ಹೋಗಿ ಇದ್ಕೊಂಡು ನಾನು ನನಗೆ ಅಷ್ಟು ನೋಟ್ಸ್ನ ಬರ್ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ. ನಾನು 9th 10th ಪಾಸ್ ಆಗಿರ್ಬೇಕಾದ್ರೆ ಇವರು ಬಹಳ ದೊಡ್ಡ ಕೈ ಇದೆ ಶರತ್. ಇನ್ನೊಂದು ಶೇರ್ ಮಾಡ್ಬೇಕಂದ್ರೆ, ಅಪ್ಪುಗೆ ಬೆಟ್ಟದ ಹೂ ಬಂದಾಗ ನಾವು 6th ಸ್ಟ್ಯಾಂಡರ್ಡ್, ವಿಡೋನ್ ದಿ ಸೀರಿಯಸ್ನೆಸ್ ಇಲ್ಲ, ಇದು ನ್ಯಾಷನಲ್ ಅವಾರ್ಡ್ ಗಿವನ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದು ಗೊತ್ತಿಲ್ಲ. ವೆನ್ ಹಿ ವನ್ ನಾವೆಲ್ಲ ಸ್ಕೂಲ್ ಬಿಟ್ಟಿದ್ವಿ. ಆವಾಗ ನನ್ಗನ್ಸಿದ್ದೇನು ಅಂದರೆ, ಇಟ್ ಈಸ್ ಅ ಸೀರೀಸ್, ಇದೇನು ಬಂದಿದ್ದು ನಮ್ಗೆ ಆಶ್ಚರ್ಯ ಅನಿಸಿಲ್ಲ. ಬಿಕಾಸ್ ಅಪ್ಪುಗೆ ಬಂತು, ಸೇಮ್ ಥಿಂಗ್ ಹಿ ವಾಸ್ ವಿತ್ ಅಸ್, ಇನ್ನು ಬರ್ತಾ ಇದೆ, ನೆಕ್ಸ್ಟ್ ಮುರಳಿಗೂ ಬರ್ಬೋದು ಅನ್ನೋ ಒಂದು ತಲೆಯಲ್ಲಿ ಆವಾಗಲೇ ಕುತ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಲಕಿಲಿ ಫ್ರಮ್ ಗಾಡ್ಸ್ ಗ್ರೇಸ್ ಆ್ಯಂಡ್ ತಂದೆ ತಾಯಿ ಆಶೀರ್ವಾದ, ಹಿ ಗಾಟ್ ದಟ್. ಸೋ ನೈಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ರೈಟ್ ವಿಜಯ್, ಬಿಫೋರ್ ವಿ ಸೇ ಗುಡ್ ಬೈ ಆನ್ ದಿಸ್ ಶೋ, ನಿಮ್ಮ ಫ್ರೆಂಡ್ಸ್ ಕೆಲವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. Hi Raghu. Hi Raghu. Hi Raghu. Hi Raghu. Hi Vijay. Hi Ragana. Hi Raghu Mama. ಆಕ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ಯಾಕೇಜ್ ಅಂತ ಹೇಳ್ಬೋದು. ಇಸ್ ಎಕ್ಸಲೆಂಟ್ ಡಾನ್ಸರ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್, ಸ್ಟಂಟ್ಸ್ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಅವ್ನ ರ್ಯಾಪು, ರಿಲೇಷನ್ಶಿಪ್ ವಿತ್ ಎವ್ರಿ ಒನ್ ಇಸ್ ಎಕ್ಸಲೆಂಟ್. ಯೂಶಲಿ ನಾವು ಎಷ್ಟೋ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಎಲ್ಲ ನಾವು ನೋಡ್ತೀವಿ ಬೇರೆ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ನ ಹೇಗೆ ಅವರು ಇಟ್ಕೋತಾರೆ ವಾತಾವರಣ ಅಂತ. ಆದರೆ ಬಹುಶಃ ರಾಘು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಅದು ಯಾವತ್ತೂ ಕೂಡ ನಾನೊಬ್ಬ ಹೀರೋ ಅಂತ ಯಾವತ್ತೂ ಅವನು ನಡ್ಕೊಂಡವನೇ ಅಲ್ಲ. ದೇವ್ರು ಈ ಥರದ್ದು ಜನನ ಎಲ್ಲೋ 1 in a million ಮಾಡ್ತಾರೆ. ಹಿ ಈಸ್ ಸೋ ಪ್ಯೂರ್ ಇನ್ ಹಿಸ್ ಸೋಲ್. ಯಾರಿಗೂ ಯಾವತ್ತೂ ಅವ್ನು ಕೆಟ್ಟದ್ದು ಮಾತಾಡಿದ್ದಾಗಲಿ ಕೆಟ್ಟದ್ದು ಬಯಸಿದ್ದಾಗಲಿ ನಾನು ಯಾವತ್ತೂ ನೋಡಿಲ್ಲ. ಹಿ ಆಲ್ವೇಸ್ ವಿಶಸ್ ಗುಡ್ ಫಾರ್ ಎವ್ರಿ ಒನ್. ಕಿಸ್ಮತ್ ಈಗ ನೀನು ಡೈರೆಕ್ಟ್ ಮಾಡ್ತಿದ್ಯಾ, ಅಚ್ಚು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಎಲ್ಲ ಸಕ್ಸಸ್ ನೀನು ಕಾಣಲಿ, ನಿನ್ನ ಅಚೀವ್ಮೆಂಟ್ಸ್ ಹೀಗೆ ಹೆಚ್ಚಾಗ್ತಾ ಇರಲಿ ಅಂತ ನಾನು ಆಶಿಸ್ತೀನಿ. ಐ ಹ್ಯಾವ್ ಅ ವಿಜಯ್ ಇಸ್ ಶೂಟಿಂಗ್ ಇನ್ ಬ್ಯಾಂಕಾಕ್ ಅಂಡ್ ವಿ ಆರ್ ಜಸ್ಟ್ ರನ್ನಿಂಗ್ ಅರೌಂಡ್ ಎವ್ರಿವೇರ್ ಅಂಡ್ ಇಟ್ ವಾಸ್ ಟೈರಿಂಗ್. ಗ್ರೇಟ್ಲಿ ಟ್ಯಾಲೆಂಟೆಡ್ co-star, it becomes much easier to shoot. ಒಂದು ತುಂಬಾ ಇಷ್ಟ ಆಗದೆ ಇರುವಂತ ವ್ಯಕ್ತಿತ್ವ ಅಂತಂದ್ರೆ, ನಾವೆಲ್ಲ ಪಾರ್ಟಿ ಮಾಡ್ತಿದ್ರೆ ಹೋಗ್ಬಿಟ್ಟು ಐಸ್ ಕ್ರೀಮು, ಚಾಕ್ಲೇಟ್ ಕೇಕು, ಚಾಕ್ಲೇಟ್ ಮೂಸು ಎಲ್ಲಾರ್ಗೂ ಹೋಗಿ ಎತ್ಕೊಂಡ್ಬರೋದು. ಒಂದು ನಾಯಕನಾಗ ಅಂತ ಒಂದು ಕೆಪಾಸಿಟಿ ಆಗಲೇ ನಿನಗಿತ್ತು. ಏನಪ್ಪ ಸೀರಿಯಲ್ ಹಾಕಿ ನೀನು ಪಾರ್ಟ್ ಮಾಡಿಸ್ಬೇಕಲ್ಲ ಅಂತ ಮನಸ್ಸಿಗೆ ಒಂದು ಕಷ್ಟನೂ ಇತ್ತು. ಆದರೂ ಕೇಳಿದ ತಕ್ಷಣ ಏನು ಹೇಳಿದೆ, ಏ ನಾನು ಮಾಡೇ ಮಾಡ್ತೀನಿ, ನಮ್ಮ ಚಿಕ್ಕಪ್ಪಂದು ಕೊಂಡು ಮಾಡಿದೆ, ತುಂಬ ಖುಷಿ ಆಗ್ತಾ ಇದೆ ನನಗೆ, ಒಳ್ಳೆ ಹೃದಯ ನಿಂದು. ಬಂಗಾರದಂಥ ಹೆಣ್ಣು ಎಂಬ ನಾಟಕದಲ್ಲಿ ನಾಯಕನ ಪಾತ್ರ ಮಾಡಿಸ್ಬೇಕು ನಿಮ್ಮ ಕೈಲಿ ಅಂತ ಹೇಳಿಬಿಟ್ಟು ನಮ್ಮ ಚಿನ್ನಪ್ಪಣ್ಣವ್ರಿಗೆ ನಾನು ಬೇಡ್ಕೊಂಡಾಗ ಆ ನಾಟಕದಲ್ಲೇ ಆ ಎಮೋಷನ್ ಆಗಿ ಅವರು ಪಾತ್ರ ಅಭಿನಯ ಮಾಡಿದಾಗ ನೀರು ಸಕ್ಕರೆ ಹಾಕಿದ್ರೆ ಹೇಗೆ ಕರ್ಗೋಗುತ್ತೆ ಹಾಗೆ ಆ ಸಾಹಿತ್ಯ ಅವ್ರಿಗೆ ಲೀನವಾಗಿ ಕಲ್ಗೋಯ್ತು. ನಮ್ಗೆಲ್ಲರಿಗೂ ಒಂದೇ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು, ನೋಡಿ ರಾಘು ನೋಡಿ ಕಲ್ತ್ಕೋ, ರಾಘು ಥರ ಇರಬೇಕು ಅಂತ ನಮಗೆಲ್ಲ ಹೇಳ್ತಾ ಇದ್ರು. ನಾವು ಅಷ್ಟು ಜನ ಎಷ್ಟೇ ತೀಟ ಮಾಡಿ ನೀವು ಒಬ್ಬನೇ ನಮ್ಮನ್ನೆಲ್ಲ ಸಮಾಧಾನ ಮಾಡ್ತಿದ್ದೆ. ನಮಗೆಲ್ಲ ಒಂಥರ ಎಲ್ಡರ್ ಬ್ರದರ್ ಥರ ಇದ್ದೆ ನೀನು. 6 years ಆದ ಕೂಡಲೇ ನಾನು ನೀನು ಒಂದು ಸ್ಟೇಜ್ ಶೋ ಮಾಡೋದಕ್ಕೆ ಹೋಗಿದ್ವಿ ಗುಲ್ಬರ್ಗಾ ಕಡೆ. ಅಲ್ಲಿ ಸುಮಾರೊಂದು 40,000 ಜನ ಸೇರಿದ್ರು ಆ್ಯಂಡ್ ನಾನು ತುಂಬ ಭಯದಲ್ಲಿದ್ದೆ, ನನ್ನ ಮೊದಲನೇ ಸ್ಟೇಜ್ ಶೋ ಹೀರೋ ಆದಮೇಲೆ. ಸೊ ನೀನಾಗ ಅಲ್ಲಿ ಸಾಕಷ್ಟು ಧೈರ್ಯ ಕೊಟ್ಟೆ, ತಮ್ಮನ ಥರ ನೋಡಿಕೊಂಡೆ. ಇಬ್ಬರು ಒಂದೇ ರೂಮಲ್ಲಿ ಬೇರೆ ಉಳ್ಕೊಂಡಿದ್ವಿ. ನನ್ನ ತುಂಬ ಇಂಪಾರ್ಟೆಂಟ್ ದಿನಗಳು ಒಬ್ಬ ನಟನಾಗಿ ನಿನ್ನ ಜೊತೆ ಸಾಕಷ್ಟು ಸಮಯನ ಕಳೆದಿದ್ದೀನಿ. ನಿನಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಯು ಹ್ಯಾವ್ ಬೀನ್ ಆ್ಯನ್ ಇನ್ಸ್ಪಿರೇಷನ್. ರಾಗಂಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ರಾಗ ನೀನು ಏನಿದೆಯಾ ಇವತ್ತು ಇದೇ ಥರ ಇರು, ಯಾರಿಗೋಸ್ಕರನು ಚೇಂಜ್ ಆಗಬೇಡ. ಐ ವಿ ಲವ್ ಯು ದ ವೇ ಯು ಆರ್ ಆ್ಯಂಡ್ ಯು ಆಲ್ಸೋ ನೋ ಇಟ್, ವಿಲ್ ಆಲ್ವೇಸ್ ಲವ್ ಯು. ನನಗೆಲ್ಲರೂ ಮಾತಾಡುವಾಗ ಹೇಳ್ತಾರೆ ನಿಮ್ಮ ಅಳಿಯ ಭಾಳ ಸಭ್ಯ ವ್ಯಕ್ತಿತ್ವದ ಅಳಿಯ ಅಂತ. ಅದೊಂದು ಹೆಮ್ಮೆ ನನಗೆ ಯಾವಾಗಲೂ ಇದೆ. ಹಲವಾರು ಫ್ರೆಂಡ್ಸ್ ಇದ್ದಾರೆ ನಿಮಗೆ ಚಿತ್ರರಂಗದಲ್ಲಿ, ಅದ್ರಲ್ಲಿ ಒಬ್ಬರು ಗೆಳೆಯರು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ವೆಲ್ಕಮ್. ಅದೇ ಅನ್ಕೊಂಡೆ. ಹಾಯ್ ಉಷಾ, ಹೌ ಆರ್ ಯು ಮ್ಯಾನ್? ನೈಸ್ ಟು ಸೀ ಯು. ಗುಡ್. ಬನ್ನಿ ಹೇಳಿ, ನಿನಗಾಗಿ ಚಿತ್ರದ ಜೊತೆಗೆ ನೋಡ್ತಾ ಇದ್ದೀನಿ ನಿಮ್ಮಿಬ್ಬರನ್ನ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್. ಫಸ್ಟು ನಾನು ಸೆಲ್ಫ್ ಇಂಟ್ರೊಡಕ್ಷನ್, ಇವರು ಆಫೀಸಲ್ಲಿ ರಾಮೋಜಿರಾವ್ ಅವ್ರ ಆಫೀಸಲ್ಲಿ ಕೂತಿದ್ದೆ. ಹಿ ಓನ್ಲಿ ಕೇಮ್ ಸಚ್ ಅ ಹಂಬಲ್ ಗಾಯ್ ಫ್ರಮ್ ದ್ಯಾಟ್ ಡೇ ಇಟ್ ಸೆಲ್ಫ್. ನಾನು ಹೊಸಬ್ಬ ಇಂಡಸ್ಟ್ರಿಗೆ, ನಂಗೆ ತಲೆ ಏನೂ ಗೊತ್ತಿಲ್ಲ ಸರ್, ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ. ಅವನೇ ಬಂದ್ಬಿಟ್ಟು ಹಾಯ್ ಅಂದ. ದ್ಯಾಟ್ ಇಸ್ ಹೌ ನಮ್ಮ ಫ್ರೆಂಡ್ಶಿಪ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದೇ ರಿಲೇಷನ್ಶಿಪ್ ಇನ್ನು ಮುಂದುವರಿತಾ ಇದೆ. ಎಸ್, ಥ್ಯಾಂಕ್ ಯು ಸೊ ಮಚ್ ವಿಶಾಲ್. ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್ ಅಸ್. ಥ್ಯಾಂಕ್ ಯು. ರೈಟ್, ನಿಮ್ಮ ಲವ್ ಸ್ಟೋರಿ ಹೆಲ್ಪ್ ಮಾಡಿದಂಥ ಒಂದು ಕ್ಯಾರೆಕ್ಟರ್ ಸಂಬಡಿ ನಾಣಿ ಸರ್. ಯಾರು ನಮ್ಮ ಬಹಳ ಕ್ಲೋಸ್ ಫ್ರೆಂಡ್ ಅವನು. ಓಕೆ, ಅವನು ಅಷ್ಟು ಮರ್ಯಾದೆಗೆ ಮಾತಾಡ್ತಿರೋದು ಬಹಳ ಆಶ್ಚರ್ಯ ಅಂತ ನನಗೆ, ನನ್ನ ಫ್ರೆಂಡ್ಗೆಲ್ಲ. ನನಗೆ ಆಕ್ಚುಲಿ ಬಿದ್ದು ನಗಬೇಕು ಅನಿಸ್ತಿದೆ. ಅವನಿಗೆ .com ಅಂತ ಹೆಸರಿಟ್ಟಿದ್ದೀವಿ. ಏಕೆ? ಚುಕ್ಕೆ ಅಂತ. ಓಕೆ, ಹೇಳಿದ ಕೆಲಸ ಹೇಳಿದ ಟೈಮಿಗೆ ಮಾಡಲ್ಲ, ಬರೋ ಜಾಗಕ್ಕೆ ಬರೋ ಟೈಮಿಗೆ. ನಮಸ್ಕಾರ. ಬರೀ .com ನಮ್ಮ ಗುಂಪಲ್ಲಿ ಇವನೇ ಸ್ವಲ್ಪ ಗಾಡ್ ಫಾದರ್ ಥರ. ಏನಾರು ಸ್ವಲ್ಪ ಇನ್ಫ್ಲುಯೆನ್ಸ್ ನಡಿಬೇಕು, ಏನಾರು ಸ್ವಲ್ಪ ಹುಡುಗರು ಅದು ಇದು ಅಂದರೆ ನಮ್ಗೆ ಗಾಡ್ ಫಾದರ್ ಥರ. ಪರವಾಗ ನಮಗೆ ಭಯಂಕರ ಗ್ರೂಪ್ ನಮ್ಮದು. ಒನ್ ಮೋರ್ ಎಮೋಷನ್ ಸೊ ಸ್ವೀಟ್. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ಅಸ್. ಪ್ಲೀಸ್ ಥ್ಯಾಂಕ್ ಯು ನಾನಿ ಮಹಾರಾಜ್.